ಮಾಡಿದ ಪೂಜೆ ಫಲಿಸಿತು ನಮಗಿಂದು. ಮಕ್ಕಳ ರೂಪದಲ್ಲಿ ಬಂದರು ಬಲವಾಗಿ, ಏನೇ ಬರಲಿ ಚಿಂತೆ ಇಲ್ಲ, ದೇವನ ರಕ್ಷೆ ಇದೆಯಲ್ಲ. ಶ್ರೀ ಸತ್ಯನಾರಾಯಣ ದಿಕ್ಕು ನಮಗೆಲ್ಲ, ಕಾಪಾಡೋ ದೈವವು ಬೇರೆ ನಮಗಿಲ್ಲ. ನನ್ನ ಮಗಳು ಹುಟ್ಟು ಕುರುಡಿ ಅಲ್ಲ, ಪಟಾಕಿ ಅಪಘಾತದಲ್ಲಿ ರಮೇಶನ್ ಕಾಪಾಡಕ್ ಹೋಗಿ ತನ್ನ ಕಣ್ ಕಳ್ಕೊಂಡ್ಬಿಟ್ಲು. ನಾನೇನ್ ಬರ್ತೀನಿ. ಸ್ವಾಮಿ ಸೀತಾರಾಮಯ್ಯನವರೇ, ಸಿಂಪಲ್ ಆಗಿ ಸತ್ಯನಾರಾಯಣ ಪೂಜೆ ಮಾಡಿ ನಿಮ್ ಹಿರಿಯ ಮಗ ರಮೇಶನ್ ಮದುವೆ ಆಯ್ತು ಅಂತ ತಿಳಿಸ್ಬಿಟ್ರಿ. ನಿಮ್ ಕಿರಿ ಮಗನ ಮದುವೆಗಾದ್ರೂ ಲಾಡು ಊಟ ಹಾಕಿಸ್ತೀರಾ ಇಲ್ವೋ? ಅಂದ ಹಾಗೆ ನಿಮ್ ಕಿರಿಮಗ ಕೃಷ್ಣ ಎಲ್ಲಿ? ಅವನು ಮನೆಗೆ ಮಾರಿ ಪರರಿಗೆ ಉಪಕಾರಿ, ಬೀದಿ ನಾಯಿ ತರ ಅಲಿತ, ಯಾರನ್ನು ಉದ್ಧಾರ ಮಾಡಕ್ ಹೋಗಿದನೋ ಏನೋ. 5 ಕೆಜಿ ಅಕ್ಕಿ ಕೊಡಿ ಸ್ವಾಮಿ. ಇಲ್ಲ, 10 ಕೆಜಿ ಗೋಧಿ ಕೊಡ್ತೀರಾ? ಪಂಜಾಬ್ನಲ್ಲೇ ಇಲ್ಲ ಅಂತೀನಿ, ಇಲ್ಲಿ ಕೇಳ್ಕೊಂಡ್ ಬಂದ. 2 ಕೆಜಿ ಸಕ್ಕರೆ ಕೊಡಿ. ಇರುವೆ ತಿನ್ನುವಷ್ಟು ಇಲ್ಲಪ್ಪ. ಅಯ್ಯೋ ದೇವರೇ, ಸೀಮೆ ಎಣ್ಣೆ ಇಲ್ವಾ? ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಸ್ಟಾಕ್ ಇಲ್ಲ. ನಿನ್ನನ್ನು ಸುಡೋ ಅಷ್ಟು ಇಲ್ವಾ? ಯಾವ ನಾವು ನನ್ ಸುಡೋನು? ಏಯ್, ಮರ್ಯಾದೆಯಾಗಿ ಎಲ್ರಿಗೂ ರೇಷನ್ ಹಂಚಿದ್ರೆ ಸರಿ. ಅಯ್ಯೋ ಕೃಷ್ಣಣ್ಣ, ಡಿಪೋನಲ್ಲಿ ಯಾವ ಐಟಮು ಸ್ಟಾಕೇ ಇಲ್ಲ. ನೀನು ಕೊಡು ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಪ್ಪ? ನನ್ನ ಮಗನೇ, ಸ್ಟಾಕ್ ಇಲ್ವಾ? ಬಾ, ಸ್ಟಾಕ್ ಎಲ್ಲಿದೆ ಅಂತ ನಾನ್ ತೋರಿಸ್ತೇನೆ. ಸರ್ಕಾರ ಇದನ್ನೆಲ್ಲ ಕೊಟ್ಟಿರೋದು ಬಡವರಿಗೆಲ್ಲ ಹಂಚೋಕೆ ಅಂತ, ಬ್ಲಾಕ್ ಅಲ್ಲಿ ಮಾರ್ಕೊ ಅಂತಲ್ಲ. ಕೃಷ್ಣಣ್ಣ, ಆಪತ್ ಬಂದವ ಅನಾಥ ರಕ್ಷಕ, ನನ್ನನ್ನು ಈ ರೀತಿ ಗುಣಕ್ಕೆ ಬೇಡ. ಬೇಕಾದ್ರೆ ನಿನಗೆ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಹಲ್ಕ, ನನ್ನ ಮಗನೇ, ನನಗೆ ಲಂಚದಾಸೆ ತೋರಿಸ್ತೀಯ? ಬಾಯ್ಲೆ, ಮೊದಲು ಇದನ್ನೆಲ್ಲ ಜನರಿಗೆ ಹಂಚು. ಆಯ್ತಪ್ಪ, ನನ್ನ ಮನೆಗೆ ಇಟ್ಕೊಳ್ದೆ ಎಲ್ಲ ಹಂಚ್ಬಿಡ್ತೀನಿ. ಈ ವರ್ಷ ನಮ್ಮ ಫ್ಯಾಕ್ಟರಿಲಿ ನಮಗೆ 25 ಲಕ್ಷ ರೂಪಾಯಿ ಲಾಭ ಬಂದಿದೆ.
ಯಜಮಾನ ರಾಘವೇಂದ್ರ ನಾಯರಿಗೆ, ಚಂದ್ರಿಕಾ ಕಾರ್ಖಾನೆಗೆ. ಇಂಥ ಸಂತೋಷದ ಸುದ್ದಿನ ಯಾವ ಮಾಲೀಕರು ತಮ್ಮ ಕಾರ್ಮಿಕರ ಎದುರುಗಡೆ ಹೇಳಲ್ಲ. ಅಂಥದ್ರಲ್ಲಿ ನೀವು ಸೀತಾರಾಮಯ್ಯನವರೇ, ನನ್ನ ನೀವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರ ಶ್ರಮದಿಂದ ತಾನೇ ನಾನೊಬ್ಬ ಮನುಷ್ಯ ಆಗಿದ್ದು. ನಾನೊಬ್ಬರೇ ತಿನ್ನಬೇಕು ಅನ್ನೋ ಆಸೆ ನನಗಿಲ್ಲ. ಆ ಲಾಭನ ಎಲ್ರಿಗೂ ಬೋನಸ್ ರೂಪದಲ್ಲಿ ಕೊಡಬೇಕು ಅಂತ ಇಲ್ಲಿಗೆ ಬರಕ್ ಹೇಳಿದ್ದು. ನೋಡಿ, ಎಲ್ರಿಗೂ ಮೂರು ತಿಂಗಳು ಬೋನಸ್ ಕೊಟ್ಟುಬಿಡಿ. ಬೇಡಿ ಯಜಮಾನ್ರೆ, ನಮ್ಗೆ ಬೋನಸ್ ಬೇಡಿ. ಏನು ಮೂರು ತಿಂಗಳು ಬೋನಸ್ ಸಲ್ದ? ಕೇಳ್ರಪ್ಪ ಕೇಳಿ, ನಿಮ್ಗೆ ಎಷ್ಟು ತಿಂಗಳದ್ದು ಬೇಕು ಬಾಯಿ ಬಿಟ್ಟು ಕೇಳಿ. ಯಜಮಾನ್ರೆ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ನಮ್ಮನ್ನೆಲ್ಲ ಕೇವಲ ಕಾರ್ಮಿಕರು ಅಂತ ತಿಳ್ಕೊಳ್ಳದೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಸಾಕ್ತಿದ್ದೀರಾ? ಅದು ಅಲ್ಲದೆ ಕೈ ತುಂಬಾ ಸಂಬಳ ಕೊಟ್ಟು ಇರೋದಕ್ಕೆ ನೆಲೆ ಮಾಡ್ಕೊಟ್ಟಿದ್ದೀರಾ. ಛೇ 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 ಛೇ, ಬಂದಿರೋ ಲಾಭನೆಲ್ಲ ನಾನು ಒಬ್ಬನೇ ಇಟ್ಕೊಂಡು ಏನು ಮಾಡಲಿ? ಯಜಮಾನ್ರೆ, ನಂದೊಂದು ಚಿಕ್ಕ ಸಲಹೆ. ಇನ್ನೊಂದು ಫ್ಯಾಕ್ಟ್ರಿ ಪ್ರಾರಂಭಿಸಿ ನಿರುದ್ಯೋಗಿಗಳಾಗಿರೋ ನೂರಾರು ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಟ್ರೆ ತುಂಬಾ ಉಪಕಾರವಾಗುತ್ತೆ. ಹಾ, ದಟ್ಸ್ ಗುಡ್ ಐಡಿಯಾ. ಹಾಗಾಗ್ಲಿ, ಆದಷ್ಟು ಬೇಗ ಅದಕ್ಕೆ ಏರ್ಪಾಟ್ ಮಾಡ್ತೀನಿ. ಯಜಮಾನ್ ರಾಘವೇಂದ್ರ ಅವರಿಗೆ, ಯಜಮಾನ್ ರಾಘವೇಂದ್ರ ಅವರಿಗೆ. ಯಜಮಾನ್ರೆ, ಈಗಿನ ಕಾಲದಲ್ಲಿ ಒಂದು 10 ಜನ ಕಾರ್ಮಿಕರಿದ್ದರೆ ಸಾಕು, ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಡಿ ಅಂತ ಮುಷ್ಕರ ಹುಡ್ಕೊಂಡು ಬಾಗಿಲಲ್ಲೇ ಕೂತು ಬಿಡ್ತಾರೆ. ಇಲ್ಲೇನಪ್ಪ ಅಂದ್ರೆ ತದ್ ವಿರುದ್ಧ. ಸೀತಾರಾಮಯ್ಯನವರೇ, ನಮ್ಮ ತಂದೆ ದಾನಶೂರ ಕರ್ಣನ ಅಪರಾಧತಾರ ಅಂತ ನಿಮ್ಗೆ ಗೊತ್ತಿಲ್ವೇ? ಇವರಿಗೆ ಮಾಲೀಕರಿಗೂ ಕಾರ್ಮಿಕರಿಗೂ ಇರೋ ವ್ಯತ್ಯಾಸನೇ ಗೊತ್ತಿಲ್ಲ. ಆ ವ್ಯತ್ಯಾಸನೇ ಇರ್ಕೂಡುದು ಕಣ. ಕಾರ್ಮಿಕರು ಸುರಸೋ ಬೆವರು ಹನಿಯಿಂದಾನೆ ನಾವು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡು ಮೆರಿತಾ ಇರೋದು. ನೀನು ಹಾಕೊಂಡಿರೋ ಬಟ್ಟೆ, ನೀನು ತಿನ್ನೋ ಅನ್ನ, ನೀನು ಅನುಭವಿಸೋ ಸುಖ, ಇದೆಲ್ಲ ಕಾರ್ಮಿಕರು ಕೊಡೋ ಭಿಕ್ಷೆ ಅನ್ನೋದನ್ನ ಮರಿಬೇಡವೋ. ಇನ್ನೂ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಎಲ್ಲಿವರೆಗೆ ಕಾರ್ಮಿಕ ಮಾಲೀಕ ಅನ್ನೋ ವ್ಯತ್ಯಾಸ ಇರಲ್ವೋ ಅಲ್ಲಿವರೆಗೂ ನಾವು ಸುಖವಾಗಿರ್ಬೋದು. ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ನಿನ್ನ ಜೀವನ ನಿನ್ನ ಕೈಲಿ ಇರೋಲ್ಲ. ಜೋಪಾನ್ ಸೀತಾರಾಮಯ್ಯನವರೇ, ಯಜಮಾನ್ರೆ, ಮಂಗಳೂರಿನಿಂದ 50 ಲಕ್ಷ ರೂಪಾಯಿ ಡ್ರಾಫ್ಟ್ ಬಂದಿದೆಯಲ್ಲ, ಅದನ್ನ ಬ್ಯಾಂಕ್ ಕಟ್ಟುಬಿಡಿ. ಇದರಲ್ಲಿ 25 ಲಕ್ಷ ರೂಪಾಯಿ ಇದೆ. 15 ಲಕ್ಷ ರೂಪಾಯಿನ ವರ್ಕರ್ಸ್ ವೆಲ್ಫೇರ್ ಫಂಡ್ಗೆ ಜಮಾ ಮಾಡಿ, ಉಳಿದ 10 ಲಕ್ಷ ರೂಪಾಯಿನ ನಮ್ಮ ಫ್ಯಾಕ್ಟರಿ ಪಕ್ಕದ ಜಮೀನು ಇದೆಯಲ್ಲ ಅದನ್ನು ತಗೊಳಕ್ಕೆ ಏರ್ಪಾಟು ಮಾಡಿ. ಆಯ್ತು. ಚೌಳಿ ನೋಡಮ್ಮ, ನಿಂದು ಈಕ್ವಲ್ ಟು, ನಿಂಗೆ ಈಕ್ವಲ್ ಟು. ಕಬಡ್ಡಿ 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 ಕಬಡ್ಡಿ. ಅಯ್ಯೋ ಹೋದಲ್ಲಪ್ಪ. ಐ ಕಬಡ್ಡಿ 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 ಎಲ್ಲಿ 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 ಕಬಡ್ಡಿ 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 ಕಬಡ್ಡಿ. ಜೈ ಹನುಮಾನ್. ಕಬಡ್ಡಿ 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 ಕಬಡ್ಡಿ. ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ಗೆದ್ದಿದ್ದು ಗೆದ್ದಿದ್ದು ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಕೃಷ್ಣನಿಗೆ 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 ಕೃಷ್ಣನಿಗೆ.
ಇವನ್ನ ಊರಿಗೆ ಹೀರೋ ಅಂತ ಮೆರೀತಿದ್ದಾನೆ. ಸಿಕ್ಲಿ ಸಮಯ, ತೋರಿಸ್ತೀನಿ ಈ ಸುಬ್ಬ ಯಾರು ಅಂತ. ಏನಾದ್ರು ಕರೆಂಟ್ ಬಂತು ಅಂದ್ರೆ ಗದ್ದೆಗೆಲ್ಲ ನೀರಾಗಬೇಕು ಅಂತ ಇಲ್ಲಪ್ಪ ಕರೆಂಟ್ ಬಂತು. ಅದೇ ಕಾರಣ ನಮ್ಮ ಅಣ್ಣ ಹಿಂಗಣ್ಣ ಈ ಮುನಿಯಪ್ಪ ಅನ್ಕಂಡ್ರಿ ಯಾಕೆ ಭಯ? ಯಾಕಾಯ್ತನಾದ್ರೂ ವಾಸಿ ಹಣ ಒಡವೆ ಕೊಟ್ಬಿಟ್ರೆ ಬಿಟ್ಬಿಡ್ತಾನೆ. ಈ ಮುನಿಯಪ್ಪ 1942 ಅಂತ ಶುರು ಮಾಡಿದ್ರೆ ಸಿಕ್ತೊಂದು ಸತ್ತ. In the year 1942, I major, Second World War. I taken gun, dhan, 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 dhan. I smash 62. ಸಮಯ ಹತ್ತೀನಿ ಸರ್, ಇದಕ್ಕೆ ಅಲ್ಲೆಲ್ಲ ಕೈ ಅಂತ ತಿಳ್ಕೊಳ್ಳಿ ಸರ್, ಅಲ್ಲಲ್ಲ ಕೈಯೆಲ್ಲ ಕಾಲು ಅಂತ ತಿಳ್ಕೊಳ್ಳಿ ಸರ್, ದಯವಿಟ್ಟು ಅದು ಬಿಟ್ಬಿಡಿ ಸರ್. ಏನು ಮೀಸಲ್ಲ, ಹೀಗೆ ಕೈ ಹಿಡ್ಕೊಂಡು ದೇ ಆರ್ ಕ್ರೈಯಿಂಗ್, ಐ ನೆವರ್ ಲಿವಿಂಗ್, ಐ ಎಮ್ ಕಿಲ್ಲಿಂಗ್ 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 ಕಿಲ್ಲಿಂಗ್. ಸಾವಿರಾರು ಜನ ಕೊಂದು ಬಿಟ್ಟಿದ್ದೀನಿ ಗೊತ್ತಾ? ಸಾವಿರದೊಂದು ನಾನು ಮಾಡಬೇಡಿ ಸರ್. ಸದ್ಯ ಆ ತಾಯಿ ಚಾಮುಂಡವ್ವ ನನ್ನ ಕಾಪಾಡ್ಬಿಟ್ಲು. ಅಲ್ಲೇನ್ರಿ ಮೊಳದುದ್ದ ಹೇಳ್ಕೊತಾ ಇದ್ರಿ? ಅಲ್ವೇ ಭಾವ, ಇನ್ ದಿ ಇಯರ್ 1942 ವರ್ಲ್ಡ್ ವಾರ್ ನಲ್ಲಿ ಐ ಟೇಕನ್ ಗನ್, ಫೈರಿಂಗ್ ಫೈರಿಂಗ್ ಫೈರಿಂಗ್, ಆಲ್ ಎನಿಮೀಸ್ ಫಿಯರಿಂಗ್ ಫಿಯರಿಂಗ್, ದೇ ಆರ್ ರನ್ನಿಂಗ್ ರನ್ನಿಂಗ್, ವಿ ಗಾಟ್ ಇಂಡಿಪೆಂಡೆನ್ಸ್. ಸಾಕ್ ಮುತ್ರಿ ಬಾಯಿನ, ನಿಜ ಹೇಳ್ಬೇಕು ಅಂದ್ರೆ ಇಂಗ್ಲಿಷ್ ನವರು ನಮ್ ದೇಶ ಬಿಟ್ಟು ಹೋಗಿದ್ದು ನಿಮ್ಮ ಫೈರಿಂಗ್ ಅಲ್ಲ, ನಿಮ್ ಇಂಗ್ಲಿಷ್ ಭಾಷೆಗೆ ಹೆದರ್ಕೊಂಡು. ಸರಿ ಎಲ್ರಿ ಬದನೆಕಾಯಿ? ಇವತ್ತು ಹಬ್ಬ, ಗಂಡನ ಪೂಜೆ, ಬದನೆಕಾಯಿ ಸಂತೆಗೆ ಬಂದಿರಲಿಲ್ಲ, ದೇಹಕ್ಕೆ ಒಳ್ಳೇದು ಅಂತ ಸೋರೆಕಾಯಿ ತಂದಿದ್ದೀನಿ. ಅಟೆನ್ಷನ್ ಡಾಡಿ. ಓ ಡಾಕ್ಟರ್, ಕಮ್ಮು 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 ಕಮ್ಮು. ಅಲ್ವೇ ರಾಧಾ, ವಯಸ್ಸಿಗೆ ಬಂದಿರೋ ಹುಡುಗಿ ಸದಾ ಬೀದಿಲಿ ಸುತ್ತಾ ಇದ್ರೆ ನೋಡಿದ ಜನ ಏನ್ ತಿಳ್ಕೊತಾರೆ ಅನ್ನೋ ಜ್ಞಾನ ಬೇಡ ನಿನ್ಗೆ? ಅಲ್ವೇ ಭಾಮ, ಚಿಕ್ಕ ಹುಡುಗಿ ಏನೋ ಆಡ್ಕೊಡ್ತಾಳೆ, ಅದನ್ನ ನೋಡಿ ಯಾವಾಗ್ಲೂ ಯಾಕೆ ಸಿಡಿ ಸಿಡಿ ಅಂತಿರ್ತೀಯ? ನೀವು ಮುಚ್ಚಿಕೊಡ್ರಿ ಬಾಯ್ನ. ಅಲ್ವೇ ಎಸ್ ಎಸ್ ಎಲ್ ಸಿ ಓದಿದ್ರು ಆ ಪಡ್ಡೆ ಹುಡುಗರ ಜೊತೆ ಕಬಡ್ಡಿ ಆಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಅಯ್ಯೋ ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಹುಡುಗರ ಜೊತೆ ಚಿನ್ನಿ ದಾಂಡಾಡ್ತೀನಿ. ಇನ್ನೊಂದ್ಸಲ ಗಂಡು ಹುಡುಗರ ಜೊತೆ ಸೇರಿದ್ ಕಂಡ್ರೆ ನಿನ್ನ ನಿನ್ನ ಹೋಗ್ಲಿ ಬಿಡೆ. ಏನ್ರಿ ಈ ಸಲ ಏನಾದ್ರೂ ಇಂಟರ್ವ್ಯೂ ನಲ್ಲಿ ಚೆನ್ನಾಗಿ ಮಾಡ್ರಿ. ಸರಿ ಅಪ್ಪ. ಅಪ್ಪ ನಾ ಹೊರಡ್ತಾ ಇದ್ದೀನಿ. ಬಂದೆ ಕಣಪ್ಪ. ಓ ಸಿದ್ಧವಾಗ್ಬಿಟ್ಟಿದ್ಯಾ ರಮೇಶ, ನಿನಗೂ ಒಂದು ಕೆಲಸ ಅನ್ಸಿಕ್ಬಿಟ್ರೆ ನನ್ನ ಮೇಲಿರೋ ಸಂಸಾರದ ಭಾರ ಕಡಿಮೆ ಆಗುತ್ತೆ ಕಣು. ಆ ಸಾವಿತ್ರಿ, ನಮ್ಮ ರಮೇಶ ಇಂಟರ್ವ್ಯೂ ಹೊರಟಿದ್ದಾನೆ, ಒಳ್ಳೇದಾಗಲಿ ಶುಭಶಕುನ ಅಂತ ಎದುರಿಗೆ ಬಾರೆ. ಹೋಗೆ ಬರ್ತೀನಪ್ಪ. ಒಳ್ಳೇದಾಗ. ನಿಂತ್ಕೊಳ್ಳಿ. ಯಾಕಪ್ಪ ರಮೇಶ ಇಂಟರ್ವ್ಯೂ ಹೋಗ್ತಿದ್ದಾನೆ? ಅನಿಷ್ ನಕ್ಷತ್ರ ನೀನು ಎದುರಿಗೆ ಬಂದ್ರೆ ಅವನಿಗೆ ಸಿಗೋ ಕೆಲಸನೂ ಸಿಗೋಲ್ಲ. ಅಯ್ಯೋಕ್ಕಿಂತ ನೀನ್ ನಡಿಯಪ್ಪ, ಹೋಗ್ಬರ್ತೀನಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ರೀ ಕೃಷ್ಣನು ನಮ್ಮ ಮಗನೇ ಅಲ್ವೇನ್ರಿ, ಯಾಕ್ರೆ ಅವನ ಚುಚ್ಚಿ ಚುಚ್ಚಿ ಮಾತಾಡ್ತಾ? ಕಿರಿ ಮಗನ ಒಂದು ಮಾತು ಅಂದ್ಬಿಟ್ಟ ತಕ್ಷಣ ತಾಯಿ ಕರಡು ಚುರ್ ಅಂದ್ಬಿಡ್ತೇನೋ ಪಾಪ. ಸರಿ ಸರಿ ನಾ ಬರ್ತೀನಿ. ಅಮ್ಮ. ಏನಮ್ಮ? ಅಮ್ಮ ನೋಡಮ್ಮ, ನನ್ಗೆ ರಮೇಶನನ್ನು ಒಂದ್ ಕಣ್ಣು, ಕೃಷ್ಣನನ್ನು ಒಂದ್ ಕಣ್ಣು, ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಚೇಚೆ ಹಾಗೆ ಹೇಳ್ಬೇಡಮ್ಮ, ನಿನಗೆ ಮಾತ್ರ ಅಲ್ಲ ಅವ್ರಿಗೂ, ಅವರಿಬ್ರು ಎರಡು ಕಣ್ಣುಗಳಿದ್ದ ಹಾಗೆ. ಏನೋ ರೇಗದ್ರಾದ್ರೂ ಕೃಷ್ಣ ಸರಿ ಹೋಗ್ತಾನೇನಂತ ಹಾಗೆ ಹೇಳಿದ್ರಷ್ಟೇ. ಅಮ್ಮ ಕೃಷ್ಣನ ಎಲ್ಲಿ? ಇಲ್ಲೇ ಎಲ್ಲೋ ಹೋಗಿರ್ಬೇಕು. ನಾನು ಕರ್ಕೊಂಡ್ ಬರ್ತೀನಿ. ನೀನ ಕೃಷ್ಣನ ಎಲ್ಲಿರ್ತಾನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಹುಚ್ಚುಡಿ ನಿಧಾನ, ಹುಷಾರು. Thank you.
ಅಣ್ಣನ ಮೇಲೆ ಎಷ್ಟು ಪ್ರೀತಿನ ಈ ಕುರುಡಿಗೆ. ರೀ ಏನ್ರಿ ಮಾಡ್ತಿದ್ದೀರಾ? ನನ್ನ ಗನ್ ಒರ್ಸ್ಕೋತಿದ್ದೀನಿ ಕಣೆ. ಈಗ ಯಾಕ್ರಿ ಆ ಕೆಲಸ ಮಾಡ್ತಿದ್ದೀರಿ? ಲೇ ಗನ್ನನ್ನು ಒರೆಸಿ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಸಮಯ ಸಿಕ್ಕಿದಾಗ ಡಮ್ ಅಂತ ಶೂಟ್ ಮಾಡಬಹುದು ಕಣೆ. ಸದ್ಯಕ್ಕೆ ನಿಮ್ ಗನ್ನಿಗೇನು ಕೆಲಸ ಇಲ್ಲ, ಬನ್ನಿ ಬೇಗ ಇಲ್ಲಿ. ಏನೇ ಅದು ಒಳ್ಳೆ ಆರ್ಮಿಲಿ ರೋಲ್ ಕಾಲ್ ಕರೆದಂಗ್ ಕೂಗ್ತಿದೀಯಾ? ರೀ ರಾಮಶಾಸ್ತ್ರಿಗಳು ಸುಬ್ಬಣ್ಣ ಉಳ್ಳಾಗಡ್ಡಿ ಅವರಿಗೆ ನಮ್ ಮಗಳ ಜಾತಕ ತೋರಿಸಿದ್ರಂತೆ. ಏನೋ ಸುಬ್ಬಣ್ಣ ಉಳ್ಳಾಗಡ್ಡೆಗೆ ಜಾತಕ ಸಿಂಗು ಬರ್ತದ? ಏ ನನ್ ಮಾತು ಪೂರ್ತಿ ಕೇಳ್ರಿ, ಆದಷ್ಟು ಬೇಗ ಮನೆ ಅಳಿ ಆಗುವ ಗಂಡನ ಕಳಿಸ್ಕೊಡ್ತೀನಿ ಅಂತ ಕಾಗದ ಬರೆದಿದ್ದಾರೆ. ಹೌದಾ? ಹ್ಯಾಪಿ ಹ್ಯಾಪಿ, ತುಂಬಾ ಹ್ಯಾಪಿ. ಮೊದಲನೇ ವಿಷಯನ ನಮ್ ರಾಧಾರಿಗೆ ತಿಳಿಸ್ಬೇಕು. ವೇರ್ ರಾಧಾ? ಅವಳ ಪಡ್ಡೆ ಹುಡುಗರ ಜೊತೆ ಎಲ್ಲಿ ಯಾವ ಆಟ ಆಡ್ತಿದ್ದಾಳೋ ಗೊತ್ತಿಲ್ಲ. ಈಗಲೇ ಕಾಲಿಂಗ್ ಕಾಲಿಂಗ್. ನಾನೇ. ನನ್ನನ್ನು ರಿಂಗ್ ಆಟಕ್ಕೆ ಸೇರಿಸ್ಕೋ ರಾಧಾ. ಇದು ಹುಡುಗಿ ನಾಡ ಆಟ ಕಣೋ ಸುಬ್ಬ. ರಾಧಾ ರಿಂಗ್ ಆಟನ ಹುಡುಗ ಹುಡುಗಿ ಇಬ್ರು ಸೇರಾಡಿದ್ರೇನೆ ಮಜಾ ಅಲ್ವೇನ್ರ? ಹೌದು ಹೌದು. ಏ ಮರ್ಯಾದೆಯಾಗಿ ಜಾಗ ಖಾಲಿ ಮಾಡಿ. ಮಾಡ್ತೀನಿ ನಿನ್ ಜೊತೆ ಒಂದೇ ಒಂದ್ ಸಾರಿ ರಿಂಗ್ ಆಟ ಆಡ್ಬಿಟ್ಟು. ಮರ್ಯಾದೆಯಾಗಿ ರಿಂಗ್ ಕೊಡ್ತೀಯೋ ಇಲ್ವಾ? ಕೊಡಲ್ಲ. ಏನೇ ಮಾಡ್ತೀಯಾ? ಅವಳು ಮಾಡಲ್ಲ ಸುಬ್ಬ, ನಾನ್ ಮಾಡ್ತೀನಿ. ನಿನಗೆ ಹಬ್ಬ, ನಾನು ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಈಗ ಬೇಡ ಬಾಗುರು, ಆಮೇಲೆ ವಿಚಾರಿಸ್ಕೊಳೋಣ. ಏಯ್ ನಿಂತ್ಕೋ, ಹುಡುಗಿರ ಮುಂದೆ ಉತ್ತರಂತರ ಆಡ್ತಿದ್ಯಲ್ಲ, ಈಗ ತೋರ್ಸೋ ನಿನ್ ಪೌರುಷನ. ಬೇಡ ಸುಬ್ಬ ಬೇಡ, ಮರ್ಯಾದೆ ಸುಮ್ನೆ ಹೊರಟೋಗು. ಏಯ್ ಏನ್ರ ನೋಡ್ತಿದ್ದೀರಾ? ಹಾಕ್ರ ಈಗಲಾದ್ರೂ ನನ್ನ ಪೌರುಷ ಏನು ಅಂತ ಗೊತ್ತಾಯ್ತೇ ನಮ್ಮ ಮಗನೇ. ವೆರಿ ಗುಡ್ ವೆರಿ ಗುಡ್, ನಿಜವಾಗ್ಲೂ ನೀನು ಹೀರೋ ಕಣಯ್ಯ. ವೆನ್ ಯು ಆರ್ ಫೈಟಿಂಗ್ ಐ ಆಮ್ ಸೀಯಿಂಗ್, ನೌ ವೇರ್ ಯು ಆರ್ ಗೋಯಿಂಗ್. ಮನೆಗೆ ಹೊರಟಿದ್ದೆ. ವೇಟ್, ಐ ಆಮ್ ಆಲ್ಸೋ ಕಮ್ಮಿಂಗ್. ಇನ್ ದಿ ಇಯರ್ 1942 ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಹೀಗೆ ನನ್ ನೋಡಿದ್ರೆ ಶತ್ರುಗಳೆಲ್ಲ ಓಡೋಗ್ತಿದ್ರು.
ಇನ್ ದಿ ಇಯರ್ 1942 ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಅಯ್ಯೋ ನೀವೆಲ್ಲ ನನ್ನ ಮಿತ್ರರು, ನೀವಿಲ್ಲದೆ ನಾನಿಲ್ಲ, ಏನೋ ಅಭ್ಯಾಸವಲ್ಲ ಹೇಳ್ಬಿಟ್ಟೆ, ಏನು ತಿಳ್ಕೊಬಿಡಿ. ಏ ಕೃಷ್ಣ, ನೀನ್ ಯಾಕ ಸುಬ್ಬಂಗ್ ಹೊಡಿಬೇಕಾಗಿತ್ತು? ಇನ್ನೇನು, ನಿನ್ನನ್ನು ಕೀಟ್ಲೆ ಮಾಡಿದವ್ರನ್ನೆಲ್ಲ ಊರೆಲ್ಲ ಹೊತ್ಕೊಂಡು ಮೆರವಣಿಗೆ ಬರ್ಬೇಕಾ? ನಾನೇನಂತ ಹೆದರು ಪುಕ್ಲಿ ಅಲ್ಲ, ಕಾಲಿನ ಕೈ ತಗೊಂಡು ಆ ಸುಬ್ಬಂಗ್ ಸರಿಯಾಗಿ ಮುಂದೆ ಕಲಿಸ್ತಾ ಇದ್ದೆ. ನಾನು ಅವನಿಗೆ ಅದನ್ನೇ ಮಾಡಿದ್ದು. ಅದ್ ಯಾಕ್ ನನಗೋಸ್ಕರ ನೀನ್ ಅವನನ್ನ ತದ್ಕಿದ್ದು? ನಿನ್ ಕಂಡ್ರೆ ನಂಗೊಂಥರ ಇಷ್ಟ. ನನಗಂತೂ ಇಷ್ಟ ಇಲ್ಲಪ್ಪ. ನಿಜವಾಗ್ಲು ಇಲ್ಲ? ಖಂಡಿತವಾಗ್ಲು ಇಲ್ಲ, ಇಲ್ಲ, ಇಲ್ಲ. ಅಯ್ಯೋ ಮಂಕೆ, ಹುಡುಗಿರು ಇಲ್ಲ ಅಂದ್ರೆ ಇದೆ ಎಂತ ಅರ್ಥ? ಇದೆ ಇಲ್ಲ ಅಂದ್ರೆ ನಿನಗೆ. ರಾಧಾ ಅಮ್ಮ, ಅದು ಇದುವರೆಗೂ ನೀವು ನನಗೆ ಕೊಟ್ಟ ಸಹಕಾರನ ನಾನು ಜನ್ಮ ಜನ್ಮದಲ್ಲೂ ಮರೆಯೋ ಹಾಕಿಲ್ಲ. ಯಜಮಾನ್ರೆ, ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿ ಹೇಳ್ತಿದ್ದೀರಾ? ಪ್ರದೀಪ್, ಕಮಾನ್ ಮೈ ಸನ್, ಕುತ್ಕೋ. ಇನ್ನು ಮುಂದೆ ಈ ಫ್ಯಾಕ್ಟರಿನ ನನ್ನ ಮಗ ಪ್ರದೀಪನ ವಹಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದೇನು ಇವನಿಗೂ ಸಹಕಾರ ಕೊಟ್ಟು ನಮ್ಮ ಫ್ಯಾಕ್ಟರಿನ ಉಳಿಸಿ ಬೆಳೆಸ್ಕೊಂಡು ಹೋಗ್ತೀರಾ ಅಂತ ನಿಮ್ಮೆಲ್ಲರನ್ನೂ ನಂಬಿದ್ದೀನಿ. ಪ್ರದೀಪ್, ನಮ್ಮ ಫ್ಯಾಕ್ಟರಿ ಕೆಲಸಗಾರರನ್ನೆಲ್ಲ ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಕಣೋ. ಹಾ, ಅದೇ ನನ್ನ ಆಸೆ. ಸ್ನೇಹಿತರೆ, ಸ್ವಲ್ಪ ದಿನಗಳ ಮಟ್ಟಿಗೆ ತೀರ್ಥಯಾತ್ರೆ ಹೋಗ್ಬರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಯಜಮಾನ್ರೆ, ನಮಗೆ ನೀವು ಬೇರೆ ಅಲ್ಲ, ನಿಮ್ಮ ಮಗ ಅವರು ಬೇರೆ ಅಲ್ಲ. ಇಷ್ಟು ವರ್ಷಗಳಿಂದ ನಮಗೆ ನೆರಳು ನೀಡುತ್ತಿರೋ ಆಲದ ಮರಕ್ಕೆ ಒಂದು ಸಣ್ಣ ಹುಳು ಕೂಡ ಹೊಡೆದ ಹಾಗೆ ನಾವು ನೋಡ್ಕೋತೀವಿ. ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಮ್ಮ ಕೆಲಸ ನಿರ್ವಹಿಸಿಕೊಂಡು ಹೋಗ್ತೀವಿ ಅಂತ ಇವರೆಲ್ಲರ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ. ತುಂಬಾ ಸಂತೋಷ. ನಿಮಗೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಉತ್ಸಾಹ ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೋತೀನಿ. ಆ ಸೀತಾರಾಮಯ್ಯನವರೇ, ಯಜಮಾನ್ರೆ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕಾಮನ ಹಬ್ಬಕ್ಕೆ ಬಟ್ಟೆ ಹಣ ಕೊಡಕ್ಕೆ ಏರ್ಪಾಟ್ ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ತಗೋಬೇಕು. ಆಯ್ತು ಯಜಮಾನ್. ಚೆಲ್ಲುವನಾವೀಗ ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ ಸಿಂಗಾರಿ ಚಿನ್ನ ನೀನೆ ವಯ್ಯಾರಿ ಮಿಂಚಂತೆ ನೀ ಬಂದೆ ನಿನಗಾಗಿ ನಾನಿಂದೆ ಮಿಂಚಂತೆ ನೀ ಬಂದೆ ನಿನಗಾಗಿ ನಾನಿಂದೆ ಅಲ್ಲಿ ಇಲ್ಲಿ ಬಣ್ಣ ಚೆಲ್ಲಿ ಸನ್ನೆ ಮಾಡಿ ಬಂದೆ ಇಲ್ಲಿ ಹಾಯಾಗಿ ನಲಿ ನಲಿ ದಾಡಿ ಮೋಜಲಿ ಕುಣಿದಾಡಿ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ Thank you.
ನಿನ್ನ ಮುಡಿ ಎಂಥದೆಂದು ನಾ ಬಲ್ಲೆ ಒಲವು ತಂದ ಬಂಗಾರಿ ಮನಸಾರ ಕಣ್ಣ ಹಬ್ಬ ಸಿಂಗಾರ ಎಲ್ಲರೂ ಕೂಡೋಣ ಹಾಯಾಗಿ ಹಾಡೋಣ ಎಲ್ಲರೂ ಕೂಡೋಣ ಹಾಯಾಗಿ ಹಾಡೋಣ ರಂಗಾದ ಕಾಮನ ಹಬ್ಬ ಊರಿಗೆ ಬಂತೀಗ ರಂಗಾದ ಕಾಮನ ಹಬ್ಬ ಊರಿಗೆ ಬಂತೀಗ ಕಾರಂಜಿ ಬಣ್ಣವನೆಲ್ಲ ಚೆಲ್ಲುವ ನಾವೀಗ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ ರಮೇಶ ಅಷ್ಟು ದಿವಸದಿಂದ ಕೆಲಸಕ್ಕೆ ಅಂತ ಅಲ್ಲಿತ್ತಿದ್ದಾನೆ ಪಾಪ ಆ ದೇವ್ರಿಗಿನ್ನೂ ಅವನ ಮೇಲೆ ಕರುಣೆನೇ ಬರಲಿಲ್ಲ ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದೀಯಾ ಅದಕ್ಕೂ ಕಾಲ ಕೂಡ ಬರಬೇಕು ಸಾವಿತ್ರಿ ಬಾಪ್ಪ ರಮೇಶ ಇಂಟರ್ವ್ಯೂ ಹೇಗೆ ಮಾಡಿದೆಯೋ ಚೆನ್ನಾಗಿ ಮಾಡಿದ್ದೀನಪ್ಪ ಕೆಲಸ ಏನೋ ನನಗೆ ಸಿಗೋ ಗ್ಯಾರಂಟಿ ಇದೆ ಆದರೆ ಆದರೆ ಏನು ಆದರೆ ಅದು ಚಿಟ್ಫಂಡ್ ಕಂಪ್ನಿನಪ್ಪ ಲಕ್ಷಾಂತರ ರೂಪಾಯಿ ವ್ಯವಹಾರ ಅಲ್ಲಿಗೆ ಡೆಪಾಸಿಟ್ ಕಟ್ಟೋಕ್ಕೆ 10,000 ರೂಪಾಯಿ ಬೇಕಪ್ಪ 10,000 ಅಲ್ಲ ಹೌದಪ್ಪ 5 ದಿವಸಗಳ ಕಂತೆ ಹೋದರೆ ಆ ಕೆಲಸನ ಬೇರೆಯವ್ರಿಗೆ ಕೊಟ್ಬಿಡ್ತಾರಂತೆ ಸಿಕ್ಕಿರೋ ಇಂಥ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಇಂಥ ಕೆಲಸ ಸಿಗೋದು ಕಷ್ಟನಪ್ಪ ಹ್ಞೂ ಸರಿಯಪ್ಪ ಹೇಗಾದರೂ ಮಾಡಿ ಏರ್ಪಾಡು ಮಾಡ್ತೀನಿ ಆಯಿತು ಕಳಿಸ್ಕೊಡಿ ಖಂಡಿತ ಓಕೆ ಪ್ಲೀಸ್ ನೋಟ್ ಡೌನ್ ವಿತ್ ರೆಫರೆನ್ಸ್ ಟು ಯುವರ್ ಲೆಟರ್ ಡೇಟೆಡ್ 30/10/87 ಏನ್ ಸೀತಾರಾಮನ್ ಅವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಹೇಳಿ ಏನಾಗಬೇಕಾಗಿತ್ತು ಯು ಕಮ್ ಆಫ್ಟರ್ವರ್ಡ್ಸ್ ಈಗ ಹೇಳಿ ಏನಾಗಬೇಕಾಗಿತ್ತು ನನ್ನ ಹಿರಿಯ ಮಗ ರಮೇಶ್ಗೆ ಒಂದು ಚಿಟ್ ಫಂಡ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ಅದಕ್ಕೆ 10,000 ರೂಪಾಯಿ ಡೆಪಾಸಿಟ್ ಕಟ್ಟಬೇಕು ತಾವು ದೊಡ್ಡ ಮನಸ್ಸು ಮಾಡಿ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಹೇಗೆ ತಿರಿಸ್ತೀರಾ ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಹಿಡ್ಕೊಂಬಿಡಿ ಅಲ್ರಿ ನಿಮ್ಮ ಸರ್ವಿಸ್ ರಿಜಿಸ್ಟರ್ ಪ್ರಕಾರ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಗ್ರಾಚ್ಯುಟಿಯಲ್ಲಿ ಸಾಕಷ್ಟು ಹಣ ಡ್ರಾ ಮಾಡ್ಕೊಂಡಿದ್ದೀರಾ ಹಾಗೆ ನೋಡೋಕೆ ಹೋದ್ರೆ ನೀವೇ 5,000 ರೂಪಾಯಿ ಫ್ಯಾಕ್ಟ್ರಿ ಕಟ್ಟಬೇಕು ಒಂದು ಪಕ್ಷ ಈಗ ನಾನು ಕೊಟ್ಟೆ ಅಂತಾನೆ ಇಟ್ಕೊಳ್ಳಿ ಈ 2 ತಿಂಗಳಲ್ಲಿ ಹೇಗ್ರಿ ಹಣ ತೀರಿಸ್ತೀರಾ ಚಕ್ಕೇಶ್ವರ್ರೆ ಅದೇನು ಹೇಳ್ತಿದ್ದೀರಾ ನೋಡ್ರಿ ಇತ್ತೀಚೆಗೆ ನಮ್ಮ ಫ್ಯಾಕ್ಟ್ರಿ ಕೆಲಸ ಎಲ್ಲ ನಿಧಾನವಾಗ್ತಿದೆ ಅದಕ್ಕೆ ನಿಮ್ಮಂತ ವಯಸ್ಸಾದವ್ರನ್ನೆಲ್ಲ ರಿಟೈರ್ ಮಾಡಿ ಯಂಗ್ಸ್ಟರ್ಸ್ ನ ಕೆಲಸಕ್ಕೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಚಿಕ್ಕೇಜ್ಮನ್ರೆ ನನ್ನೊಬ್ಬನಿಂದಲೇ ನನ್ನ ಮನೆ ರಥ ನಡೀತಿರೋದು ದಯವಿಟ್ಟು ನನ್ನ ಕೆಲಸದಿಂದ ತೆಗೆದುಹಾಕ್ಬೇಡಿ ನಾನು ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತೀನಿ ಹಾಗಂತ ನಾನು ಮುಳುಗೋಗ್ಲನ್ರಿ ನೋಡಿ ಇನ್ನೂ 2 ತಿಂಗಳು ಟೈಮ್ ಇದೆ ಬೇರೆ ಕಡೆ ಎಲ್ಲ ಕೆಲಸ ನೋಡ್ಕೊಳ್ಳಿ ಚಿಕ್ಕೇಜ್ಮನ್ರೆ ನೀವಿನ್ನು ಹೊಡಬಹುದು ಹಲೋ ರವಿ ಪಾರ್ಟಿಯಲ್ಲಿ ಸಾವಿತ್ರಿ ಏನಂದ್ರೆ ರಮೇಶನ್ ಡಿಪಾಸಿಟ್ಗೆ ಏನಾದರೂ ಏರ್ಪಾಡಾಯ್ತಾ ಕೇಳಬಾರದ ಕಡೆಯಲ್ಲೆಲ್ಲ ಕೈ ಚಾಚಾಯ್ತು ಏನು ಪ್ರಯೋಜನ ಆಗಲಿಲ್ಲ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ ನಿಮ್ ಮಾಲೀಕನ್ನೇ ಒಂದು ಮಾತು ಕೇಳಬೇಕಾಗಿತ್ತು ದೊಡ್ಡ ಯಜಮಾನರು ಊರಲ್ಲಿಲ್ಲ ಚಿಕ್ಕ ಯಜಮಾನರು ಈಗ ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಕೊಡೋಕಾಗೋದಿಲ್ಲ ಅಂತ ಕಡಖಂಡಿತವಾಗಿ ಹೇಳಿಬಿಟ್ರು ಇನ್ನೆರಡು ತಿಂಗಳಲ್ಲಿ ನನ್ನನ್ನ ಕೆಲಸದಿಂದ ತೆಗೆದುಹಾಕ್ಬಿಡ್ತಾರಂತೆ ಕೆಲಸನೂ ಹೋಗುತ್ತಾ ನಿನ್ನ ಗಂಡನ ದುಡಿಮೆ ಇನ್ನು 2 ತಿಂಗಳು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರಲ್ಲ ಕಣೆ ಆ ತಿಪ್ಪಾಯಿನ ಕರೀರೋ ತಿಪ್ಪಯ್ಯ ಏ ತಿಪ್ಪಯ್ಯ ಬಾರೋ ಯಜಮಾನರು ಬಂದವರೇ
ನಮಸ್ಕಾರ ದಣಿ. ಬಾಕಿ ಎಲ್ಲೋ ಬುದ್ಧಿ, ನಾನ್ ನಿಮ್ಮಪ್ಪ ಹತ್ರ ಇನ್ನ ಒಸಿ ಕಾಲಾವಕಾಶ ಕೊಡಿ, ಹೆಂಗಾರ ಮಾಡಿ ನಿಮ್ ಸಾಲ ತೀರಿಸ್ಬಿಡ್ತೀನಿ ಅಂತ ಅಂದಿದ್ದೆ ದಣಿ. ಬಡ್ಡಿ ಮಗನೇ, ಸಾಲ ತೀರಿಸೋದಿರ್ಲಿ, ಬಡ್ಡಿನೇ ಕಟ್ಟಿಲ್ವಲ್ಲೋ. ಏನ್ ಮಾಡ್ಲಿ ದಣಿ, ಹೋದ ವರ್ಷದಾಗಿ ಈ ವರ್ಷನು ಮಳೆನೆ ಬರ್ಲಿಲ್ವಲ್ಲ, ಇನ್ನು ಬೆಳೆ ಹೆಂಗಾಯ್ತದ ದಣಿ? ನಿನ್ ಬೆಳೆ ಕಳೆ ನಂಬಿ ನಾನ್ ಸಾಲ ಕೊಟ್ಟಿಲ್ಲ ಕಣಲ್ಲ, ಮೊದ್ಲು ನೆಲ ಉರ್ಬಿ ದುಡ್ಡು ಮಾಡ್ಕೊಂಡು. ಅಯ್ಯೋ ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲಕ್ ಬೀಳ್ತೀನಿ ಬುದ್ಧಿ. ಅಟ್ಟಿಲ್ ನಮ್ದು ಅಂತ ಏನಾದ್ರೂ ಇದ್ದಿದ್ರೆ ಮಾರಿ ನಿಮ್ ಸಾಲ ತೀರಿಸ್ಬಿಡ್ತಿದ್ದೆ ಬುದ್ಧಿ. ಬುದ್ಧಿ ಸದ್ಯಕ್ಕಿದ್ದ ಬಡ್ಡಿಗೆ ಜಮಾ ಕಟ್ಕೋತೀನಿ, ಸಾಲ ಆಮೇಲೆ ತೀರ್ಸು. ಏಯ್ ಬಂದ್ರ ನೀವ್ ಅಳ್ಬೇಡಿ, ಮನುಷ್ಯತ್ವನ ಇಲ್ಲದ ಆ ಮೃಗಕ್ಕೆ ಮಾಂಗಲ್ಯದ ಪವಿತ್ರತೆ ಏನ್ ಗೊತ್ತು? ನಿಮ್ ತಾಳಿ ನಿಮಗೆ ಸಿಗತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಸಾವಿತ್ರಿ, ನೀವೇನು ತಿಳ್ಕೊಳ್ಳದೆ ಹೋದ್ರೆ ಏನ್ ಹೇಳೆ? ನೋಡಿ, ನಮ್ಮ ಹತ್ರ ಉಳಿದಿರೋ ಆಸ್ತಿ ಅಂದ್ರೆ ಇದಿಷ್ಟೇ, ಇದನ್ನ ಮಾರಿ ರಮೇಶನ ಕೆಲ್ಸಕ್ಕೆ ಹಣ ಕಟ್ಟಿ. ಸಾವಿತ್ರಿ ಹುಚ್ಚಿ, ಇದು ನೀವತ್ತೆಲ್ಲ ಮಾರಿದ್ರೆ 2-3 ಸಾವಿರ ರೂಪಾಯಿನೂ ಸಿಗಲ್ಲ. ಇದರಿಂದ ರಮೇಶನ್ ಡೆಪಾಸಿಟ್ಗೆ ಏನು ಉಪಯೋಗ ಆಗಲ್ಲ ಕಣೆ. ಏನ್ರಿ ಮಾಡೋದು, ನಾನ್ ಜೀವ ಸಹಿತ ಇರೋವರೆಗೂ ನೀನ್ ಯಾಕೆ ಯೋಚನೆ ಮಾಡ್ತೀಯ ಸಾವಿತ್ರಿ? ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಬುದ್ಧಿ, ರಂಗಪ್ಪನ ಸಾಲ ವಸೂಲಿ ಆಯ್ತೇನೋ? ಸುಗ್ಗಿ ಕೊಡ್ತೀನಿ ಬುದ್ಧಿ. ಆಹಾ, ಅವನು ಹೇಳ್ದ, ಇವನ್ ಕೇಳ್ಕೊಂಡ್ ಬಂದ್ಬಿಟ್ಟ. ನಾಳೆನೆ ಹೋಗಿ ಅವ್ರ ಹಟ್ಟಿಲಿರೋ ದನ ಕರು ಎಲ್ಲ ಹೊಡ್ಕೊಂಡ್ ಬಾ. ಸರಿ ಬುದ್ಧಿ, ಹೋಗು. ನೀವ್ ಹೇಳ್ದಂಗೆ ತಿಮ್ಮೇಗೌಡ ಹಟ್ಟಿಲಿ ಬತ್ತಾನಲ್ಲ ತಂದು ನಮ್ ಕಣಜದಲ್ಲಿ ತುಂಬಿಸಿದೀನಿ. ಸರಿ ಸರಿ, ಹೋಗಿ ಆ ರುದ್ರ ಕಳ್ಸು. ಆಯ್ತು ಬುದ್ಧಿ. ಏನು ಹೋದ ಕೆಲ್ಸ ಏನಾಯ್ತು ಅಂತ ಬಂದು ಹೇಳಕ್ ಏನ್ ದಾಡಿ? ನಿನ್ ಕರೆಯಕ್ಕೂ ಬಾಳ್ ಬೇರೆ ಕಳ್ಸ್ಬೇಕಾ? ನಾನೇ ಬರ್ತಿದ್ದೆ ಬುದ್ಧಿ, ಅಷ್ಟ್ರಲ್ಲಿ ಅವ್ರ ಗಂಟೆ ಬಂದ, ಸದ್ಯಕ್ಕೆ ಇಷ್ಟಿದೆ ಅಂತ ಹೇಳಿ ಆ ಮಾದೇವ ಕೊಟ್ಟವನೆ. ಅದು ಇಲ್ಲ ಇದು ಇಲ್ಲ, ಬಂದ್ ಕೆಲ್ಸ ಆಯ್ತೋ ಇಲ್ವಾ? ಹೊರಡು ಹೊರಡು. ಏ ಕರಿಯ, ಆ ಬಡ್ಡಿ ಮಗ ಲಿಂಗ ಅವನ ಮಗಳ ಮದ್ವೆಗೆ ಸಾಲ ತಗೊಂಡ್ 6 ತಿಂಗಳಾಯ್ತು. ಅವ್ನ ಎಲ್ಲಿದ್ರು ಒಂದ್ ವಸೂಲ್ ಮಾಡ್ಕೊಂಡ್ ಬರ್ತೀನಿ ಬುದ್ಧಿ. ಮೊದ್ಲ ಕೆಲ್ಸ ಮಾಡು. ಆಯ್ತು ಬುದ್ಧಿ, ಹೋಗ್. ಏನು ಇದು ಕಾಣಿಸ್ತಾ ಇಲ್ವನಪ್ಪ? ಬೀರು ತೆಗೆದು ದರೋಡೆ ಮಾಡ್ತಿದ್ದಾನೆ. ದರೋಡೆ ಮಾಡ್ತಿರೋದು ನಾನಲ್ಲ, ನೀವು. ಸಾಲ ಕೊಡೋ ನೆಪದಲ್ಲಿ ಬಡ ಜನರ ರಕ್ತ ಹಿರ್ತಿದ್ದೀರ. ಏಯ್, ನಮ್ಮನೆಗೆ ನುಗ್ಗಿ ನಮ್ಮನ್ನೇ ದರೋಡೆ ಕೊಡೋ ಅಂತೇನಲ್ಲ, ಅವನತ್ರ ಏನೋ ವಾದ ಹೇಳ್ಕೊಂಡ್ ನಡೆಯೋ. ಅವರಪ್ಪ ಸೀತಾರಾಮಯ್ಯನವರು ಮಗನ್ ಸಾಹಸ ನೋಡಿ ಸಂತೋಷ ಪಡ್ಲಿ. ಮಗ ಮುಂದೆ ಮುಗ್ದು ಸರಿ ನೀರ್ ಎಳಿಸ್ಬೇಕು. ಮುಖ ನೋಡು, ಮುಖ ನಡಿ ನಡಿ. ಸೀತಾರಾಮಯ್ಯನವರೇ, ಸೀತಾರಾಮಯ್ಯನವರೇ. ಏನಾಯ್ತು? ಏನಿದಿಲ್ಲ ಹೇಳು. ನಮ್ ಮನೆಗೆ ನುಗ್ಗಿ ಒಡಬೇಕದ ಇವಾಗ ಮಾಲ್ ಸಮೇತ ಸಿಕ್ಬಿದ್ದಾನೆ. ಹೌದೇನೋ ಬಗಳ ಇವರ ತಿಪ್ಪಯ್ಯನವ್ರಿಗೆ ಚಕ್ರ ಬಡ್ಡಿ ಸುಸ್ತು ಬಡ್ಡಿ ಅಂತ ಹೇಳಿ ಅವನ ಹೆಂಡತಿ ತಾಳಿನ ಕಿತ್ಕೊಂಡ್ಬಿಟ್ರು. ಪಾಪ, ಅವನ್ ಸಂಕಟ ನನ್ನಿಂದ ನೋಡಕ್ಕಾಗ್ಲಿಲ್ಲ. ಇದನ್ನ ಅವನಿಗೆ ವಾಪಸ್ ಕೊಡೋಣ ಅಂತ ತಗೊಂಬಂದೆ. ನಾನ್ ಮಾಡಿದ್ದು ತಪ್ಪೇನಪ್ಪ?
ಇಲ್ಲದ ಉಸಾಬರಿ ನಿನಗೆ ಯಾಕೋ ಬೇಕು? ಏನಮ್ಮ ನೀನ್ ಹೇಳೋದು? ಅವ್ರಿಗೆ ಹೊಟ್ಟೆಗಿಲ್ದೇ ಇರಬಹುದು, ಬಟ್ಟೆಗಿಲ್ದೆ ಇರಬಹುದು, ಆದ್ರೆ ತಾಳಿನ ಕಿತ್ಕೊಂಡ್ ಬಂದಿದ್ದಾನಲ್ಲ, ಇದು ಧರ್ಮನೇನಮ್ಮ? ಉತ್ತರಬಾಯಿ, ಧರ್ಮ ಕರ್ಮ ವಿಚಾರಿಸಕ್ಕೆ ಊರ್ನ ಹಿರಿಯರಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನ್ ಯಾವೂರ್ ದಾಸ ಏನ ಊರಿನ ವಿಚಾರದಲ್ಲಿ ತಲೆ ಹಾಕೋಕೆ? ನಿಂದು ಬರ್ತಾ ಬರ್ತಾ ಅದೇ ಆಗೋಯ್ತು. ನನ್ನ ವಂಶದಲ್ಲಿ ಕೆಟ್ಟ ಹುಟ್ಟಿರೋ ನಿನ್ನನ್ನು ಇಲ್ಲ ಅನ್ಸ್ಪ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಇದೊಂದ್ಸಲ ಇವನ್ನ ಬಿಟ್ಟು ಬಿಡಿ. ಇನ್ನು ಮುಂದೆ ಹೀಗೆ ಮಾಡಿದ ಹಾಗೆ ನಾನ್ ನೋಡ್ಕೋತೀನಪ್ಪ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದೀವಿ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ಪಂಚಾಯತಿಗಳ್ದು ಮುಖದಲ್ಲಿ ನೀರಿಳಿಸ್ಬಿಡ್ತೀವಿ. ನಡೆಯೋ ಏನಾದ್ರೂ ಹೀಗೆ ಮಾಡಿದ್ರೆ ಕತ್ತಿಡ್ದೂಕ್ಬಿಡ್ತೈತೆ. ಇಂಥ ಮಗನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾನೆ ನಾಚಿಕೆ ಜನ. ಥೂ, ನಿಂತ್ಕೊಳ್ಳೋಲೆ. ಸಂತೋಷ ಆಯ್ತೇನೋ, ತೃಪ್ತಿ ಆಯ್ತೇನೋ? ಊರಿನ ಜನರ ಕೈಯಲ್ಲಿ ಕ್ಯಾಕರ್ಸ್ ಮಕ್ಕತ್ತು ಮುಗಿಸ್ಬಿಟ್ಟಿಯಲ್ಲ, ಇನ್ನೂ ಯಾಕೆ ನಿಂತಿದ್ದೀಯ? ಹೋಗಿ ನನಗೊಂದು ಚಟ್ಟ ಸಿದ್ಧ ಮಾಡಿ ಕೊಳ್ಳಿ ಇಟ್ಬಿಡು. ಅಪ್ಪ, ಅಪ್ಪನಂತ ಅಪ್ಪ ಬಡವರೆ ಅಸ್ಕಲ್. ಕೋಪದಲ್ಲಿ ಇದನ್ನು ಮಾತಾಡಿ. ನೀನು ಸುಮ್ಮನಿರೆ. ಏಯ್, ಏನು ನೋಡ್ತಾ ನಿಂತಿದೀಯ? ಹೋಗ ಆಚೆ, ಹೋಗ ಆಚೆ. ಅಪ್ಪ, ಕೃಷ್ಣನನ್ನ ಏನು ಅನ್ಬಿಡಿಪ್ಪ. ನೀ ನಡೆಯಮ್ಮ. ಕೃಷ್ಣ ಇದ್ದಕ್ಕಿದ್ದಾಗ ಮನೆ ಬಿಟ್ಟು ಹೋಗು ಅಂದ್ರೆ ಅವನ್ ಎಲ್ಲಿಗೆ ಹೋಗ್ತಾನೆ? ಹುಡುಗಾಡು ಹೋಗ್ಲಿ. ಅವನ್ ಕೈ ಕಾಲು ಮುರಿದು ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ನೀವು ಸ್ವಲ್ಪ ಸಮಾಧಾನ ಮಾಡಿ. ಕೃಷ್ಣ, ಕೃಷ್ಣ, ಯಾಕೋ ಹೊಟ್ಟೆ ಉರಿಸ್ತೀಯ, ಬಾರೋ ಒಳಗಡೆ. ಸಾವಿತ್ರಿ, ಇವತ್ತೆರಡಲ್ಲೊಂದು ಇತ್ಯರ್ಥ ಆಗ್ಬೇಕು. ಈ ಮನೇಲಿ ನಾನಿರ್ಬೇಕು ಇಲ್ಲ ಅವನು ಇರ್ಬೇಕು. ನೀವೇ ಇರಿ, ನಾನೇ ಎಲ್ಲಾದ್ರೂ ಹಾಳಾಗಿ ಹೋಗ್ತೇನೆ. ಕೃಷ್ಣ ನಿಂತ್ಕೊಳ್ಳು. ಅವ್ರೇನೋ ಮನ್ಸು ಕೆಟ್ಟು ಕೋಪದಲ್ಲಿ ಒಂದು ಮಾತಂದ್ರೆ ನೀನು ಹಠ ಸಾಧಿಸ್ತೀಯಲ್ಲೋ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ, ತಪ್ಪಾಯ್ತು ಅಂತ ಬಂದು ಕೇಳ್ಕೊಳ್ಳೋ, ಬಾರೋ. ಸಾವಿತ್ರಿ, ಅವನೇನಾದ್ರು ಮತ್ತೆ ಈ ಮನೆ ಹೊಸ ಹುಡುದ ಅಂದ್ರೆ ನಿನ್ನ ಕುತ್ತಿಗೆಯಲ್ಲಿರೋ ತಾಳಿ ಕಿತ್ತ ಹಾಗೆ ಅಂತ ಹೇಳ್ಕೊ. ರೀ ಬನ್ರಿ ಇಲ್ಲಿ. ಬಾಮ, ವೈ ಯು ಆರ್ ಶೌಟಿಂಗು? ಅಟೆನ್ಷನ್. ಬಾಮ, ಏನಾಯ್ತು ನಿನಗೆ? ನನಗೂ ಹೇಳಿ ಹೇಳಿ ಸಾಕಾಯ್ತು. ಇನ್ನೊಂದ್ಸಲ ಮನೆ ಹೊಸಲು ದಾಟಿದ್ರೆ ಕಾಲ್ ಕತ್ತರಿಸಾಕ್ಬಿಡ್ತೀನಿ. ಅಲ್ವೇ, ನಾನೇನೇ ಅಂತದ್ ಮಾಡಿದ್ದೀನಿ? ಇದಕ್ಕೆ ಹೋಗ್ಬೇಕಾದ್ರು ನಿನ್ನೆ ಕೇಳ್ತೀನಿ. ನನ್ನ ಗನ್ ಕ್ಲೀನ್ ಮಾಡ್ಕೋಬೇಕಾದ್ರು ನಿನ್ನೆ ಕೇಳ್ತೀನಿ. ಇನ್ ದಿ ಇಯರ್ 1947 ವೆನ್ ಐ ಆಮ್ ಮ್ಯಾರಿಡ್, ಆವತ್ತಿಂದ ನಿನ್ನ ಮಾತೇ ಕೇಳ್ತಾ ಇದ್ದೀನಲ್ಲೇ. ರೀ, ನಿಮಗಲ್ರಿ ಹೇಳಿದ್ದು ನಿಮ್ ಮುದ್ದಿನ ಮಗಳಿಗೆ ತಾನು ಮದುವೆ ವಯಸ್ಸಿಗೆ ಬಂದಿದ್ದೀನಿ ಅನ್ನೋದನ್ನ ಮರೆತು ಆ ಕೃಷ್ಣನ್ ಜೊತೆಗೆ ಕಿಲ ಕಿಲ ಅಂತ ಕಿಸಿತಾ ಇದ್ಲು. ಇದು ಊರ್ನವ್ರಿಗೆಲ್ಲ ಗೊತ್ತಾದ್ರೆ ನಾಳೆ ಅವಳನ್ನ ಯಾರು ಮದುವೆ ಆಗ್ತಾರೆ? ಅವಳನ್ನ ಯಾರು ಮದುವೆ ಆಗ್ಬೇಕಾದಿಲ್ಲ ಕಣೆ. ಆ ರಾಧಾ ಕೃಷ್ಣ ಗಂಡ ಹೆಂಡತಿ ಅನ್ನೋದು ಪ್ರಪಂಚಕ್ಕೆ ಗೊತ್ತು. ಹಾಗೆ ಸೀತಾರಾಮಯ್ಯನವ್ರ ಮಗ ಕೃಷ್ಣನಿಗೂ ನನ್ನ ಮಗಳು ರಾಧೆಗೂ ವೆಡ್ಡಿಂಗ್ ಅಂತ ಹೆಡ್ಲೈನ್ ಎಲ್ಲ ಹಾಕಿಸ್ತೀನಿ ಕಣೆ. ಅಟೆನ್ಷನ್. ಅವನು ಕಳ್ಳ ಪಟಿಂಗ ಅಂತವನಿಗೆ ಇವಳನ್ನು ಕೊಡದ ನೋಡೆ. ಈ ಕಳ್ಳ ಅನ್ನೋ ಟೈಟ್ಲು ಬೃಂದಾವನದಲ್ಲಿ ಕೃಷ್ಣ ಪರಮಾತ್ಮನಿಗೂ ಇತ್ತು, ಆದ್ರೂ ಆ ರಾಧೆ ಅವನಿಗಾ ಕಾಯ್ತಾ ಇರಲಿಲ್ವೇ. ಹಾಗೆ ಈ ಕೃಷ್ಣನಿಗೋಸ್ಕರ ನಮ್ಮ ರಾಧೆನು ಕಾಯ್ತಾ ಇರ್ತಾಳೆ. ರೀ, ನಿಮ್ಗೇನ್ ತಲೆ ಕೆಟ್ಟಿದೇನ್ರಿ? ಅವನಿಗೊಂದ್ ಕೆಲ್ಸವಿಲ್ಲ, ಬದುಕಿಲ್ಲ, ಉಂಡಾಡಿ ಗುಂಡದಾಗ ಅಲಿತಿರೋ ಅವನಿಗೆ ಮಗಳನ್ನು ಕೊಡ್ತೀನಿ ಅಂತಿರಲ್ಲ, ನಾಳೆ ಮದುವೆ ಆದ್ರೆ ಮಗಳಿಗೆ ಅನ್ನ ಹೇಗ್ರಿ ಹಾಕ್ತಾನೆ? ನಿನಗ್ ಗೊತ್ತಿಲ್ಲ ಕಣೆ, ನಮ್ ಕೃಷ್ಣ ಹೀರೋ ಕಣೆ. ಈ ಮಿಲಿಟರಿ ಮೀಸೆ ಮುನಿಯಪ್ಪ ತನ್ನ ಮಗಳನ್ ಕೊಡ್ತಾನೆ ಅಂದ್ರೆ ಅನ್ನ ಹಾಕ್ದಿರವನ್ಗ ಕೊಡ್ತಾನೆ, ಮಿಲಿಟರಿ ಊಟ ಹಾಕೋನ್ಗೆ ಕೊಡ್ತಾನೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೂ ಟೈಮ್ಸ್ ಮಿಲಿಟರಿ ಮೀಲ್ಸ್ ರೆಡಿ. ರೀ, ನೀವು ಸ್ವಲ್ಪ ಮುಚ್ಕೋತೀರಾ? ಅಟೆನ್ಷನ್. 1947 ಇಂದ ನೀ ಹೇಳಿದಕ್ಕೆಲ್ಲ ನಾನ್ ಅಟೆನ್ಷನ್, 87 ಇಂದ ನಾನು ಹೇಳಿದಕ್ಕೆ ನೀನ್ ಅಟೆನ್ಷನ್. 6-3 ಆಗಲಿ 3-6 ಆಗಲಿ ನನ್ನ ಮಗಳ ಕೃಷ್ಣನ ಕೊಟ್ಟು ಮದುವೆ ಮಾಡೇ ಮಾಡ್ತೀನಿ. ನೋಡ್ದೇನೆ ಎಷ್ಟು ಹ್ಯಾಪಿ ನನ್ನ ಮಗಳು. ನೀನು ಸ್ವಲ್ಪ ಸ್ಮೈಲೆ ನನ್ನ ಲವ್ಲಿ ಲೇಡಿ. ಅಟೆನ್ಷನ್ ಬಾಯ್ ದ ರೈಟ್ ಕ್ವಿಕ್ ಕೃಷ್ಣ, ಕೃಷ್ಣ, ಕೃಷ್ಣ ಹೊಟ್ಟದ ಕೃಷ್ಣ, ಕೃಷ್ಣ.
ಕೃಷ್ಣ. ಆಹಾ, ನೀನು ಹೆದರ್ಪುಕ್ಲೇ ಅಲ್ಲ ಅಲ್ವಾ ರಾಧಾ? ಹೋಗೋ, ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಅಲ್ಲ ರಾಧಾ, ಇಷ್ಟು ಹೊತ್ತಲ್ಲಿ ನೀನ್ ಇಂಥ ಜಾಗಕ್ಕೆ ಒಂಟಿಯಾಗಿ ಯಾಕೆ ಬರಕ್ ಹೋದೆ? ಏನೋ ಹಸ್ಕೊಂಡಿರ್ತೀಯಲ್ಲ, ತಿಂಡಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಬೇಡದಿದ್ರೆ ಬಿಡು, ನಾಳೆ ತಿನ್ಕೊಂಡು ಹೋಗ್ತೀನಿ. ಸ್ವಲ್ಪ ನಿಲ್ಲು ರಾಧಾ. ರಾಧಾ, ಅಪ್ಪ ಮನೆ ಬಿಟ್ಟು ಓಡಿಸಿದ್ರು, ನಾನು ರಾಧಾ ನನಗೋಸ್ಕರ ಖಂಡಿತ ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಥ್ಯಾಂಕ್ ಯು, ಕಮ್ ಆನ್ ಕೃಷ್ಣ. ನಾನು ಮಾತಾಡ್ತೀನಿ ಕೇಳ್ತೀಯ? ಏನ್ ಹೇಳು, ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಈ ಕೆಟ್ಟ ಸಹವಾಸನೆಲ್ಲ ಬಿಟ್ಟು ನೀನೊಬ್ಬ ಒಳ್ಳೆ ಹುಡುಗ ಅಂತ ಅನಿಸ್ಕೋಬಾರ್ದ? ಬಾ ಮತ್ತೆ. ನೀನ್ ಕಳ್ಳ, ಪಟ್ಟಿಂಗ ಅಂತ ನಿನಗ್ ಮದ್ವೆ ಮಾಡ್ಕೊಡಕ್ಕೆ ಅಮ್ಮನಿಗೆ ಇಷ್ಟನೇ ಇಲ್ಲ. ಅಪ್ಪನಿಗೆ ಮಾತ್ರ ನಿನ್ನ ಕಂಡ್ರೆ ತುಂಬಾ ಆಸೆ, ಗೌರವ. ನೋಡು, ನೀನ್ ಬೇಗ ಕೆಲ್ಸಕ್ಕೆ ಸೇರಿ ನನ್ನನ್ನ ಮದ್ವೆ ಮಾಡ್ಕೋ. ಈ ರಾಧಂಗೆ ಕೃಷ್ಣನ್ ಕಂಡ್ರೆ ಎಷ್ಟೊಂದು ಪ್ರೀತಿ. ಸಾವಿತ್ರಿ, ಸಾವಿತ್ರಿ, ನೀನ್ ತರ್ತಾ ಇದೀಯಾ? ಯಾಕೆ ಮನೇಲಿರೋ ಸತ್ತು ಹೋಗಿದಾರೆ ಏನ? ಅಯ್ಯೋ ಬಿಡ್ತೇನಿಪ್ಪ, ಏನೋ ಕೂತು ಕೂತು ಬೇಜಾರಾಯ್ತು, ಅದಕ್ಕೆ ನಾಳೆ ನೀರ್ ತಂದೆ. ನೀನು ನೀನು ಬೇಜಾರ ಬೇಡಪ್ಪ, ಹೋಗ್ ದೇವ್ರ ನಾಮ ಹಾಡು. ಅಯ್ಯೋ ಇದೇ ನೀವು ತರ್ತಾ ಇದ್ರಿ, ಕೊಡಿ ಇಲ್ಲಿ. ಅಯ್ಯೋ ಅತ್ತೆ ಕೊಡಿ ಇಲ್ಲಿ. ಈ ಗೀತಂಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ, ಈ ಕೆಲ್ಸ ಎಲ್ಲ ನಾನೇ ಮಾಡ್ಕೊಳ್ತೀನಿ ಅಂದ್ರೆ. ಸಾವಿತ್ರಿ ಬಾಯಿಲಿ, ಎಲ್ಲಿ ಹೋದ ಅವನು? ಯಾರು? ನಿನ್ನ ಸುಪುತ್ರ ಕುಮಾರ ಕಂಠೀರವ ಕೃಷ್ಣ. ಎಷ್ಟೇ ಆಗ್ಲಿ ಅವ್ನು ನಿಮ್ಮ ಮಗ ಅಲ್ವಾ, ನಿಮ್ಮಷ್ಟೇ ಹಠ ಸ್ವಾಭಿಮಾನ ಅವನಿಗೂ ಇದೆ. ನೀವು ಹೋಗು ಅಂದ್ರೆ ಅವ್ನು ಹೋಗೇ ಬಿಟ್ಟ. ಅವನ ಹಠಕ್ಕಷ್ಟು ಬೆಂಕಿ ಹಾಕಿದ್ರು, ಎರಡು ದಿವಸದಿಂದ ಉಪವಾಸನೆ ಸಾಯ್ತಿರ್ತಾನೆ, ಹೋಗಿ ಕರ್ಕೊಂಬ. ಮೂರು ದಿವಸಕ್ಕೂ ನೀವು ಬೈತಾ ಇರಿ, ಅವ್ನ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ, ನಾನು ಹೋಗಿ ಕರ್ಕೊಂಡ್ ಬರ್ತಾ ಇರ್ತೀನಿ. ಏನೋ ಕೋಪದಲ್ಲಿ ನಾಲ್ಕು ಮಾತಂದಿದ್ದಕ್ಕೆ ಅಷ್ಟಕ್ಕೆ ಹೊರಟೋಗೋದಾ? ಅದನ್ನೇ ನೀನು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದೀಯ, ಹೋಗಿ ಕರ್ಕೊಂಬಾರೆ ಅಂದ್ರೆ. ಸರಿ ತಗೊಳ್ಳಿ ಮಾವ ಕಾಫಿ. ಯಾರೇ ಕಾಫಿ ಮಾಡಿದ್ದು? ನಾನೇ. ಸಕ್ಕರೆನೆ ಹಾಕಿಲ್ವಲ್ಲೇ? ಕಾಫಿ ಮಾಡಿ ನಾನು ಮಾವ. ಹೌದಾ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಕೃಷ್ಣ, ಕೃಷ್ಣ, ನೀನ್ ಯಾಕೆ ಮನೆಗೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತು. ರಾಧಾ ನಿನ್ನ ನೋಡ್ಕೋತಾ ಇದ್ದಾಳೆ ಅಂತ ತಾನೆ? ಇನ್ ಯಾಕೆ ಬೇಕು ಈ ಅಮ್ಮನ ಹಂಗು? ಸರಿ ಸರಿ ಮನೆಗೆ ನಡಿ, ನಿಮ್ಮ ಅಪ್ಪನೇ ನಿನ್ ಕರ್ಕೊಂಬ ಅಂದ್ರು. ನಾನ್ ಬರಲ್ಲಮ್ಮ, ನಾನೇನ್ ಅಂತ ಮಹಾ ತಪ್ಪಾಡ್ಬಿಟ್ಟೆ ಅಂತ ಅಪ್ಪ ನನಗೆ ಅಷ್ಟೊಂದು ಅವಮಾನ ಮಾಡಿದ್ರು? ಲೋ, ಎಷ್ಟೇ ಆದ್ರೂ ಅವ್ರು ನಿಮ್ಮ ಅಪ್ಪ ಕಣೋ, ನೀನ್ ತಾನೇ ಅವ್ರು ಬಯೋ ಹಾಗೆ ಯಾಕೆ ನಡ್ಕೋತೀಯ? ಅವ್ರು ಏನೇ ಹೇಳಿದ್ರು ನಿನ್ನ ಒಳ್ಳೇದಾನೆ ಹೇಳ್ತಾರೆ. ನಿನ್ ಬಯೋದ್ ಬೈದ್ ಬಿಟ್ರ, ಅವ್ರೆಲ್ಲ ಎಷ್ಟು ಸಂಕಟ ಪಡ್ತಿದಾರೆ ಗೊತ್ತಾ? ಅವ್ರಿಗೆ ಸಂಕಟ, ನನಗೆ ಪ್ರಾಣ ಸಂಕಟ. ಅಲ್ವೋ ಕೃಷ್ಣ, ಈಗೀಗ ಅವ್ರು ಎಷ್ಟು ನೋವು ಅನುಭವಿಸ್ತಿದ್ದಾರೆ ಗೊತ್ತಾ? ರಮೇಶ್ನ ಕೆಲ್ಸಕ್ಕೆ ಹಣ ಬೇರೆ ಕಟ್ಟಬೇಕು, ಅದು ಅಲ್ದೆ ಇಷ್ಟರಲ್ಲೇ ಅವ್ರ ಕೆಲ್ಸ ಬೇರೆ ಹೋಗುತ್ತೆ ಕಣೋ. ಏನೋ ಅಪ್ಪನ ಕೆಲ್ಸ ಹೋಗತ್ತಾ? ಹೌದಪ್ಪ, ಇನ್ನು 2 ತಿಂಗಳು ಮಾತ್ರ ಅಂತ ಚಿಕ್ಕ ಮಾಲೀಕರು ಖಡಾಖಂಡಿತವಾಗಿ ಹೇಳ್ಬಿಟ್ರಂತೆ. ಅವರಿಗೂ ಕೆಲ್ಸ ಹೋಗಿ ರಮೇಶನಿಗೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಮರಳು ಭೂಮಿ ಆಗ್ಬಿಡುತ್ತೆ ಕಣೋ. ರಮೇಶ್ನ ಕೆಲ್ಸ ಸಿಗ್ಬೇಕು ಅಂದ್ರೆ 10,000 ರೂಪಾಯಿ ಕಟ್ಲೇಬೇಕಂತೆ. 10,000? ಹೌದಪ್ಪ, ಹೆತ್ತವ್ರ ಕಷ್ಟ ಏನು ಅಂತ ನಿಮಗೆ ಹೇಗ್ ಗೊತ್ತಾಗುತ್ತೆ? ಮಕ್ಕಳಿಗೆ ಇನ್ನೂ ಒಂದ್ ದಾರಿ ತೋರ್ಸೋಕ್ ಆಗ್ಲಿಲ್ವಲ್ಲ ಅಂತ ನಿಮ್ಮಪ್ಪ ಹಗಲು ರಾತ್ರಿ ಕೊರಗಿ ಕೊರಗಿ ಎಲ್ಲಿ ಹಾಸಿಗೆ ಹಿಡಿದು ಬಿಡ್ತಾರೋ ಅಂತ ನನಗೆ ಭಯ ಆಗ್ತಾ ಇದೆ. ಅಮ್ಮ ನೀನ್ ಅಳ್ಬೇಡಮ್ಮ, ಇಷ್ಟು ದಿವಸ ನಾನು ಹುಡುಗ ಬುದ್ಧಿಯಿಂದ ಹಾಳಾಗಿ ಹೋಗಿದ್ದೆ, ಕೆಲಸಕ್ಕೆ ಬರೋದು ಪೋಲಿ ಆಗಿದ್ದೆ ಅಮ್ಮ. ಇನ್ನು ಮೇಲೆ ನಾನು ಒಂದ್ ಮನುಷ್ಯ ಅಂತ ಸಾಧಿಸ್ ತೋರಿಸ್ತೀನಮ್ಮ, ಸಾಧಿಸ್ ತೋರಿಸ್ತೀನಿ. ಅಮ್ಮ ಎಲ್ಲಿ ಒಂದ್ಸಲಿ ನಗಮ್ಮ. ರಂಗಪ್ಪ, ಆ ಮಿಷಿನ್ಗಳೆಲ್ಲ ಒರೆಸಿ ಗ್ರೀಸ್ ಹಾಕ್ಸೋ. ಸರಿ ಸ್ವಾಮಿ. ನಮಸ್ಕಾರ ರಾಮೇಗೌಡರಿಗೆ. ಓ ಸೀತಾರಾಮಯ್ಯನರು, ಇದೇನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಭತ್ತಾಗಿತ್ತ ಬಿಡಿಸ್ಬೇಕಾಗಿತ್ತೇನೋ? ಅಯ್ಯೋ, ಭತ್ತಾನ ಮೇಲೆ ಮಾಡಿ ಸಣ್ಣ ತಿನ್ನಕ್ಕೆ ನಮಗೆ ಯಾವ ಜಮೀನಿದೆ ಹೇಳಿ? ದೇವ್ರು ನಮಗಿನ್ನೂ ಆ ಶಕ್ತಿ ಕೊಟ್ಟಿಲ್ಲ. ಮತ್ತಿನ್ನೇನು ಸಮಾಚಾರ? ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ. ಏನು ಹೇಳಿ, ಪರವಾಗಿಲ್ಲ. ಏನು ಇಲ್ಲ, ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು. ಅಯ್ಯಯ್ಯೋ, ನೆನ್ನೆನೆ ಬಂದಿದ್ರೆ ಧಾರಾಳ ಕೊಟ್ಬಿಡ್ತಿದ್ದೆ. ಇದ್ಬದ್ದ ಹಣನೆಲ್ಲ ಲೇವಾದೇವಿಗೆ ಅಂತ ಹಾಕ್ಬಿಟ್ಟಿದ್ದೀನಿ. ಹಾಳದ್ದು ಮಿಲ್ ಬೇರೆ ಓಡ್ತಾ ಇಲ್ಲ, ಅಕ್ಕಿನೆಲ್ಲ ರೆಗ್ಯುಲೇಟೆಡ್ ಮಾರ್ಕೆಟ್ ಕಳಿಸ್ಬಿಟ್ಟಿದ್ದೀನಿ. ನಾಳಿದ್ದು ಬಿಲ್ ಬಂದ್ಬಿಡುತ್ತೆ, ಬನ್ನಿ. 10,000 ಅಲ್ಲ, 15,000 ರೂಪಾಯಿ ತಗೊಂಡೋಗಿ. ನನಗೆ ನಾಳೆನೇ ಬೇಕಾಗಿತ್ತು. ನಾಳೆ ಅಂದ್ರೆ ಸಾಧ್ಯವಿಲ್ಲ ಸೀತಾರಾಮಯ್ಯನವರೇ.
ನಾಳಿದ್ ಬನ್ನಿ, ಖಂಡಿತ ಕೊಡ್ತೀನಿ. ಸರಿ ಗೌಡ್ರೆ. ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಸೀತಾರಾಮಯ್ಯನವ್ರೆ, ಏನು ಯೋಚಿಸ್ಬೇಡಿ, ನಾಳಿದ್ ಬಂದು ತಗೊಂಡೋಗಿ. ನಮಸ್ಕಾರ ಸೀತಾರಾಮಯ್ಯನವ್ರೆ. ಓಹೋ ನಮಸ್ಕಾರ, ಏನ್ ಸಮಾಚಾರ? ಏನೂ ಇಲ್ಲ, ಮೊನ್ನೆ ನಮ್ಮ ಯಜಮಾನರು ಪ್ರತಿ ಪತ್ರ 20,000 ರೂಪಾಯಿ ಇಸ್ಕೊಂಡಿದ್ರಂತೆ, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಚಿಕ್ಕ ಯಜಮಾನ್ ಊರಲ್ಲಿಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ. ಯಜಮಾನ್ರು ನಿಮ್ ಕೈಲೇ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ, ತಗೊಳ್ಳಿ. ನಾನೇನ್ ಬರ್ತೀನಿ. ಒಳ್ಳೆಯದು. ಹಣದ ಏರ್ಪಾಡಾಯ್ತಾ? ನಾಳೆನೇ ಕಡೆ ದಿನ. ನೀವು ಸುಮ್ಮನೆ ಇರೋದು ನೋಡಿದ್ರೆ ನನ್ಗೆ ಆ ಕೆಲಸ ಸಿಗಲ್ಲ ಅಂತ ಕಾಣಿಸುತ್ತೆ. ಬೆಳಗ್ಗೆಯಿಂದ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾರೆ. ನೀನು ಈಗಲೇ ಪ್ರಾಣ ಹಿಂಡಿದ್ರೆ ಹೇಗೆ? ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೀವು ಕಾಫಿ ಕುಡಿರಿ. ಅತ್ತೆ, ಅವರಿಗೆ ಈ ಕೆಲಸ ಕೊಡಿಸ್ಬೇಕು ಅಂತ ನಮ್ಮ ಚಿಕ್ಕಪ್ಪ ತುಂಬಾ ಕಷ್ಟಪಟ್ರು. ಅಪ್ಪ, ಇಂಥ ಅವಕಾಶ ಮತ್ತೆ ಸಿಗಲ್ಲಪ್ಪ. ಇದು ನನ್ನ ಭವಿಷ್ಯದ ಪ್ರಶ್ನೆ. ನಂಗೂ ಗೊತ್ತು ಕಣಪ್ಪ, 10,000 ರೂಪಾಯಿ ಹೊಂದಿಸೋದು ಅಷ್ಟೊಂದು ಸುಲಭದ ಕೆಲಸ ಅಂತ ತಿಳ್ಕೊಂಡ್ಯಾ? ನಮ್ಮ ಮನೆ ಪರಿಸ್ಥಿತಿ ನಿಮಗೂ ಗೊತ್ತೇ ಇದೆಯಲ್ಲಪ್ಪ. ಮಾವ, ನೀವೇನು ತಿಳ್ಕೊಳ್ತೆ ಹೋದ್ರೆ ನಮ್ಮ ಚಿಕ್ಕಪ್ಪನ ಹತ್ರ ನಾನೇ 10,000 ರೂಪಾಯಿ ಇಸ್ಕೊಂಡು ಬರ್ತೀನಿ. ಬೇಡವ ಬೇಡ, ನಗೂರು ಮುಂದೆ ಎಡು ಬೀಳು ಹಾಗೆ ಮಾತ್ರ ಮಾಡಬೇಡ. ಇನ್ನೂ ಒಂದಿವಸ ಟೈಮ್ ಇದೆಯಲ್ಲ, ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ. ಸಿಕ್ಕೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ಮಗನಿಗೆ ಸಿಕ್ಕಿದ ಅವಕಾಶನೂ ಉಳಿಸ್ಕೊಳಕಾಗಲಿಲ್ಲವಲ್ಲ. ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದುಬಿಟ್ಟೆ ದೇವರೇ. ನನ್ನ ಹಣೆ ಬರನೇ ಇಷ್ಟು ಅಂತ ಕಾಣುತ್ತೆ. ಏನೂ ಇಲ್ಲ, ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು. ಅಯ್ಯಯ್ಯೋ, ನೆನ್ನೆ ಬಂದಿದ್ರೆ ಧಾರಾಳ ಕೊಟ್ಬಿಡ್ತಿದ್ದೆ. ಇದ್ದ ಹಣನೆಲ್ಲ ಲೇವಾದೇವಿಗೆ ಅಂತ ಹಾಕ್ಬಿಟ್ಟಿದ್ದೀನಿ. ಹಾಳದ್ದು ಮಿಲ್ ಬೇರೆ ಓಡ್ತಾ ಇಲ್ಲ, ಅಕ್ಕಿನೆಲ್ಲ ರೆಗ್ಯುಲೇಟೆಡ್ ಮಾರ್ಕೆಟ್ ಕಳಿಸ್ಬಿಟ್ಟಿದ್ದೀನಿ. ನಾಳಿದ್ದು ಬಿಲ್ ಬಂದ್ಬಿಡುತ್ತೆ, ಬನ್ನಿ. 10,000 ಅಲ್ಲ, 15,000 ರೂಪಾಯಿ ತಗೊಂಡೋಗಿ. ನನಗೆ ನಾಳೆನೇ ಬೇಕಾಗಿತ್ತು. ನಾಳೆ ಅಂದ್ರೆ ಸಾಧ್ಯವಿಲ್ಲ ಸೀತಾರಾಮಯ್ಯನವ್ರೆ, ನಾಳಿದ್ದು ಬನ್ನಿ, ಖಂಡಿತ ಕೊಡ್ತೀನಿ. ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಸೀತಾರಾಮಯ್ಯನವ್ರೆ, ಏನು ಯೋಚಿಸ್ಬೇಡಿ, ನಾಳಿದ್ದು ಬಂದು ತಗೊಂಡೋಗಿ. ನಮಸ್ಕಾರ ಸೀತಾರಾಮಯ್ಯನವ್ರೆ. ಓಹೋ ನಮಸ್ಕಾರ, ಏನ್ ಸಮಾಚಾರ? ಏನೂ ಇಲ್ಲ, ಮೊನ್ನೆ ನಮ್ಮ ಯಜಮಾನರು ಪ್ರತಿ ಪತ್ರ 20,000 ರೂಪಾಯಿ ಇಸ್ಕೊಂಡಿದ್ರಂತೆ, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ಚಿಕ್ಕ ಯಜಮಾನ್ ಊರಲ್ಲಿಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ. ಯಜಮಾನ್ರು ನಿಮ್ ಕೈಲೇ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ, ತಗೊಳ್ಳಿ. Let's
ಸೀತಾರಾಮನವರೇ ಹಾಗೆ ತೆಗಿರಿ. ಏನ ನಿಮ್ ಕೃಷ್ಣನ ಕಳ್ಳ ಅಂತ ಹಿಡ್ಕೊಂಡು ಊರ್ ಜನ ಎಲ್ಲ ಪೊಲೀಸ್ ಹಿಡ್ಕೊಂಡು ಕಳ್ಳ ಅಂತ ಹಿಡ್ಕೊಂಡು ಪೊಲೀಸ್ ಹಿಡ್ಕೊಂಡ್ಬಿಟ್ಟು ನೀನಡಿ ನಾನು ಬಂದೆ. ಸರಿ ರಮೇಶ ರಮೇಶ ಬಂದೇಮ್ಮ. ಏನಮ್ಮ ಈ ಒಡವೆಗಳೆಲ್ಲ ಮಾರಿ ನಿನ್ ಡಿಪಾಸಿಟ್ಗೆ ಹಣ ಕಟ್ಟಿ ಅಂತ ನಿಮ್ಮ ಅಪ್ಪನಿಗೆ ಹೇಳಿದೆ. ಅವ್ರಿದು ಸಾಲ ಅಲ್ಲ ಅಂದ್ರು. ಈಗ ಇದನ್ನು ಮಾರಿಬಿಟ್ಟು ಕೃಷ್ಣನಾದ್ರೂ ಜೈಲಿಂದ ಬಿಡಿಸ್ಕೊಂಬಾರು. ಪಾಪ ಅವನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾನೋ ಏನು. ತಗೋ. ಐ ಆಮ್ ವೆರಿ ಸಾರಿ ಮಿಸ್ಟರ್ ರಮೇಶ್, ನಿಮ್ ತಮ್ಮ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಾನೆ. ಐ ವಿಟ್ನೆಸ್ ಬಹಳ ಇದೆ, ಅವನ್ನ ಬಿಡಿಸೋದಿರಲಿ. ಬೇಲ್ ಮೇಲೆ ಹೊರಗಡೆ ಕರ್ಕೊಂಬರಕ್ಕೂ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಏನಂದ್ರೆ ಕೃಷ್ಣನ್ ಬಿಡಿಸ್ಕೊಂಡ್ ಬಂದ್ಬಿಟ್ರ? ಲಾಯರ್ ಹತ್ರ ಹೋಗಿದ್ದೆ ಕಣೆ. ಇದು ಜಿನಿಯನ್ ಕೇಸು, ಏನು ಮಾಡಕ್ಕಾಗಲ್ಲ ಅಂತಂದ್ರು. ಅವ್ರವ್ರ ಮಾಡಿದ ಕರ್ಮ ಅವ್ರವ್ರೇ ಅನುಭವಿಸ್ಬೇಕು. ಅಂದ್ಹಾಗೆ ಒಡವೆಗಳು ಮಾರಿದ ದುಡ್ಡು ಎಷ್ಟು ಬಂತು? 2600 ರೂಪಾಯಿ ಬಂತು ಕಣೆ. ಅಪ್ಪನ ಔಷಧಿ ಖರ್ಚಾಗುತ್ತೆ, ಅಮ್ಮನ ಕೊಟ್ಟು ಬಂದ್ಬಿಡ್ತೀನಿ. ಏನಂದ್ರೆ ನಾನೊಂದು ಮಾತು ಹೇಳ? ಏನೇ? ಮಾವಂಗ್ ಬೇರೆ ಸಂಪಾದನೆ ಇಲ್ಲ, ಹಾಸಿಗೆ ಹಿಡ್ದಿದ್ದಾರೆ. ಇಂಥ ಸಮಯದಲ್ಲಿ ನೀವು ಕೆಲ್ಸಕ್ಕೆ ಸೇರದೇ ಇದ್ರೆ ಮನೆ ಪರಿಸ್ಥಿತಿ ಏನಾಗತ್ತೆ ಹೇಳಿ? ಅದಕ್ಕೆ ನಾನೇನ್ ಮಾಡುವಂತ? ಏನು ಮಾಡೋದ್ ಬೇಡ. ಆ ದುಡ್ಡಿನ ಜೊತೆಗೆ ಈ ದುಡ್ಡನ್ನು ಸೇರಿಸಿ ಮೊದಲು ನೀವು ಕೆಲ್ಸಕ್ಕೆ ಸೇರ್ಕೊಳ್ಳಿ. ಏ ರತ್ನ, ಇಷ್ಟೊಂದು ಹಣ ಎಲ್ಲಿಂದ ಬಂತೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನೀವು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಹೋಗಿ ಪರಿವು. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗೆ 10,000 ರೂಪಾಯಿ ಡೆಪಾಸಿಟ್ ತಂದಿದ್ದೀನಿ. ವೆರಿ ಗುಡ್. ಆ ಅಮೌಂಟ್ನ ಕ್ಯಾಶ್ ಕೌಂಟರ್ ಕಟ್ಬಿಡಿ. ಸರ್ ಕೆಲಸ ಕಾಯಂ ತಾನೇ? ಶೋ ಖಂಡಿತ, ನೀವು ನಾಳೆನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅತ್ತೆ ಅತ್ತೆ, ನಿಮ್ ಮಗ ಲಾಯರ್ ಕೈಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು, ಸಾಕ್ಷಿ ಸಮೇತ ಸಿಕ್ಬಿಟ್ಟಿದ್ದಾನೆ, ಬಿಡ್ಸೋಕಾಗಲ್ಲ ಅಂದ್ರಂತೆ. ಕೃಷ್ಣನ್ಗೆ ಕೋರ್ಟ್ನಲ್ಲಿ 3 ತಿಂಗಳ ಕಠಿಣ ಶಿಕ್ಷೆ ಕೊಟ್ಟಿದ್ದಾರಂತೆ. ನಮ್ ಕೃಷ್ಣನ್ಗೆ 3 ತಿಂಗಳು ಕಠಿಣ ಶಿಕ್ಷೆನ? Oh, my God.
ನಾನು ನೋಡ್ತಾನೆ ಇದೀನಿ. ಬೆಳಿಗ್ಗಿಂದ ಒಳ್ಳೆ ಮಂಕು ಪಡೆದಿರೋ ತರ ಕೂತಿದ್ಯಲ್ಲ, ಎದ್ದು ಮನೆ ಕೆಲಸ ಮಾಡಬಾರ್ದ? ಓ, ನನಗೆ ತಲೆ ನೋಯ್ತಿದೆ. ಕೆಲಸಕ್ಕೆ ಬಾರ್ದು ವಿಚಾರನೆಲ್ಲ, ತಲೆ ನೋವು ಬರ್ದೆ ಇನ್ನೇನಾಗುತ್ತೆ? ಸರಿ ಸರಿ, ಬೇಗ ಬಂದು ಅಲಂಕಾರ ಮಾಡ್ಕೋ. ಇನ್ನು ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೀರಾ, ಬೇಗ ಹೊರಡ್ಬಾರ್ದೆ. ಎಲ್ಲಿಗೆ? ಇನ್ನೆಲ್ಲಿಗೆ? ಬಸ್ ಸ್ಟ್ಯಾಂಡಿಗೆ. ಯಾರ್ ಕಮಿಂಗ್? ಇದೇನ್ರಿ ಹೀಗ್ ಕೇಳ್ತಿದ್ದೀರಾ? 9 ಗಂಟೆ ಆಯ್ತು, 10:30 ಗಂಟೆಗೆ ಧಾರವಾಡದಿಂದ ದಾಮೋದರ ನಮ್ಮ ಮನೆಯಲ್ಲಿ ಯಾಕೋ ಬರ್ತಾ ಇದ್ದಾನೆ. ಓಹೋ, ನಿನ್ನ ಅರೇಂಜ್ಮೆಂಟ್. ಸೊ ಐ ಫರ್ಗಾಟ್, ನಾನು ಹೋಗೋದಿಲ್ಲ. ಅಟೆನ್ಷನ್, ಹೋಗ್ತೀನಿ. ತಗೊಳ್ಳಿ ಗಜನ. ಏನಮ್ಮ ಇದು? ನಿಮ್ ಮಗಳನ್ನ ಮೊದಲು ಶೂಟ್ ಮಾಡಿ, ಆಮೇಲೆ ಬರೋ ಗಂಡನ ಮನೆ ಕರ್ಕೊಂಡು ಬನ್ನಿ. ಡ್ಯಾಡಿ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಆ ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ಲ. ಮೈ ಡಿಯರ್ ಡಾಟರ್, ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಡೋಂಟ್ ವರಿ. ಯಾರು ಯಾರು ಜಲ್ದಿ ಹೇಳ್ಕೊಳ್ಳಿ. ರಾಮ್ಪುರ ರಾಮ್ಪುರ ಸಾಲ ಬಂತು. ಅಮ್ಮ, ಇಲ್ಲಿ ಮಿಲಿಟರಿ ಮಿಷನ್ ಮುನಿಯಪ್ಪರ ಮನೆ ಎಲ್ಲ ಐತ್ರಿ. ಅವ್ರ ಮನೆನಾ? ಇಲ್ಲಿಂದ 2 ಮೈಲಿ ದೂರ ಆಗುತ್ತೆ. ನೀವು ಎಲ್ಲಿಗೆ ಹೋಗ್ಬೇಕು? ಅದೇ ಮಿಲಿಟರಿ ಮಿಷನ್ ಮುನಿಯಪ್ಪರ ಮನೆಗ್ರಿ. ಮಿಲಿಟರಿ ಮಿಷನ್ ಮುನಿಯಪ್ಪ ಬರ್ರಿ, ನಾವು ಕರ್ಕೊಂಡು ಹೋಗ್ತೀವಿ. ಕುತ್ಕೊಳ್ಳಿ ಗಾಡಿ ಒಳಗೆ. ಜಮ್ಖಾನಾರಿಸ್ ಒಳಗೆ ನಮ್ದು ಘೋಡ ಫಸ್ಟ್ ಬಂದಿದೆ ಗೊತ್ತಾ? ಹೌದೇನ್ರಿ? ಚಲ್ ಬೇಡ, ಚಲ್ರಿ ಸಡ್ಕ ಚಲ್ರಿ. ಕೊಡ್ರಿ. ಮಿಲ್ಟ್ರಿಗೆ ಮೀಸೆದು ಮುನಿಯಪ್ಪ ನಿಮ್ಗೆ ಏನಾಗ್ಬೇಕು? ಅವ್ರ ಮಗಳ ಮದುವೆ ಆಗಕ್ ಬಂದೀನ್ರಿ. ಅವ್ರದ್ದು ಮಗಳಿಗೆ ನೀವು ನಿಖಾ ಮಾಡ್ಕೊಳಗೆ ಬಂದಿದ್ದು? ಹೂನ್ರಿ. ಅರೆ ಬಾಪ್ರಿ, ನಿಮ್ದು ಊರ್ ಯಾವ್ದು? ನಮ್ದು ದಾಮೋದರ, ಧಾರವಾಡ ರೀ. ಧಾರವಾಡ? ಹೂನ್ರಿ. ಅಲ್ಲಿ ಪೇಡೆ ಗಿಡ ಮಾರ್ಕೊಂಡು ಇರೋದು ಬಿಟ್ಬಿಟ್ಟು ಯಾಕೆ ಬಂದ್ರಿ ಇಲ್ಲಿಗೆ? ಅರೆ ಬಾಪ್ರಿ, ನಿಮ್ದು ವಯಸ್ಸೆಷ್ಟು? 26 ವರ್ಷ ರೀ. ಅರೆ ಅಲ್ಲ, ಇಷ್ಟು ಚಿಕ್ಕದು ವಯಸ್ಸೊಳಗೆ ನಿಮ್ಗೆ ನಸೀಬ್ಗೆ ಕೋಟ ಮಾಡ್ಬಿಟ್ಟ ಅವನು. ನಾವಣ್ಣ, ಎದಕ್ ಕಳಾಕತ್ತೀರಿ? ನಿಮ್ದು ಹಾಗೆ ಅವ್ರದ್ದು ಮಗಳಿಗೆ ನಿಖಾ ಮಾಡ್ಕೊಳಗೆ 6 ಜನ ಗಂಡುಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಡಬಲ್ ದುಬಾರಲ್ ಗನ್ ಇಲ್ಲ, ಅದ್ರೊಳಗೆ ಡಮ್ ಡಮ್ ಅಂತ ಸಾಯಿಸ್ಬಿಟ್ಟಿದ್ದಾರೆ. ಬಡ್ಡಿ ಮಗ ಮಿಲಿಟರಿದ ಒಳಗೆ 1000 ಜನಗೆ ಸಾಯಿಸಿದೆ. ಅದ್ಗೆ ಅದು ಯಾರ ಮನೆಗೆ ಬಂದ್ರು ಅವ್ರಿಗೆ ಸಾಯಿಸ್ಬಿಡ್ತಾರೆ. ನಿಮ್ದು ಇಷ್ಟು ಚಿಕ್ಕದು ವಯಸ್ಸುಗಳಿಗೆ ನಸೀಬ್ಗೆ ಕೋಟ ಹಾಕ್ಬಿಟ್ಟು ಸಾಯೋದ್ಗೆ ಹೋಗ್ತಾ ಇದ್ದೀರಿ. ನಿಮ್ಗೆ ನಾವು ಕರ್ಕೊಂಡು ಹೋಗ್ತಿದ್ದೀವಲ್ಲ ಅಂತ ನಮ್ ದಿಲ್ಲೊಳಗೆ ಸಂಕಟ ಹಾಕ್ತಾರೆ. ಸಂಕಟ ನೀವು ದುಡ್ಡಿಗೆ ಕಾಕೆ ಕೊಡ್ಬೇಡಿ, ನಿಮ್ಗೆ ಬಿಟ್ಟಿ ಕರ್ಕೊಂಡೋಗಿ ಸಮಾಧಿ ಮಾಡ್ತಾ ಇದೀವಿ ಸರ್. ನಮ್ಗೆ ಸಂಕಟ ಹಾಕ್ತಾರೆ. ಈ ಮನೆ ಅಳಿ ಆಗೋದಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರು. ಚೆನ್ನಾಗಿ ಊಟ ಮಾಡಿ. ನಿಮ್ಗೆ ಯಾವ ತರಕಾರಿ ಇಷ್ಟ? ಅತ್ಯವ್ವ, ನನಗ ಬದ್ನೆಕಾಯಿ, ಸೋರೆಕಾಯಿ, ನುಗ್ಗಿಕಾಯಿ ಅಂದ್ರ ಚಲೋ ಮಸ್ತ್ ಆಕತ್ ನೋಡ್ರಿ. ಆಹಾ, ಒಳ್ಳೊಳ್ಳೆ ತರಕಾರಿನೇ. ಎಲ್ಲ ಸೇರ್ಸಿ ಹುಳಿ ಮಾಡಿ ಹಾಕ್ತೀನಿ, ಚೆನ್ನಾಗ್ ತಿಂದು ನಿಮ್ ಮಾವನ ಹಂಗೆ ನೀವು ದಪ್ಪಗಾಗಿ. ಅಯ್ಯೋ ಅಯ್ಯೋ, ನನ್ ಬಂಗಾರ ಯಾರ ಇದು? ಒಳ್ಳೆ ಮಹಾರಾಜ ಸೇವಾ ಮಾಡ್ದಾಗೆ ಚಾಮರ ಬೇರೆ ಬೀಸ್ತಾ ಇದೆಯಲ್ಲ. ಅತ್ಯವ, ಇವ್ರ ಯಾರು, ಎದಕ್ ಬಂದ್ರಿ? ಇವ್ರೇರಿ ಭಾವಿ ಅಳಿಯಂದ್ರು. ಒಳ್ಳೆ ಬರಗಾಲಕ್ ಸಿಗ್ತಾವ್ ನಂಗೆ ಕಾಡ್ತಾನೆ.
ಅವರೇ ಕಡಪ್ಪ ನಿಮ್ ಮಾವ? ಆಹ್ ಮಾಮ, ಸಾಕ್ಷಾತ್ ಶ್ರೀರಾಮಚಂದ್ರ ನೋಡ್ದಂಗಾತು. ಎಲ್ಲಿನ ಗಟ್ಟ ಬಿದ್ದ ಹನುಮಂತ ಕುಮಾರ? ಮಾಮ, ಅದ್ ಯಾವನೋ ಜಟಗಾದ ನಿಮ್ಮನ್ನ ಮನುಷ್ಯ ವರ್ಗಕ್ಕೂ ಸೇರಿಸ್ದೆ ಬಾಯಿ ಬಂದಂಗಂದ. ನನಗ ಆ ತೆಲಿ ಕೆಟ್ಟ ಸಿಟ್ಟು ಬಂದು ಕಾಲರದ ಮೆಟ್ಟಾಗ ಬಡಿಯೋಣ ಅಂತಿದ್ದೆ. ಮೆಟ್ ಹರಿದು ನಿಮ್ಮ ಮನೆಗೆ ಬರಿಗಾಲ್ನಾಗ ಬಂದ್ರ ಮರ್ಯಾದಿ ಬರೋದಿಲ್ಲ ಅಂತ ಹಂಗ ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ಅಯ್ಯೋ ಅಯ್ಯೋ, ನನ್ನ ಬಂಗಾರ, ಎಷ್ಟ ಅಭಿಮಾನನಪ್ಪ ನಿಮ್ಮ ಮಾವನ ಕಂಡ್ರೆ. ಮಾಮ, ನಾನು ಇಲ್ಲಿಗೆ ಒಂದೇ ಚಾರ್ಜ್ ಇಟ್ಕೊಂಡು ಬಂದಾವ, ಹೊಳ್ಳೋಗು ಪೈಕಿ ಅಲ್ಲ. ಈ ಮನೆ ಅಳಿನಾಗ ಇದ್ಕೊಂಡು ನಿಮ್ ಗನ್ ಒರ್ಸ್ತೀನ್ರಿ, ನಿಮ್ದು ಏನೇನು ಕೆಲಸ ಐತೆ ಎಲ್ಲ ನೋಡ್ಕೊಂತೀನ್ರಿ. ಯಾಕಂದ್ರ ಇನ್ಮೇಲೆ ಈ ಮನೆ ನಂದೆ, ನೀವು ನನ್ನವ್ರೆ, ನಿಮ್ ಹೆಂಡ್ತಿ ನನ್ನ. ಅತ್ತೆವ ಅತ್ತಿ ಎಲ್ಲೈತಿ ಅಲ್ಲಿ ಅಡ್ಕಿ ಕೊಡ್ತೀನಿ ಬಾಪ. ಹೋದ್ಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಸಿಲಿ ಅಂದಾಗೆ ಈ ಮನೇಲೆ ಜಂಡ ಹೊಡೆದ್ನಲ್ಲ ಇವನು. ಇವನಿಲ್ಲಿ ಉಳುಗೊಡಿಸ್ಬಾರ್ದು. ಇವನಿಲ್ಲಿ ಉಳಿಸ್ತೀವಿ, ನಮ್ಮನ್ನು ಈ ಮನೇನು ಮೇಯ್ದು ಬಿಟ್ಟು ಕಾಶಿಗೆ ಕಾಸಿಲ್ದೆ ಕಳಿಸ್ಬಿಡ್ತಾನೆ ಇವನು. ರಾಧಾ, ರಾಧಾ, ಚೆನ್ನಾಗಿದೀಯಾ? ನನಗೇನಾಗಿದೆ, ಜೈಲಲ್ಲಿದ್ರು ಹಿಟ್ಟು ತಿನ್ಕೊಂಡು ಗೊಂಡ್ಕಲ್ ಹಾಗೆ ಗಟ್ಟಿಯಾಗಿದ್ದೀನಿ. ರಾಧಾ, ನೀನ್ಯಾಕೆ ಬಂದೆ ಇಲ್ಲಿಗೆಲ್ಲ? ಒಬ್ಳೆ ಬರಬಾರ್ದಾಗಿತ್ತು, ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಕೃಷ್ಣ, ನೀನ್ ಕಳ್ತನ ಮಾಡಿದ್ದು ನಿಜನಾ? ಆ ವಿಷಯ ಈಗ ನನ್ನನ್ನ ಏನು ಕೇಳ್ಬೇಡ. ಸರಿ, ನೀನ್ ಚೆನ್ನಾಗಿದೀಯಾ? ಅಮ್ಮ ನೋಡಿದೆಯಾ? ಅಪ್ಪ ಹೇಗಿದ್ದಾರೆ? ಏನಾಯ್ತು ರಾಧಾ, ಏನಾಯ್ತು? ನಿಮ್ ತಂದೆ ನಮ್ಮನ್ನೆಲ್ಲ ಬಿಟ್ಟು ಕಣ್ ಮುಚ್ಕೊಂಡ್ಬಿಟ್ರು. ಮಿಸ್ಟರ್ ರಮೇಶ್. ಎಸ್ ಸರ್. ಇವತ್ತು ನಮ್ಮ ಮನೇಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದೇನೆ, ನೀವು ಖಂಡಿತ ಬರಬೇಕು. ಅದೇನು ಸರ್ ನಾನು ಅಷ್ಟು ಇಂಪಾರ್ಟೆಂಟ್ ಆಗಿ ಕರೆದಿದ್ದೀರಾ? ಚಂದ್ರಿಕಾ ಫ್ಯಾಕ್ಟ್ರಿ ಓನರ್ ಮಗ ಬರ್ತಾ ಇದ್ದಾರೆ, ಅವ್ರಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಓಕೆ ಸರ್, ಬರ್ತೀನಿ. ಥ್ಯಾಂಕ್ ಯು. ಮಿಸ್ಟರ್ ಪ್ರದೀಪ್. ಎಸ್. ನಾ ಸುಮಾರು ದಿವಸದಿಂದ ಹೇಳ್ತಿದ್ದಲ್ಲ, ಅವರೇ ಇವರು, ಮಿಸ್ಟರ್ ರಮೇಶ್. ಹೌದಾ? ನೈಸ್ ಟು ಮೀಟ್ ಯು ಸರ್. ವೆರಿ ನೈಸ್ ಟು ಮೀಟ್ ಯು. ನಮ್ಮ ಫ್ಯಾಕ್ಟ್ರಿಗೆ ಇವನ್ನ ಮ್ಯಾನೇಜರ್ ಹಾಕೋಣ? ಖಂಡಿತವಾಗ್ಲು. ಏ ಹುಡುಗ, ಹೋಗಿ ರೂಮಲ್ಲಿ ಆಡ್ಕೊಳ್ಳಿ, ಹೋಗಿ. ನಾವೆಲ್ಲ ಬಚ್ಚಿಟ್ಕೋತೀವಿ, ನಾನ್ ಕೂಗ್ತಾಗ ನೀನ್ ಬಂದು ನಮ್ಮ ಎಲ್ಲರನ್ನ ಹಿಡಿಬೇಕು. ರಾಮಕೃಷ್ಣ, ನಿಮ್ ಮಿಸ್ಸಸ್ ಏನು ತಿಂತ ಇಲ್ಲ ಡೈಟಿಂಗ? ನಾರಾಯಣ, ಬೇಗ ಹೋಗಿ ಯಾರಾದ್ರು ಬೀಗ ಹೊಡೆಯೋರು ಕರ್ಕೊಂಡ್ಬಾ. ಸ್ವಲ್ಪ ಹೇಳಿ ಸರ್, ನಡೀರಿ, ಅದೇ ನೋಡೋಣ. ಹರಿ ಹರಿ, ಸ್ವಲ್ಪ ಕೇಳ ಬನ್ನಿ ಅಮ್ಮ, ಒಂದ್ ಹೇರ್ ಪಿನ್ ಇದ್ರೆ ಕೊಡಿ. ಅಳ್ಬೇಡ, ಬಾಮರಿ ಬಾಮರಿ ಬಾಮರಿ. ಏನಾಯ್ತು? ನೋ ಪರ್ಮಿಷನ್, ವಿತೌಟ್ ಅಡ್ಮಿಷನ್. ನನ್ನ ಮನೇಲಿ ನಾನು ಪರ್ಮಿಷನ್ ಕೇಳ್ಬೇಕಾ? ಅತ್ತೆ ಜಳಕ ಮಾಡಕತ್ತೇವ್ರಿ, ನಾನು ಒಳಗೆ ಕುದ್ದ ಕಂಡು ಪರ್ಮಿಷನ್ ತಗೊಂಡ್ ಬರ್ತೀನಿ, ನೀವ್ ಹಿಂದಾಗಡೆ ಹೋಗ್ರಂತೆ. ಎಷ್ಟೋ ಧೈರ್ಯ ನಿನಗೆ? ನನ್ನ ಹೆಂಡತಿ ಸ್ನಾನ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಬರ್ತೀನಿ ಅಂತ್ಯಾ? ಒಳ್ಳೆ ಗಣಪತಿ ಸವಾಸ ಆಯ್ತಲ್ಲ ಇವಂದು. ಆ ಶಿವ ಅವನ್ ತಲೆನ್ ಕೊಚ್ಚಿ ಆನೆ ತಲೆ ಇಟ್ಟಂತೆ. ನನಗೇನಾದ್ರು ಸಿಟ್ಟು ಬಂದ್ರೆ ನಿನ್ ತಲೆನ್ ಕೊಚ್ಚಿ ಹಂದಿ ತಲೆ ಸಿಗಿಸ್ಬಿಟ್ಟೇನು. ಹುಷಾರ್ ದಾದಾ, ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ ನೋಡ್ಕೊಂಡು ಬರಕ್ ಸಿಟಿಗೆ ಹೋಗಿದ್ದೆ. ನಾಚಿಗೆಟ್ಟವಳೆ, ನೀ ಹೀಗ ಊರೂರು ಅಲ್ಕೊಂಡಿದ್ರೆ ನಮ್ಗೂ ಒಳ್ಳೆ ಮರ್ಯಾದೆ ಬರುತ್ತೆ. ಅಲ್ಲಮ್ಮ, ಅದು ಇನ್ನೇನ್ ಬರ್ಬೇಕೆ ಮರ್ಯಾದೆ?
ರಾಷ್ಟ್ರದಲ್ಲಿ ಪಡ್ಕೊಂಡಿರೋ ಮರ್ಯಾದಿನೆಲ್ಲ ಎದೆ ಮೇಲೆ ಇಟ್ಕೊಂಡಿದ್ದೀನಿ. ಈ ಮಿಲಿಟರಿ ಮೀಸೆ ಮುನಿಯಪ್ಪನ ಹೊಟ್ಟೆಯಲ್ಲಿ ನನ್ನ ಮಗಳು ಹುಲಿಯಾಗುಟ್ಟಿದ್ದಾಳೆ ಕಣೆ, ಹುಲಿಯಾಗುಟ್ಟಿದ್ದಾಳೆ. ಅಟೆನ್ಷನ್, ಪ್ರಶಸ್ತಿ ತಗೋಬೇಕಾದ್ರೂ ಹೀಗೆ ನಿಂತಿದ್ದೆ. ಅತ್ತಿ ಇನ್ಮೇ ನೀವು ಚಿಂತೆ ಮಾಡಬೇಡ್ರಿ, ನಿಮ್ ಕೊಳ್ಳಿಗೆ ನನ್ ಕೈಯಿಂದ ತಾಳಿ ಕಟ್ಸ್ಬಿಡ್ರಿ. ತಪ್ಪಾಯ್ತ್ರಿ, ನಿಮ್ ಮಗಳ ಕೊಳ್ಳಿಗೆ ನನ್ ಕೈಯಿಂದ ತಾಳಿ ಕಟ್ಸ್ಬಿಡ್ರಿ. 24 ತಾಸು ಬಾಡಿ ಗಾರ್ಡ್ ಆಗಿ ಅವ್ನು ಹಿಡ್ಕೊಂಡಿರ್ತೀನಿ. ಈ ಮಿಲಿಟರಿ ಮೀಸೆ ಮುನಿಯಪ್ಪನ ಮಿಲಿಟರಿ ಊಟ ಬಿಟ್ಟಿ ಕೊಡ್ತೀನ್ಬಿಟ್ಟು ಹಿಡ್ಕೋತ ಹಾಕೋ ಎಲ್ಲಿಂದ ಕಟ್ಬಿದ್ದು ಆರಾಧ್ಯ ನನ್ ಮಗನೇ. ಇವಳಿಗೆ ಅದಕ್ಕೆ ಬಡ್ಕೊಳ್ಳೋದು, ಕಣ್ ಕಂಡವ್ರಿಗೆಲ್ಲ ಜಾತಕ ಕೊಡಬೇಡ ಕಣೆ. ಈಗ ನೋಡಿ ನನ್ ಮಗ ನಮ್ ಜಾತಕ ಬರೀ ಬಂದ. ಅಯ್ಯೋ ಕೊಲೆ ಕೊಲೆ ಕೊಲೆ, ಅಯ್ಯೋ ಕೊಲೆ ಕೊಲೆ ಕೊಲೆ. ಏನ್ರಿ ಹೆಲ್ಪ್ ಕೊಲೆ ಅಂತ ಕಿರ್ಚ್ಕೊತಾ ಇದ್ದೀರಾ ಸರ್? ಕೊಲೆ ಆಗ್ಬಿಟ್ಟಿದೆ ಸರ್, ನನಗೇನು ಗೊತ್ತಿಲ್ಲ ಸರ್. ಹೌದು ಕೊಲೆ ಆಗಿದೆ, ನೀವೇ ಮಾಡಿದ್ದೀರಾ ಸರ್? ದೇವರಾಣಿಗೂ ನನಗೇನು ಗೊತ್ತಿಲ್ಲ ಸರ್, ಕೊಲೆ ಆಗ್ಬಿಟ್ಟಿದೆ ಸರ್. ಅದೇನಿದ್ರು ಕೋರ್ಟ್ ಅಲ್ಲಿ ಹೇಳಿ, ಈ ಬಂದು ಸ್ಟೇಷನ್ ಹೇಳಿ ಸರ್. ಏನ್ರಿದು ಕೊಲೆ ಕೇಸು ಕೋರ್ಟು ಏನಾಯ್ತು ಸರ್? ಈತ ಈ ವ್ಯಕ್ತಿನ ಕೊಲೆ ಮಾಡ್ಬಿಟ್ಟಿದ್ದಾನೆ. ಸುಳ್ಳು ಸರ್, ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಫೈಲ್ ತೆಗೆಯೋಣ ಅಂತ ಬೀರು ಬಾಗಿಲು ತೆಗೆದಾಗ ಈ ಡೆಡ್ ಬಾಡಿ ನನ್ನ ಮೇಲೆ ಬಿದ್ದುಬಿಡ್ತು ಸರ್. ನನ್ ಮಾತು ನಂಬಿ ಸರ್. ನಮಗೆ ನಂಬಿಕೆಗಿಂತ ಆಧಾರವೇ ಮುಖ್ಯ ಸರ್. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್, ನಾಳೆ ಕೋರ್ಟು ಕೇಸು ಅಂದ್ರೆ ನಮ್ಮ ಕಂಪನಿಗೆ ಅವಮಾನ. ಹೌದು ಸರ್, ಬಿಟ್ಬಿಡಿ ಸರ್. ನೀವಿಬ್ರು ನನಗೋಸ್ಕರ ಯಾಕೆ ಸರ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ? ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್, ನಾನು ನಿರಪರಾಧಿ ಸರ್. ನೀನ್ ಸುಮ್ಮನಿರಪ್ಪ, ನಿನಗೇನು ಗೊತ್ತಾಗಲ್ಲ. ನಾಳೆ ನಾವು ನಿನ್ನ ಜೊತೆ ಸೇರ್ಕೊಂಡು ಕೋರ್ಟು ಕೇಸನ್ನು ತಲೀಬೇಕಾಗುತ್ತೆ ಸರ್. ಬನ್ನಿ ಸರ್, ಬನ್ನಿ ಸರ್, ಹೇಳ್ತೀನಿ. ಅಲ್ಲ ಸರ್, ಎಂತೆಂತ ದೊಡ್ಡ ದೊಡ್ಡ ಕೇಸ್ನೆಲ್ಲ ಮುಚ್ಚಾಕ್ಬಿಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಇದೇ ಮಹಾ ಸರ್ ಜುಜುಬಿ ಸರ್ ತಗೊಳ್ಳಿ 5000. ಆದ್ರೆ ಮೂರನೇವ್ರಿಗೆ ಗೊತ್ತಾಗದ ಹಾಗೆ ಡೆಡ್ ಬಾಡಿನ ಡಿಸ್ಪೋಸ್ ಮಾಡ್ಬಿಡಿ. ನೀವೇನು ಯೋಚನೆ ಮಾಡಬೇಡಿ ಸರ್. ಡೆಡ್ ಬಾಡಿನ ಗೋಣಿ ಚೀಲದಲ್ಲಿ ಹಾಕಿ ಒಂದು ದೊಡ್ಡ ಕಲ್ಲು ಕಟ್ಟಿ ನದಿ ಮಧ್ಯಕ್ಕೆ ಬಿಸಾಕ್ಬಿಡ್ತೀನಿ. ಮೊದಲು ರಮೇಶ್ ಇಲ್ಲಿಂದ ಜಾಗ ಕಳೆ ಮರೆಸು, ಇದ್ರ ವಿಷಯ ನಮಗೆ ಬಿಡು. ಓಕೆ ಓಕೆ. ಪ್ಲಸ್ ಸುರೇಶ ನಿಂತ್ಕೊಳ್ಳೋ. ನಾನು ಮಗನೇ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯೋ. ನಾನು ಗತ್ತಿಗೆ ಹೆದರಿ ನಡುಗ್ಬಿಟ್ಟ, ಪೂರ್ ಫೇಲ್. ತೆಗಿ 5000 ತೆಗಿ. ನೀನು ಇದನ್ನ ಮಾತ್ರ ಮರೆಯಲ್ಲ. ನೋಡೋ, ಇವತ್ತು ಸಾಯಂಕಾಲ ನಮ್ಮ ಗ್ಯಾಂಗ್ಗೆ ಗ್ರ್ಯಾಂಡ್ ಪಾರ್ಟಿ, ಎಲ್ಲರೂ ಕರ್ಕೊಂಡು. ಓಕೆ ಓಕೆ. ಬನ್ನಿ ಮಿಸ್ಟರ್ ರಮೇಶ್. ಏನ್ ಸರ್ ಹೇಳ್ಕೊಳ್ಸದ್ರಂತೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಹೇಳಿ ಸರ್. ಐತೆ ಕಮಾನ್ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕಮಾನ್ ಟೇಕ್ ಯುವರ್ ಸೀಟ್. ಸಿರಾಮ್ ರಮೇಶ್ ಸರ್, ಈಗ ನಿಮ್ ಸಂಬಳ ಎಷ್ಟು? 1000 ರೂಪಾಯಿ ಸರ್. ಬೆಲೆಗಳೆಲ್ಲ ಗಗನಕ್ಕೇರ್ತಾರೆ ಈ ಕಾಲದಲ್ಲಿ, ಈ ಸಂಬಳ ಸಾಕಾಗತ್ತ? ಎಲ್ಲಿ ಸಾಕಾಗುತ್ತೆ ಸರ್, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ರಮೇಶ್, ನಿಮ್ಮದೇ ಆದ ಒಂದು ಬಂಗಲೆ, ಕಾರು, ಮನೇಲೊಂದು ಕಲರ್ ಟಿವಿ, ವಿಸಿಆರ್, ಕಣ್ಣಿಗೆ ಕಂಡಿದೆಲ್ಲ ಕೊಂಡ್ಕೊಳಕ್ಕೆ ಕೈ ತುಂಬ ದುಡ್ಡು ಇರಬೇಕು ಆಸೆ ನಿಮಗಿಲ್ವಾ? ಯಾರಂತಾನೆ ಆಸೆ ಇರಲ್ಲ ಸರ್. ನೀನ್ ಮನ್ಸ್ ಮಾಡಿದ್ರೆ ಅದೆಲ್ಲ ನಿಮಗೂ ಸಿಗುತ್ತೆ. ಲಾಟ್ರಿ ದುಡ್ಡು ಬರೋ ಅದೃಷ್ಟ ನನಗಂತೂ ಇಲ್ಲ ಸರ್. ಕಲ್ತಿರೋ ವಿದ್ಯೆನ ಸ್ವಲ್ಪ ಉಪಯೋಗಿಸ್ಕೋಬೇಕು ಅಷ್ಟೇ. ಅಷ್ಟೇ ಅಂದ್ರೆ ನೀವೇನ್ ಸರ್ ಹೇಳ್ತಾ ಇದ್ದೀರಾ? ಕೇವಲ ಹೇರ್ ಪಿನ್ ಇಂದ ಅಲಮೇರಾ ಬಾಗಿಲು ತೆಗೆದ್ ನಿಮಗೆ ತಿಜೋರಿ ಬೀಗ ತೆಗೆದ್ ಯಾವ ಮಹಾ ಕಷ್ಟ ಅಂದ್ರೆ ಕಳ್ತನ ಮಾಡುವಂತಿದ್ದೀರಾ? ಯಾಕೆ ಮಾಡಬಾರ್ದು? ಐ ಆಮ್ ಸಾರಿ ಸರ್, ಅದ್ ನನ್ನಿಂದ ಸಾಧ್ಯ ಇಲ್ಲ. ನಾನು ನಿನ್ ಬರ್ತೀನಿ, ಗುಡ್ ಬೈ. ಮಿಸ್ಟರ್ ರಮೇಶ್ ನಿಂತ್ಕೊಳ್ಳಿ. ಮಿಸ್ಟರ್ ರಮೇಶ್ ಇಲ್ಲಿ ನೋಡಿ. ಮಿಸ್ಟರ್ ರಮೇಶ್, ನಾವು ಹೇಳ್ದಾಗ ಹಿಡ್ದೆ ಹೋದ್ರೆ ಹೊಳೆಗಿಸ್ತ ಹೆಣ ಮೇಲೆ ಬರುತ್ತೆ, ಅದು ಪೊಲೀಸ್ ಸ್ಟೇಷನ್ಗೂ ಹೋಗುತ್ತೆ, ನಿಮ್ ಕುತ್ತಿಗೆಗೆ ನೇಣ ಹಗ್ಗನೂ ಬಿಡುತ್ತೆ. ಪ್ಲೀಸ್ ಡಿಸೈಡ್ ಸರ್. ಕಳ್ತನ ಮಾಡೋಕೆ ನನ್ನ ಮನ್ಸು ಒಪ್ಪ ಇಲ್ಲ ಸರ್. ಡ್ಯಾಮ್ ಇಟ್, ಇಂಥ ಕೊಲೆ ಮಾಡಿದ್ರು ನಿನ್ನ ನಾವು ಬಚಾವ್ ಮಾಡಿರ್ಬೇಕಾದ್ರೆ ಆಫ್ಟರ್ ಆಲ್ ಸಣ್ಣ ಪುಟ್ಟ ಕಳ್ತನಕ್ಕೆ ಯಾಕೆ ಹೆದರ್ಕೋತೀಯ? ನೆಗೆಟಿವ್ ಭದ್ರವಾಗಿಟ್ಟಿದ್ದೀನಿ. ಏನ್ರಿ ಏನ್ ಯೋಚನೆ ಮಾಡ್ತಿದ್ದೀರಾ? ರತ್ನ, ಅವ್ರು ಹೇಳ್ದಾಗೆಲ್ಲ ಕೇಳೋಕೆ ನನ್ ಮನ್ಸೇ ಒಪ್ತಾ ಇಲ್ಲ ಕಣೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಹಣ ಸಂಪಾದನೆ ಮಾಡಿದ್ರೇನೆ ರೀ ನಮಗೂ ಸಮಾಜದಲ್ಲಿ ಘನತೆ ಗೌರವ ಹೆಚ್ಚಾಗೋದು ಅಲ್ವೇ? ತಮ್ಮನ ಹಾಗೆ ನಾನು ಕಳ್ಳ ಅಂತ ಅಮ್ಮನ ಗೊತ್ತಾಗ್ಬಿಟ್ರೆ ಅವ್ರಿಗೆ ಹೇಗ್ರಿ ಗೊತ್ತಾಗುತ್ತೆ?
ಕದಿಯೋ ದುಡ್ಡಿನಲ್ಲಿ ಅರ್ಧ ನೀವಿಟ್ಕೊಂಡು ಅರ್ಧ ಅವ್ರಿಗೆ ಕೊಟ್ಬಿಡಿ. ತಗೊಳ್ಳಿ ಹಂತೀನಿ. ನೋಡು ಹೆಂಗ್ ಬರ್ತಾವನೆ ದೇವ್ರಂತ ಅಪ್ಪನ್ನ ಸಾಯಿಸಿದ್ದಾಯ್ತು, ಈಗ ಅಮ್ಮನ ಬಾಯಿಗೆ ನೀರ್ ಬಿಡಕ್ ಬಂದಿದ್ದಾನೆ. ಲೋ ಕೃಷ್ಣ, ಕೃಷ್ಣ ಯಾವ ಬಂದ ಈ ತರ ಬಂದ? ನೀನಿಂದ ತುಂಬಾ ಬೇಜಾರ ಬಿಡಿದೆ ಕಣ. ಸದ್ಯ ನೀನ್ ಊರ್ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ರಾಜ, ನೀನ್ ನನ್ ಜೊತೆ ಮಾತಾಡೋದ್ ನೋಡಿದ್ರೆ ಊರ್ ಜನ ಎಲ್ಲ ಕಳ್ಳನ್ ಸ್ನೇಹಿತ ಅಂತ ನಿನ್ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ನನ್ನ ಮರ್ತ್ಬಿಡ. ಏನಮ್ಮ ಕೈದಿಗಳನ್ನ ಬಿಡುಗಡೆ ಮಾಡೋದು ಎಷ್ಟೊತ್ತಿಗೆ? ಯಾರು ಬೇಕಾಗಿತ್ತು? ಕೃಷ್ಣ ಅಂತ. ಓ ಕೃಷ್ಣನ? ಅವನಾಗಲೇ ಬಿಡುಗಡೆ ಆಗಿ ಹೊರಟದ. ಹೊರಟದ್ನ? ಹೌದು. ಸರಿ ಸರ್. ಏನದು? ನಿಮ್ ತಮ್ಮ ಕೃಷ್ಣ ಬರ್ತಾನೆ. ಕೃಷ್ಣ ಬರ್ತಾ ಇದ್ದಾರ? ಸದ್ಯ ಬಿಡುಗಡೆ ಆಯ್ತಲ್ಲ, ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಗವ್ರಂತೆ. ಇನ್ಮೇಲೆ ಹೊರಗಡೆ ಹೋಗುವಾಗ ಮುಖ ಮುಚ್ಕೊಂಡು ತಲೆ ತೆಗೆಸ್ಕೊಂಡು ಹೋಗಕ್ಕೆ ರೆಡಿಯಾಗಿರಿ. ಯಾಕೆ? ಒಂದ್ಸಲ ಒಬ್ಬ ಮನುಷ್ಯನ್ಗೆ ಕಳ್ಳ ಅಂತ ಕರೆ ಮಚ್ಚೆ ಬಿದ್ಮೇಲೆ ಆತ ಸಾಯವರೆಗೂ ಅಳ್ಸೋಕಾಗಲ್ಲ ರೀ. ಅವನ್ ಮಾಡಿದ ಕರ್ಮಕ್ಕೆ ನಿಮ್ ಅಪ್ಪನ್ ತಿಥಿ ಮಾಡಾಯ್ತು. ನಾನೇನೋ ಬಾಯಿ ಮುಚ್ಕೋತೀನಿ ರೀ, ಆಮೇಲೆ ನಿಮ್ ತಾಯಿ ಕಣ್ಣು ಮುಚ್ಕೋತಾರೆ, ಅವ್ರ ತಿಥಿನ ಮಾಡೋರಂತೆ. ಹೌದು ರೀ, ಇದ್ದಾಗ ಹೇಳಿದ್ರೆ ನಿಮಗ್ ಕೋಪ ಬರುತ್ತೆ. ನಾಳೆ ನಮ್ಗೂ ಮಕ್ಕಳು ಮರಿ ಅಂತಾದಾಗ ಜನ ಕಳ್ಳರ ವಂಶ ಅಂತ ಕರೀತಾರೆ, ಆವಾಗ ಗೊತ್ತಾಗತ್ತೆ ಇದ್ರ ಪರಿಣಾಮ. ಕೃಷ್ಣ ಯಾವಾಗ ಬರ್ತಾನೋ ಏನು? ಯಾಕಣ ನನ್ನ ಮನೆ ಒಳಗ್ ಬರಕ್ಕೂ ಬಿಡ್ಲಿಲ್ಲ? ಕೃಷ್ಣ, ನಿನಗೆ ಜೈಲಾಗಿದ್ ಕೇಳಿ ಅಪ್ಪ ತೀರ್ಕೊಂಡ್ಬಿಟ್ರು. ಅವತ್ತಿನಿಂದ ಅಮ್ಮ ನಿನ್ನ ಹೆಸರು ಕೇಳಿದ್ರೆ ಕೆಂಡ ಕಾರ್ತಾ ಕಣ. ನನ್ನ ಹತ್ತ ದೃಷ್ಟನೆ, ಕಡೆಗಳಿಗೆ ಅಪ್ಪನ ಮುಖ ಕೂಡ ನೋಡೋ ಭಾಗ್ಯ ನನಗಿಲ್ಲ. ಕೃಷ್ಣ, ನಾನೇ ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಅಮ್ಮ ಅವನ ಹೆಸರು ಎತ್ತಬೇಡ ಅಂದ್ಬಿಟ್ಲು. ನೋಡು, ಅಮ್ಮನ ಹುಷಾರಿಲ್ಲ, ನಿನ್ನ ಮುಖ ನೋಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ. ಅಯ್ಯಯ್ಯೋ, ಹಾಗನ್ಬೇಡಣ, ನಾನ್ ಅಮ್ಮನ ಮುಖ ನೋಡದೇ ಇದ್ರು ಪರವಾಗಿಲ್ಲ, ಅಮ್ಮ ಚೆನ್ನಾಗಿರ್ಬೇಕು. ಕೃಷ್ಣ, ಯಾವ್ದಕ್ಕೂ ನಿನ್ ಸ್ವಲ್ಪ ದಿವಸ ಮರೆಯಾಗಿರು, ಅಮ್ಮನ ಸ್ಥಿತಿ ಸುಧಾರಿಸಿದ ಮೇಲೆ ಸಮಯ ನೋಡಿ ನಾನೇ ನೀನ್ ಕರ್ಕೊಂಡು ಹೋಗ್ತೀನಿ ಕಣ. ಅಣ್ಣ, ನೀನ್ ಅಮ್ಮನ್ ಚೆನ್ನಾಗಿ ನೋಡ್ಕೋತೀಯ? ಏಯ್, ಏನು ಅಂತ ಮಾತಾಡ್ತಿದ್ಯೋ, ನನ್ ದೇಹದಲ್ಲಿ ಹರಿತಾ ಇರೋದು ಅವ್ರ ರಕ್ತನೆ ಕಣ. ಅಮ್ಮನ್ನ ನೆಲದ ಮೇಲೆ ಕಾಲಿಡಿದಾಗ ನೋಡ್ಕೋತೀನಿ. ಅಣ್ಣ, ಅಮ್ಮನ್ ನೋಡೋದಕ್ಕೆ ನನ್ನನ್ನು ಆದಷ್ಟು ಬೇಗ ಕರೆಸ್ಕೋತೀಯ? ಹ್ಮ್ ಕಣ, ನೀನೇನ್ ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗು. ಹ್ಮ್ ಹ್ಮ್ ಗೀತಾ, ನಿಮ್ ಕೃಷ್ಣ ಬಂದ? ಹೌದಾ ರಾಜ, ನೀನ್ ಅವ್ನ್ ನೋಡ್ದ್ಯಾ? ಈಗ ನಾನು ಮಾತಾಡ್ ಬಂದೆ. ಹಾಗಾದ್ರೆ ಅಮ್ಮ ಕೃಷ್ಣ ನೋಡಿ ಎಷ್ಟ್ ಸಂತೋಷ ಪಡ್ತಾಳೆ, ನಾನು ಅವ್ರು ಮಾತಾಡಿಸ್ತೀನಿ. ಗೀತಾ ನಿಧಾನ. ಅಮ್ಮ ಕೃಷ್ಣನ ಎಲ್ಲಿ?
ಅಯ್ಯೋ ಹುಚ್ಚುಡಿಗೆ, ಕೃಷ್ಣ ಇರ್ಲಿಲ್ಲಿದ್ದಾನೆಮ್ಮ. ಜೈಲಿನಿಂದ ಬಿಡುಗಡೆಯಾಗಿ ಊರಿಗೆ ಬಂದಿದ್ದಾನಂತಮ್ಮ. ನಿಜವಾಗ್ಲು? ಹೌದು, ರಾಜನ ಹತ್ರ ಅವನ್ ಮಾತಾಡಿದ್ನಂತೆ. ಹೌದಾ? ರತ್ನ, ರತ್ನ. ಏನತ್ತೆ? ಕೃಷ್ಣ ಬಂದಿದ್ನಂತೆ, ನೀನ್ ನೋಡಿದ್ಯಮ್ಮ? ಇಲ್ವಲ್ಲ ಅತ್ತೆ, ನಿಮ್ಗೆಲ್ಲೋ ಭ್ರಮೆ. ಇಲ್ಲ ಅತ್ತಿಗೆ, ರಾಜನೇ ಹೇಳ್ದ. ಏನಮ್ಮ ಹೀಗ್ ಹೇಳ್ತೀಯ? ಬೆಳಗ್ಗೆಯಿಂದ ನಾನ್ ಮನೇಲೆ ಇದ್ದೀನಿ, ಕೃಷ್ಣನ್ನು ಕಾಣೆ, ಬಲರಾಮನ್ನು ಕಾಣೆ. ಮನೆಗೆ ಬರ್ದೆ ಮತ್ತೆ ಹೋದ? ಅಮ್ಮ, ನಾನು ಬರ್ತೀನಿ. ಬೇಡಮ್ಮ, ನಿನ್ ಮನೇಲೇರು, ನಾನು ಹುಡ್ಕೊಂಡ್ ಬರ್ತೀನಿ. ಇಲ್ಲಮ್ಮ, ಕೃಷ್ಣನ ಹತ್ರ ನಾನು ಮಾತಾಡ್ಬೇಕು. ಸರಿ. ರಾಜಾ, ರಾಜಾ, ನಮ್ ಕೃಷ್ಣನ್ ನೋಡಿದ್ಯಪ್ಪ? ಹೂನಮ್ಮ, ನಿಮ್ಮ ನೋಡ್ಬೇಕಂತ ಮನೆಗೆ ಹೋದ? ಬರ್ಲಿಲ್ವಲ್ಲ. ಹಾಗಾದ್ರೆ ಮತ್ತೆಲ್ಲಿ ಹೋದ ಅವನು? ಬಾ ಅಮ್ಮ, ಹುಡ್ಕೋಣ. ಬರ್ತೀನ. ಸರಿ ಅಮ್ಮ. ಕೃಷ್ಣ! ಸುಬ್ಬಣ್ಣ, ನಮ್ ಕೃಷ್ಣನ್ ನೋಡಿದ್ಯಾ? ನೋಡ್ಲಿಲ್ಲವ. ಇಲ್ವಾ? ಕೃಷ್ಣ! ಅದಕ್ಕೆ ಮನೇಲಿರು ಅಂತ ಹೇಳಿದೆ. ಕೇಳ್ಬಿಟ್ಟ ಮಗಳ ಯಾರ್ರೀ ಹೇಳ್ಕೊಡ್ರಿ. ರಾಮ್ಪುರ, ರಾಮ್ಪುರ. ಬೇಗ 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 ಒತ್ತಾಯ್ತು. ಅತಿ ಸಮಯ ಜಲ್ದಿ ನೀವು ಮುಂದ್ಕೋಗಿ. ಅತ್ತಪ್ಪ, ಅತ್ತಪ್ಪ. ಕೃಷ್ಣ! ರಾಧಾ! ಅತ್ತೆ! ರಾಧಾ, ಕೃಷ್ಣನ್ ನೋಡಿದ್ಯಮ್ಮ? ಇಲ್ಲತ್ತೆ, ಅವನಿಗೆ ಜೈಲಿನಿಂದ ಬಿಡುಗಡೆ ಆಯ್ತು ಅಂತ ಗೊತ್ತಾಯ್ತು. ಊರಿಗಿನ್ನು ಬಂದಿಲ್ವಾ? ಬಂದಂತೆ, ರಾಜನಿಗೂ ಸಿಕ್ಕಿದ್ನಂತೆ. ಆದ್ರೆ ಯಾಕೋ ಮನೆಗೆ ಬರ್ಲಿಲ್ಲ ರಾಧಾ. ಹೀಗೆ ಅಮ್ಮನಿಗೆ ಮುಖ ತೋರಿಸೋಕೆ ಇಷ್ಟ ಇಲ್ದೆ ಹಾಗೆ ಹೊರಟೋದ್ನೋ ಏನೋ. ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ, ನಾನು ಹುಡ್ಕೊಂಡು ಬರ್ತೀನಿ. ಬನ್ನಿ, ಮನೆಗೆ ಹೋಗೋಣ. ಗಾಡಿ ಕೆಟ್ಟೋಗಿದೆ ಎಲ್ಲ ಹೇಳ್ಕೊಂಡ್ರಪ್ಪ. ಇರಾ ಏನ್ ಸರ್? ಇವತ್ತೇ ಬಟ್ವಾಡೆ ಮಾಡ್ಬಿಡು, ನಾಳೆ ಶನಿವಾರ. ನಾನು ಧರ್ಮಸ್ಥಳಕ್ಕೆ ಹೊರಟಿದ್ದೀನಿ, ಬರೋದು 4-5 ದಿವಸ ಆಗುತ್ತೆ. ಡೈನಾಮಂಡ್ ಸಿಡಿ ಇತ್ತೆಲ್ಲ ಬನ್ನಿ. ಮಗು ಕಾಣಿಸ್ತಿದೆ. ಡ್ಯಾಡಿ, ಮಮ್ಮಿ, ಅಂಕಲ್ ಜಾತಿದೆ. ಅಂಕಲ್ ತಿಳ್ಕೊಳ್ಳಿ. ಅಂಕಲ್, ಮಮ್ಮಿ. ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಸದ್ಯ ಪ್ರಾಣಕ್ಕೇನು ಅಪಾಯ ಇಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಈ ಹುಡುಗ ಬದುಕಲೇಬೇಕು. ಡೋಂಟ್ ವರಿ, ಹಿ ವಿಲ್ ಬಿ ಆಲ್ ರೈಟ್. ಸರ್, ಮಗುಗೆ ಮಗುಗೆ ಏನೂ ಆಗಿಲ್ಲ. ನೋಡು, ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಗುನ ಕಾಪಾಡಿದೆ. ನೀನು ಆಯಾಸ ಪಟ್ಕೋಬೇಡ. ನಿಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ಹೇಳು, ಕರೆಸ್ತೀನಿ. ನನಗೆ ಯಾರೂ ಇಲ್ಲ ಸರ್, ನಾನು ಒಬ್ಬಂಟಿಗ. ನೀನೇನು ಯೋಚನೆ ಮಾಡಬೇಡ, ಬೇಗ ಗುಣವಾಗ್ತೀಯ.
ಅಮ್ಮಾ ಅಮ್ಮಾ ಏನಪ್ಪ ರತ್ನ ನಿನಗೊಂದು ಸೀರೆ ಸೆಲೆಕ್ಟ್ ಮಾಡಿದಾಳೆ ತಗೋಮ್ಮ ನಿನ್ ಸಂಬಳ ಮನೆ ಖರ್ಚಿಗೆ ಸಾಲದು ಇದನ್ನೆಲ್ಲ ಯಾಕೋ ತರಕೋದೆ ಇವರನ್ನ ಸಾಕಿ ಬೆಳೆಸಿರೋ ನಿಮ್ಗೆ ಇಷ್ಟು ಮಾಡದೇ ಇದ್ರೆ ಹೇಗತ್ತೆ ಸಂತೋಷ ಅಮ್ಮ 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 ಏನು ನಾನು ಆಫೀಸ್ಗೆ ಹೋಗೋದು ದಿನಾ ಲೇಟ್ ಆಗ್ತಿದೆ ಅಮ್ಮ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಇಲ್ಲದೆ ನಿಮ್ ಮಗ ಎಷ್ಟೊಂದು ಇಳಿದು ಹೋಗಿದ್ದಾರೆ ನೋಡಿ ಅಮ್ಮ ನನಗೆ ನನ್ನ ಆರೋಗ್ಯಕ್ಕಿಂತ ಕೆಲಸದೇ ಯೋಚನೆ ನಾನು ದಿನ ಲೇಟ್ ಆಗಿ ಹೋಗ್ತೀನಿ ಅಂತ ನಮ್ಮ ಮ್ಯಾನೇಜರ್ ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಚಚ ಹಾಗೆಲ್ಲ ಹೇಳ್ಬೇಡಪ್ಪ ಅಮ್ಮ ಆಫೀಸ್ ಹತ್ರ ಒಂದ್ ಮನೆ ಖಾಲಿ ಇದೆ ಅಲ್ಲಿಗೆ ಹೋಗೋಣ ಅಂತ ಅತ್ತೆ ಅವ್ರಿಗೆ ಎರಡ್ ಹೊತ್ತು ಮನೆ ಊಟ ತಿಂಡಿ ಆದ್ರೆ ಅವ್ರ ಆರೋಗ್ಯನೂ ಸುಧಾರಿಸುತ್ತೆ ಹಾಗಲ್ಲಮ್ಮ ಇಷ್ಟು ವರ್ಷ ಇದ್ದ ಮನೇನ ಹೇಗಮ್ಮ ಖಾಲಿ ಮಾಡ್ಕೊಂಡು ಹೋಗೋದು ಖಾಲಿ ಮಾಡಿ ಎಲ್ಲ ಅಲ್ಲಿಗೆ ಹೋಗೋದು ಅಂತಲ್ಲಮ್ಮ ಹೇಳಿದ್ದು ಮತ್ತೆ ನೀನು ಗೀತಾ ಇಲ್ಲ ಇರ್ತೀರಿ ಹಾ ನಾವು ಕೂಡ ಆಗಾಗ ಬಂದು ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗ್ತೀವಿ ಹೌದಮ್ಮ ಸರಿಯಪ್ಪ ಸರಿ ಹೋಗ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಬನ್ನಿ ಅಮ್ಮ ಅಮ್ಮ ಬಾ ಅಮ್ಮ ಬಾ ಮನೇಲಿ ಎಣ್ಣೆ ಮುಗ್ದೋಗಿದೆಯಲ್ಲಮ್ಮ ರಮೇಶ ಶೆಟ್ರಂಗಡಿಲಿ ಹೇಳಿದಾನೆ ಅವ್ರು ತಂದ್ಕೊಡ್ತಾರಮ್ಮ ನಿಮ್ಮಣ್ಣ ನಿನಗೋಸ್ಕರ ಹೊಸ ಸೀರೆ ತಂದಿದ್ದಾನೆ ನನಗ ತುಂಬಾ ಚೆನ್ನಾಗಿದೆ ಅಮ್ಮ ನಿನಗೆ ಹೇಗಮ್ಮ ಗೊತ್ತಾಯ್ತು ಪ್ರೀತಿಯಿಂದ ತಂದ್ಕೊಟ್ಟಿದ್ದು ಹೇಗಿದ್ರು ಚೆನ್ನಾಗಿರುತ್ತಮ್ಮ ಹೌದಮ್ಮ ಅತ್ತೆವ ಮಾಮ ಎಲ್ಲಿ ಅವ್ರಿನ್ನು ಬಂದಿಲ್ಲ ದಾಮು ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು ಒಂದ್ ದಿನನಾದ್ರೂ ನಿಮ್ ಮಾವ ಈ ತರ ಹಾಲ್ ತಂದ್ಕೊಟ್ರ ಸದ್ಯ ನೀನ್ ಬಂದ ಮೇಲೆ ನಾನು ಹಾಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಹಾಗಾಯ್ತು ಅತ್ತೆವ ಬರೀ ಕುಂದ್ರೋದಲ್ರಿ ಇನ್ಯಾಕ್ ನೀವ್ ಮರಿಕೊಂಡೇ ಇರ್ರಿ ಯಾವ್ಯಾವ ಟೈಮಿಗೆ ಏನೇನ್ ಮಾಡ್ಬೇಕು ಹೇಳ್ರಿ ಎಲ್ಲ ನಾನೇ ಮಾಡಿ ಮುಗಿಸ್ತೀನ್ರಿ ನೀನ್ ಕುಡಿಯಪ್ಪ ಅಲ್ರಿ ಯಾಕೆ ಇದು ಮಾಮಂಗ ಅವ್ರಿಗೆ ಬಂದ್ಮೇಲೆ ಕೊಟ್ರಾಯ್ತು ಈಗ ನೀನ್ ಕುಡಿ ನಾಚ್ಕೋಬೇಡ ಕುಡಿ ನಾನ್ ಇಲ್ದಿರುವಾಗ ನನ್ ಬೆಡ್ರೂಮ್ ಅಲ್ಲಿ ನಿನಗೇನು ವರ್ಕು ಏನು ಇಲ್ರಿ ಹಾಲ್ ಕುಡ್ದು ಬರ್ತಾ ಇದೀನ್ರಿ ನನ್ ಬೆಡ್ರೂಮ್ ಅಲ್ಲಿ ಹಾಲ್ ಕುಡ್ದು ಬಂದ್ಯಾ ನಾನ್ ಕುಡ್ದಿಲ್ರಿ ಬೇಡ ಬೇಡ ಅಂದೆ ಅತ್ತವನ ಒತ್ತಾಯ ಮಾಡಿ ಹಾಲ್ ಕುಡಿಸಲ್ರಿ ಕುಡಿ ಕುಡಿ ಆ ಅತ್ತೆ ಈ ಕತ್ತೆಗೆ ಹಾಲು ಕುಡಿಸಿದಾಳೆ ಇವನು ನನಗೆ ಪಾಲಿನ ಹಾಲು ಕುಡಿಸಕ್ ಬಂದವನೆ ಲೈ ನೀನ್ 1942 ಬಾರ್ಡರ್ ಅಲ್ಲಿ ಸಿಗಬೇಕಾಗಿತ್ತು ಬುಲ್ಲೆಟ್ ಇದೆ ಬರೀ ಬೈಲೆಟ್ ಅಲ್ಲೇ ಬಗೆದು ಬಿಡ್ತಿದ್ದೆ ಯು ಡಾಂಕಿ ಮಂಕಿ ಗ್ಯಾರ ಏನ್ ರತ್ನಮ್ಮ ಡಾಕ್ಟರ್ ತೋರ್ಸಕ್ ಬಂದಿದ್ರ ಎಷ್ಟ್ ತಿಂಗ್ಳು ಮೂರು ಬಹಳ ಸಂತೋಷ ನಿಮ್ಮ ಗಂಡ್ ಮಗುನೇ ಆಗೋದು ಬರ್ತೀನಿ ಡಾಕ್ಟರ್ ಹೇಳಿದ್ದು ಗೊತ್ತಾಯ್ತು ತಾನೇ ಏನು ನೀನೀಗ ಜಿಂಕೆ ಹಾಕಿ ಜಿಗಿಯೋಗಿಲ್ಲ ಅಮ್ಮಣ್ಣಿ ನೀನ್ ಆರ್ಡರ್ ಮಾಡು ನಾನ್ ಫಾಲೋ ಮಾಡ್ತೀನಿ ನಾನೇನೋ ಸುಮ್ನೆ ಇರ್ತೀನಿ ಆಮೇಲೆ ನನ್ನ ಮಗ ಈ ಪ್ರಪಂಚಕ್ಕೆ ಬಂದು ನನ್ನನ್ನು ತರಾಟೆಗೆ ತಗೊಂಡ್ಬಿಟ್ರೆ ನೋಡು ನಿಮ್ಗೇನ್ ಬೇಕು ಬೋರ್ನ್ವಿಟಾ ಹಾರ್ಲಿಕ್ಸ್ ಓಲ್ಟಿನ್ ಬೇಡಪ್ಪ ಬೇಡ ನೀವು ಸುಮ್ನೆ ಕೂತ್ಕೊಂಡಿರಿ ನಾನ್ ಮಾಡ್ಕೊಂಡು ಬರ್ತೀನಿ ಓಕೆ ಲೇ 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 ಕೃಷ್ಣ ನೀನ್ ಎಲ್ಲಿಂದ ಬಂದೆ ಯಾರು ಒಂದು ನಮಗೆ ಗೊತ್ತಿಲ್ಲ ಬಂದನೆ ತೀರ ಹತ್ರ ಆಗ್ಬಿಟ್ಟೆ ನನ್ನ ಮಗನ ಪ್ರಾಣಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ತಗೋ ಈ ಬ್ಲಾಂಕ್ ಚೆಕ್ನ ಸೈನ್ ಮಾಡಿದೀನಿ ನಿನಗೆ ಎಷ್ಟು ಹಣ ಬೇಕಾದ್ರೂ ಡ್ರಾ ಮಾಡ್ಕೊ ಸಾರಿ ಸರ್ ಹಣ ಅನ್ನೋ ಹುಚ್ಚಕುದ್ರೇನ ಏರೋ ಹೇಳಿ ನಾನಲ್ಲ ನಿಮ್ ಕ್ವಾರಿಲೇ ಒಂದು ಕೆಲಸ ಕೊಟ್ರೆ ಸಾಕು ಸಂತೋಷ ಮಾಡ್ಕೊಂಡಿರ್ತೇನೆ ಆಯ್ತಪ್ಪ ಇನ್ನು ಮುಂದೆ ನೀನೇ ನಮ್ಮ ಮ್ಯಾನೇಜರ್ ಥ್ಯಾಂಕ್ ಯು ಸರ್ ಐನೋರೇ ಐನೋರೇ ಏನಮ್ಮ ಪೂಜೆ ಮಾಡಿ ದೇವ್ರೆ ನಮ್ಮನೆಗೆ ಯಾಕಪ್ಪ ಇಷ್ಟೊಂದು ತೊಂದ್ರೆ ಕೊಡ್ತಾ ಇದೀಯಾ ನಮ್ಮ ಅಮ್ಮನಿಗೆ ಬೇಗ ಹುಷಾರಾಗೋಗ್ ಮಾಡಪ್ಪ
ಹೊಸ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅನ್ನೋ ನಿಮ್ ತಂದೆ ಆಸೆ ಈಡೇರ್ಸೋಕ್ಕೋಸ್ಕರ ಅಂತೂ 20 ಎಕರೆ ಜಮೀನ್ ಕೊಂಡ್ಕೊಂಡ್ಬಿಟ್ರಿ. ಎಲ್ಲ ನಿಮ್ ಸಹಕಾರ ಸೋಮಣ್ಣ. ಹೇಗೂ ಇವತ್ತು ರಿಜಿಸ್ಟ್ರೇಷನ್ ಆಯ್ತಲ್ಲ, ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡೋಗ್ಬೋದಲ್ವಾ? ಅದೇ ಪ್ರಸಾದ. ನಡೀರಿ ನಡೀರಿ. ಕಟ್ಟಡದ ಕೆಲಸ ಯಾವಾಗ ಶುರು ಮಾಡ್ಬೇಕು ಅಂತ ಇದ್ದೀರಾ? ನಮ್ಮ ಇಂಜಿನಿಯರ್ನ ಕಳಿಸ್ಕೊಡ್ತೀನಿ, ಅವರು ಏನಿದ್ರು ಡಿಸೈಡ್ ಮಾಡ್ತಾರೆ, ಎಲ್ಲ ಫಟಾಫಟ ಮುಗಿದೋಗುತ್ತೆ. ಏನ್ ನಡೆಯುತ್ತೆ ಚೆನ್ನ? ಹುಡುಗಿ, ಅನ್ಯಾಯವಾಗಿ ಕಾರ್ ಸಿಕ್ಕಿ ಸತ್ ಹೋಗ್ತಿದ್ಯಲ್ಲ, ಕಾರ್ ಬರೋದು ಕಣ್ ಕಾಣಿಸ್ತಿಲ್ಲ ನನ್ಗೆ? ನನ್ಗೆ ನಿಜವಾಗ್ಲೂ ಕಣ್ ಕಾಣಿಸೋದಿಲ್ಲ. ಬ್ಯೂಟಿಫುಲ್, ಕೂಡಿಯಾಗಿದ್ರು ಸುಂದರವಾಗಿದ್ದಾಳೆ. ಕಣ್ಣಿಡಿದ್ರೆ ಏನಂತೆ, ಹೆಣ್ಣಿಗೆ ಬೇಕಾದೆಲ್ಲ ಇದೆಯಲ್ಲ, ದಟ್ಸ್ ಎನಫ್. ಏನ್ ತಾಯಿ, ನೀನ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಏನೋ ನನ್ನ ಕಾರ್ಗೆ ಆಗಾಗ ಆಯಿಲ್ ಚೇಂಜ್ ಮಾಡೋದ್ರಿಂದ ಗೇರು, ಬ್ರೇಕು, ಸ್ಟೀರಿಂಗು ಎಲ್ಲ ಕರೆಕ್ಟ್ ಆಗಿದೆ. ಅದಕ್ಕೆ ಎದುರುಗ್ ಬಂದ್ರು ನಿನಗೆ ಯಾವ ಅಪಾಯ ಅಂತ ಬಚಾವ್ ಆಗ್ಬಿಟ್ಟು. ಬಾ ಕಾರ್ನಲ್ಲಿ ಕೂತ್ಕೋ, ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಡ ಬೇಡ, ನಂಗೆ ದಾರಿ ಗೊತ್ತು, ನಾನೇ ಹೋಗ್ತೀನಿ. ಅಯ್ಯಯ್ಯೋ, ಈ ರೋಡ್ನಲ್ಲ ಅದು ಒಂಟಿಯಾಗಿ? ಬೇಡಮ್ಮ ಬೇಡ, ಕಾರಣ ತುಂಬಾ ಕೆಟ್ಟೋಗಿದೆ. ಲೋ ಹೆಣ್ಮಗು, ನಾ ಒಳಗಡೆ ಕರ್ಕೊಂಡು ಕೂಡಿಸ್ರು. ಕೂಡಿಸ್ರಿ. ನೀನ್ ಹೇಳೋದ್ ನಿಜ ಏನು? ಹೂನವ್ವ ನಿಮ್ ಮಗಳದ್ ಗೀತ ನದಿ ಹಾಡ್ಕೊಂಡ್ಬಿಟ್ಲು. ನೀನು ನನ್ ಬಿಟ್ಟು ಹೊರಟೋಗಿಯ ಅಮ್ಮ. ಯಾಕಮ್ಮ ಹೀಗ್ ಮಾಡಿದೆ, ಯಾಕಮ್ಮ ಹೀಗ್ ಮಾಡಿದೆ? ಬೇಗ ಬೇಗ ಮಾಡಿ ಕೆಲಸನ. ಕೃಷ್ಣ ಬಂದೆ. ಏನ್ ಸಾರ್? ನೋಡು, ಬಟ್ವಾಡೆ ಹಣದ ಜೊತೆಲಿ ನಿಂದು 2,000 ರೂಪಾಯಿ ಇದೆ, ತಗೋ. ಸಾರ್, ನನಗೊಂದು 2 ದಿವಸ ರಜಾ ಬೇಕಾಗಿತ್ತು ಸಾರ್. ಯಾಕಪ್ಪ? ಏನಿಲ್ಲ,
ಊರ್ಗೆ ಹೋಗಿ ತುಂಬಾ ದಿವಸ ಆಯ್ತು, ಹೋಗ್ಬಿಟ್ ಬರೋಣ ಅಂತ. ನೀನ್ ನನ್ನ ರಜಾ ಕೇಳ್ಬೇಕೆ, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಸರ್. ನೆನ್ಕೋ ಕೃಷ್ಣ, ಅಮ್ಮನಿಗೆ ಮೊದಲೇ ಹುಷಾರಿಲ್ಲ, ನಿನ್ನ ಮುಖ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೋಡು, ನಾನೇ ಸಮಯ ನೋಡಿ ನಿನ್ನನ್ನು ಕರ್ಸ್ಕೋತೀನಿ. ಅಲ್ಲಿವರೆಗೂ ಸ್ವಲ್ಪ ದಿವಸ ಮರೆಯಾಗಿರು. ಏನ್ ರಾಧಾ, ನಾನೊಬ್ಬನ ಬಾ ಅಂತ ಹೇಳಿ ಕಳಿಸಿದ್ಯಂತೆ? ಏನೇಳು ರಾಧಾ. ಈಗ ನನ್ಗೆ ಬಂದಿರೋ ಆಪತ್ತಿನಿಂದ ನೀವೇ ನನ್ನ ಕಾಪಾಡ್ಬೇಕು. ಖಂಡಿತ ಕಾಪಾಡ್ತೀನಿ. ಏನೇಳು ರಾಧಾ. ನಾನ್ ಚಿಕ್ಕ ವಯಸ್ಸಿಂದನೂ ಕೃಷ್ಣನೇ ಪ್ರೇಮಿಸ್ತಿದ್ದೀನಿ, ಅವನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡು ಅವನಿಗೋಸ್ಕರ ಕಾಯ್ತಿದ್ದೀನಿ. ಈಗ ಹೇಳಿ, ನಮ್ಮ ಮದ್ವೆಗೆ ನೀವು ಅಡ್ಡಿ ಅಲ್ವಾ? ರಾಧಾ, ನಿನ್ ಮಾತು ಕರೆ ಐತಿ. ಪ್ರೇಮ ದೈವತ್ಗೆ ಸಮಾನ, ಪ್ರೇಮಿಸಿದವನಿಗೆ ಮೋಸ ಮಾಡಬಾರ್ದು. ನನ್ನ ಹಣಿ ಬರೋ ಚಲೋ ಇಲ್ಲಿ ನೋಡು. ಮೊದಲನೇ ಸಲ ಮದುವೆ ಮಾಡಿದಲ್ಲಿ ಕುಂತ್ಕೊಂಡು ಇನ್ನೇನ್ ತಾಳಿ ಕಟ್ಬೇಕು ಅನ್ನೋದ್ರೊಳಗ ಹುಡುಗಿ ವಾಂತಿ ಮಾಡ್ಕೊಂತು. ಕೇಳಿದ್ದಕ್ಕ 3 ತಿಂಗಳು ಬಸ್ರಿ ಅಂದ್ಲು. ಅದಕ್ಕೆ ಕಾರಣ ಅದನ್ನ ಲಗೂನ್ ಕರ್ಕೊಂಡು ಬಂದು ನಾನ್ ಕಟ್ಬೇಕಾ ತಾಳಿನ ಅವನ್ ಕರೆ ಕಟ್ಸ್ದೆ. ಇನ್ನೊಂದ್ಸಲ ಹಸೆ ಮನೆ ಮೇಲೆ ಕುಂತಿದ್ನ, ಮದುಮಗಳಿಗೂ ಮಂತ್ರ ಹೇಳಿದ್ದು ಪುರೋಹಿತನಿಗೂ ಲವ್ ಇತ್ತಂತ. ಅದು ನನ್ಗೆ ಗೊತ್ತಾಯ್ತು ನೋಡು. ನಾನೇ ಮಂತ್ರ ಹೇಳಿ ಅವ್ರಿಬ್ರಿಗೂ ಮದುವೆ ಮಾಡಿಸ್ದೆ. ಈಗ ನಿನಗೂ ಆ ಕೃಷ್ಣಗೂ ಮದುವೆ ಆಗ್ಬೇಕಂದ್ರ ನಾನ್ ಜಗ ಖಾಲಿ ಮಾಡ್ಬೇಕು. ಬೇಕಾದ್ರೆ ಚಾರ್ಜ್ ಕೊಡ್ತೀನಿ, ನೆಟ್ಗೋಗಿ ಊರು ಸೇರು. ಬ್ಯಾಡ್ರಿ, ನಾನ್ ಯಾರು ಋಣನು ತಗೊಂಡು ಹೋಗಂಗಿಲ್ರಿ. 4 ದಿನ ಲೇಟ್ ಆದ್ರೂ ಚಿಂತೆ ಇಲ್ಲ, ನಡ್ಕೊಂಡು ಹೋಗಿ ಅಂದ್ರು ಸೇರವ. ನಟರಾಜ ಹೋಗ್ತೀಯ? ಹೂನ್ರಿ, ನಮಸ್ಕಾರ ರೀ, ಬರ್ತೀನ್ರಿ ಅಪ್ಪ. ಈ ಧಾರವಾಡ ದಾಮು ನನ್ನ ಪಾರು 7 ವರ್ಗಾಟ ಶನಿ ಅಂತ ನಾ ತಿಳ್ಕೊಂಡಿದ್ದೆ. ಮಾನವೀಯತೆ ತುಂಬಿದ ಮಹಾತ್ಮ ಆಗ್ಬಿಟ್ಟ ಅವನು. ನೋಡಮ್ಮ ರಾಧಾ, ಕೃಷ್ಣ ಮತ್ತೆ ಬರೋವರೆಗೂ ನೀನು ಸಿಟಿ ಕಾಲೇಜಲ್ಲಿ ಓದ್ತಾ ಇರು. ನಾನು ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಹೇಳಿ ಒಪ್ಪಿಸ್ತೀನಿ. ಇನ್ ದಿ ಇಯರ್ 1942 ನಲ್ಲಿ ನಾನೊಂದು ಸಾರಿ. ಇದು 1987. ಬನ್ನಿ ಬನ್ನಿ. 87 ಸಾವಿತ್ರಮ್ಮ, ನಾಡಿದ್ ನನ್ನ ಮಗಳ ಶಾಂತಿಗೆ ಸೀಮಂತ ಇದೆ, ಸ್ವಲ್ಪ ಬೆಳಗ್ಗೆನೆ ಬಂದು ಸಹಾಯ ಮಾಡ್ತೀರಾ? ಆಯ್ತಮ್ಮ, ಬರ್ತೀನಿ. ಅಂದ್ಹಾಗೆ ನೀವು ನಿಮ್ ಸೊಸೆ ಸೀಮಂತಕ್ಕೆ ಹೋಗ್ ಬಂದ್ರ? ಸೊಸೆಗೆ ಸೀಮಂತನ? ಯಾಕೆ, ನಿಮಗ್ ಗೊತ್ತಿಲ್ವಾ ನನ್ ಮಗಳ ಮನೆ ಪಕ್ಕದಲ್ಲೇ ಇರೋದು? ಹೌದಾ? ನನ್ ರತ್ನ ತಾಯ ಆಗ್ತಿದ್ದಾಳ ಅಂದ್ರೆ ನಾನು ಅಜ್ಜ ಆಗ್ತಾ ಇದ್ದೀನ. ನಾನು ಅಜ್ಜ ಆಗ್ತಾ ಇದ್ದೀನ. ಪಾಪ ಬಾಯಿಕೆ ಸಂಕಟದಿಂದ ಅದೆಷ್ಟು ಒದ್ದಾಡ್ತಾ ಇದ್ದಾಳೋ ಏನು. ರತ್ನ, ರತ್ನ ಹೇಗಿದೆ ಕಾಂಟ್ರಾಕ್ಟ್ಸ್? ಚೆನ್ನಾಗಿದೆ, ಪರವಾಗಿಲ್ಲ, ಹೊಸ ಕಾರ್ಯಗಳೆಲ್ಲ ತಗೊಳ್ತಾ ಇದ್ದೀನಿ. ಹೌದಪ್ಪ, ಈ ಕಲ್ಲಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅಯ್ಯೋ, ಏನ್ ಮಾಡೋದು, ಲೇಬರ್ ಪ್ರಾಬ್ಲಮ್ ಬೇರೆ. ಆ ಫ್ಯಾಕ್ಟ್ರಿ ನೋಡಿ, ಇಷ್ಟು ಕಟ್ತಾ ಇದಾರೆ. ಅಯ್ಯೋ, ಇದೇನಮ್ಮ, ಏನಾಯ್ತು, ಯಾಕೆ ಬಿದ್ದು ಬಿಟ್ರಿ? ಏನ್ ಬೇಕಾಗಿತ್ತು? ಈ ವಿಳಾಸ ಎಲ್ಲಿಂದ ಹೇಳ್ತೀಯಪ್ಪ? ನಿಲ್ಲಿಸ್ಬೇಡವ, ನಿಲ್ಸರ್, ಬಸ್ಗೆ ಲೇಟ್ ಆಗಿದೆ. 1906 ಮೈಸೂರು. ಈ ವಿಳಾಸನ ಎಡಗಡೆ ತೆಗೆದು ಬಲಗಡೆ ತೆಗೆದ್ರೆ 3ನೇ ಮನೆ ಅವ್ರ ಮನೆ. ನಮ್ಮ ತುಂಬಾ ನಮಸ್ಕಾರ. ರಮೇಶ, ರಮೇಶ
ಯಾರಮ್ಮ ನೀನು ಇಲ್ಲಿವರೆಗೂ ಬಂದಿದ್ಯಾ? ಇದು ರಮೇಶನ್ ಮನೆ ತಾನೆ. ರಮೇಶನು ಇಲ್ಲ, ಪರಮೇಶನು ಇಲ್ಲ, ಮುಂದಕ್ಕೆ ಹೋಗು. ಯಾರೇ ಅದು? ಓ ಅತ್ತೆ, ನೀವಾ? ಏನಮ್ಮ ರತ್ನ, ನನಗೆ ಮೊಮ್ಮಗ ಬರ್ತಾನೆ ಅಂತ ಒಂದ್ ಮಾತು ತಿಳಿಸ್ಬಾರ್ದಾಗಿತ್ತ? ತಿಳಿಸೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ನೋಡು, ನಿನಗೆ ಬಯಕೆ ಅಂತ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಎಲ್ಲ ಮಾಡ್ಕೊಂಡು ತಂದಿದ್ದೀನಿ, ತಗೋ. ರಮೇಶ್ ಎಷ್ಟೊತ್ತಿಗೆ ಬರ್ತಾನೆ? ಅವ್ರ ಊರಲ್ಲಿಲ್ಲ, ಯಾವಾಗ ಬರ್ತಾರೋ ನಂಗೆ ಗೊತ್ತಿಲ್ಲ. ಹೌದಾ? ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಮ್ಮ, ಒಂದ್ ಲೋಟ ನೀರು ತಂದು ಕೊಡು. ನೀವ್ ಅಲ್ಲಿ ಕುತ್ಕೋಬಾರ್ದು, ಬನ್ನಿ ಬನ್ನಿ ಅತ್ತೆ. ಕುತ್ಕೊಳ್ಳಿ, ನೀವ್ ಇಲ್ಲಿ ಕುತ್ಕೊಂಡಿರಿ, ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ಯಾರಮ್ಮ ಬಂದಿರೋದು? ನಮ್ಮ ಅತ್ತೆ ಕಣೆ, ಅನ್ನಿಷ್ಟು ಮುಂದೆದು, ಇನ್ನೂ ಸಾಯ್ದ ಬದುಕಿದೆ. ಅದ್ಯಾಕ್ರವ ಅಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ? ಪ್ರೀತಿ ಅಂತೆ ಪ್ರೀತಿ, ಅದ್ ಯಾವ ಎಣ್ಣೆನಲ್ಲಿ ಮಾಡಿದಾಳೋ ಏನೋ. ಇದನ್ ನಾನೇನಾದ್ರೂ ತಿಂದ್ರೆ ನನ್ನ ಹೊಟ್ಟೆಲ್ ಹುಟ್ಟ ಮಗುನ್ ಗತಿ ಅಷ್ಟೇ. ನಾಳೆಯಿಂದ ನೀನೇನ್ ಕೆಲ್ಸಕ್ಕೆ ಬರ್ಬೇಕಾಗಿಲ್ಲ. ಯಾಕ್ರವ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳ್ತಿದ್ದೀರಾ? ಇನ್ನೇನು, ಬಂದು ವಕ್ರಸ್ಕೊಂಡಿದ್ಯಲ್ಲ, ಪಿಂಡ ಹಾಕೋ ದಂಡಕ್ಕೆ ದುಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸುಖವಾಗಿದ್ರೆ ನನಗಷ್ಟೇ ಸಾಕು, ನನಗಷ್ಟೇ ಸಾಕು, ನನಗಷ್ಟೇ ಸಾಕಮ್ಮ. ಹಾ, ನೀರ್ ಕೇಳಿದ್ಲು, ಕೊಟ್ಟು ಬರ್ತೀನಿ, ಹೊಟ್ಟೆ ತುಂಬಾ ಕುಡಿಲಿ. ಸದ್ಯ ಪೀಡೆ ತೊಲುಪ್ತು. ಈ ಐಶ್ವರ್ಯ ಎಲ್ಲ ನೋಡಿ ಅವಳಿಗೆ ಎಲ್ಲಿ ಸಹಿಸ್ಕೊಳಕ್ಕಾಗುತ್ತೆ? ಕೃಷ್ಣ, 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 ರಾಧಾ, ಕೃಷ್ಣ, ರಾಧಾ. ಕೃಷ್ಣ, ಜೈಲಿಂದ ಬಿಡುಗಡೆ ಆಗಿ ಹಳ್ಳಿಗೆ ಬಂದವನು ಯಾಕೆ ಯಾರಿಗೂ ಮುಖ ತೋರಿಸ್ತೇ ಹಾಗೆ ಬಂದ್ಬಿಟ್ಟೆ? ನಾವೆಲ್ಲ ನಿನ್ಗೋಸ್ಕರ ಎಷ್ಟು ಹುಡ್ಕಾಡ್ವಿ ಗೊತ್ತಾ? ರಾಧಾ, ಹಳ್ಳಿಗೇನೋ ಬಂದಿದ್ದೆ, ಆದ್ರೆ ಅಮ್ಮನ ಮುಖ ತೋರಿಸೋದು ಕಂಚ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಅಮ್ಮನ ಮುಖ ತೋರಿಸೋದ್ ಹೆದರಿಕೆ ಆಗಿರ್ಬಹುದು, ಆದ್ರೆ ನನ್ನನ್ನಾದ್ರೂ ನೋಡ್ಕೊಂಡು ಹೋಗ್ಬಾರ್ದಿತ್ತ? ರಾಧಾ, ಅದು ನೀನೇನೋ ಇಲ್ಲಿಗೆ ಬಂದು ಕಾರ್ನಲ್ಲಿ ಹಯಾಕ್ ಸುತ್ತಾಡ್ತಾ ಇದೀಯ, ಅಲ್ಲಿ ನಿಮ್ಮಅಮ್ಮ ಕ್ಷಣ ಕ್ಷಣಕ್ಕೂ ಕೃಷ್ಣ ಕೃಷ್ಣ ಅಂತ ಅಮ್ಮನ ಸೊ ತಾಯಿ ಕೂಗು ನಿನಗೆಲ್ಲ ಕೇಳಿಸುತ್ತೆ. ರಾಧಾ, ಏನಂದ್ರೆ ಅಮ್ಮ ನನ್ನ ನಾಪಿಸ್ಕೊತಿಲ್ಲ ಅಂದ್ರೆ ಅಮ್ಮಂಗ್ ನನ್ನ ಮೇಲೆ ಕೋಪ ಇಲ್ವಾ? ಖಂಡಿತ ಇಲ್ಲ, ಆದ್ರೆ ನಿಮ್ಮಂತ ಸ್ವಾರ್ಥಿ ಅಣ್ಣಂದ್ರಿಗೆ ತಂಗಿಯಾಗಿ ಹುಟ್ಟಿದ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಂಡು. ರಾಧಾ, ಏನ್ ಹೇಳ್ತಿದ್ಯಾ? ಹೌದು ಕೃಷ್ಣ, ಕುರುಡಿಯಾಗಿ ಸಾಯೋವರೆಗೆ ಹೆತ್ತವರಿಗೆ ಯಾಕೆ ಹೊರೆಯಾಗಿರ್ಬೇಕು ಅಂತ ಹೊಳೆ ಹಾರ್ಕೊಂಡ್ಲು. ಇಷ್ಟೆಲ್ಲ ಆಗೋರ್ದು ರಮೇಶಣ್ಣ ಏನ್ ಮಾಡ್ತಿದ್ದ? ನಿಮ್ ರಮೇಶಣ್ಣ ಅವ್ರ ಹೆಂಡತಿ ನಿಮ್ಮಅಮ್ಮನ್ನು ಗೀತನ್ನು ಯಾವತ್ತೋ ಪರದೇಶಿಗಳನ್ನಾಗಿ ಮಾಡಿ ಪಟ್ಟಣ ಸೇರ್ಕೊಂಡ್ರು. ಹಾಗಾದ್ರೆ ನಮ್ಮಅಮ್ಮ ಪಾಪ ಹೊಟ್ಟೆಗಿಲ್ದೆ ಅವರಿವ್ರ ಮುಂದೆ ಕೈ ಚಾಚಕ್ಕೂ ಇಷ್ಟ ಪಡದೆ ಕೂಲಿ ಮಾಡ್ಕೊಂಡು ನಿನಗೋಸ್ಕರ ಸಾಯ್ತಾ ಇದ್ದಾರೆ ಕೃಷ್ಣ. ಈ ನತದೃಷ್ಟ ತಾಯಿ ಮುಖ ನೋಡೋಕೆ ಯಾಕಪ್ಪ ಬಂದೆ? ನಾನ್ ನಿನ್ನ ಮುಖ ನೋಡಿದ್ರೆ ನೀವೇನ್ ಸತ್ತು ಹೋಗ್ತೀವ ಅಂತ ಹೆದ್ರಿ ನಿನ್ನ ಮುಖ ನೋಡದೆ ಹೊರಟೋಗಿ ದೊಡ್ಡ ತಪ್ಪಾಡ್ಬಿಟ್ಟೆ. ಅಮ್ಮ, ಅಮ್ಮ, ನಿನ್ನ ಈ ಗತಿ ಕಾರಣ ಆ ರಮೇಶ. ನನ್ನ ಕರ್ಮಕ್ಕೆ ಇನ್ನೊಬ್ಬರನ್ನ ಯಾಕೋ ಬೈಬೇಕು? ಮಕ್ಕಳ ಮೇಲೆ ಆಸೆ ಇಟ್ಕೊಂಡು ಆಧಾರಕ್ಕೋಸ್ಕರ ಕಾಯೋರಿಗೆ ಇದೊಂದು ಪಾಠ ಅಪ್ಪ. ತಾಯಿ ಕರುಳಿಗೆ ದ್ರೋಹ ಬಗ್ದವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕೃಷ್ಣ, ಕೃಷ್ಣ, ಅಂದ್ರೆ ಈ ಸಮಯದಲ್ಲಿ ಮನೇಲಿ ಹಿರಿಯರು ಅಂತ ಇಲ್ದೆ ಹೋದ್ರೆ ಹೇಗೆ? ಅಂದ್ರೆ ನಮ್ಮ ಅಮ್ಮನ ಕರ್ಸ್ಕೊಳ್ಳೋಣ ಅಂತ ಇದೀನಿ. ಸದ್ಯ ಸುಮ್ನೆ ಇರಿ, ನೀವು ಈ ಊರ್ನಲ್ಲಿ ಹಣ ಒಂದ್ ಕೊಟ್ರೆ ನಿಮ್ ಅಮ್ಮನ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕಾದಷ್ಟು ಜನ ಸಿಗ್ತಾರೆ. ನಿಮ್ಮಅಮ್ಮ ಬಂದ್ರೆ ನಮ್ಮ ಐಶ್ವರ್ಯನೆಲ್ಲ ನೋಡಿ ಕರುಪ್ತಾಳೆ. ಅಣ್ಣ, ಕೃಷ್ಣ, ಅವತ್ ನನ್ನ ನೂರ್ ಬಿಟ್ಟು ಕಳಿಸೋವಾಗ ನನ್ನ ದೇಹದಲ್ಲಿ ಹರಿತಿರೋದು ಅಮ್ಮನ ರಕ್ತ ಅಂದ್ಯಲ್ಲ ಅಲ್ವ ಕೃಷ್ಣ? ಆವಾಗ ಆ ರೀತಿ ಹೇಳ್ದವನು ಇವಾಗ ಹೆಂಡತಿ ಜೊತೆ ಚಕ್ಕಂದ ಆಡ್ತಿದ್ಯಾ? ಕೃಷ್ಣ, ಅವನ ಹತ್ರ ಏನ್ರಿ ಮಾತು, ನಡೀರಿ. ಅಣ್ಣ,
ನಿಲ್ಸ ನಿನ್ ಕುಗಾಟನ. ಕಳ್ಳನ ಹತ್ರ ಉಪದೇಶ ಕೇಳೋ ಕರ್ಮ ನನಗಿನ್ನು ಬಂದಿಲ್ಲ. ನಾನು ಕಳ್ಳ ನಿಜ, ಆದ್ರೆ ನೀನು ವಂಚಕ, ಹೆಂಡತಿ ಕಾಲ್ ನೆಕ್ಕೋ ನಾಯಿ, ಹುಚ್ಚವಾಯಿ ರಸ್ಕಲ್. ಮರ್ಯಾದೆಗೆ ಮರೆ ಬಿಟ್ಟು ಹೋಗು, ಇಲ್ಲ ಪೊಲೀಸ್ ಕರೆದು ತಿರ್ಗ ಜೈಲಿಗೆ ಕಳಿಸ್ತೀನಿ. ಜೈಲಿಗೇನು, ನೇಣು ಗಂಬಕ್ಬೇಕಾದ್ರೆ ಹೋಗ್ತೀನಿ. ತುತ್ತನ್ನ ತಿನ್ಸಿ ತಾಯಿನ ಆಳಾಗಿ ದುಡಿಯೋ ಹಾಗೆ ಮಾಡಿದ ನಿನಗೆ ಸರಿಯಾಗಿ ಬುದ್ಧಿ ಕಲಿಸೆ ಹೋಗ್ತೀನಿ. ಏನೋ ಮಾಡ್ತೀಯ ನಡೆ, ಮರ್ಯಾದೆ ಗಮ್ಮನ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೋ. ಬರ್ದೇ ಇದ್ರೆ ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತೀನಿ. ಬೇಡಣ ಬೇಡ, ಹೊಡಿ ಬೇಡ ಬೇಡ, ಏನೋ ಬೇಡ ಹೇಳ ಬೇಡಣ, ದುಡುಕ್ಬೇಡ. ಏನ್ ದುಡುಕೋದು? ಕೃಷ್ಣ ಕೃಷ್ಣ ಬಿಡ ಬಿಡ ಅವನ್ನ. ಏನೋ ನೀನ್ ಮಾಡ್ತಿರೋ ಕೆಲ್ಸ ಅಮ್ಮ. ನನ್ನ ಮಗನ ಹೊಡೆಯುವಷ್ಟು ಧೈರ್ಯ ಬಂತೇನೋ ನಿನಗೆ? ನೋಡ್ದೆ ಅಣ್ಣ, ಇದು ತಾಯಿ ಕರುಳು. ಹೆತ್ತ ತಾಯಿಗೆ ನೀನ್ ಎಷ್ಟೇ ದ್ರೋಹ ಬಗೆದ್ರು, ನಿನಗೆ ಬಿದ್ದೆ ಇಟ್ಟು ತನ್ನ ಹೊಟ್ಟೆಗೆ ಬಿದ್ದ ಹಾಕಿ ಸಂಕಟಪಟ್ಟು ಓಡ್ ಬಂದಿದ್ದಾಳೆ. ಇಂಥ ತಾಯಿನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನಿನಗೆ ಹೇಗಣ್ಣ ಮನಸ್ಸು ಬಂತು? ಕೃಷ್ಣ, ಐದು ಬೆರಳು ಒಂದೇ ಸಮ ಇರೋಲ್ಲ, ಆದ್ರೆ ಆ ಐದು ಬೆರಳು ಇರೋದು ಒಂದೇ ಕೈಯಲ್ಲೆಪ್ಪ. ಲೋ, ಕೃಷ್ಣ ಎಂಥ ತ್ಯಾಗ ಮಾಡಿದಾನೆ ಅಂತ ನಿನಗೇನೋ ಗೊತ್ತು. ಅಮ್ಮ ಅದನ್ನೆಲ್ಲ ಹೇಳ್ಬೇಡಮ್ಮ. ಇಲ್ಲಪ್ಪ, ಈಗ್ಲೂ ಹೇಳಲಿಲ್ಲ ಅಂದ್ರೆ ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ರಮೇಶ, 10,000 ಕಳ್ತನ ಮಾಡಿದ್ದು ಕೃಷ್ಣ ಅಲ್ಲಪ್ಪ, ನಿಮ್ ತಂದೆ. ಅಮ್ಮ ಹೌದಪ್ಪ, ನಿಮ್ ಕೆಲ್ಸಕ್ಕೆ ಡಿಪಾಸಿಟ್ ಹಣ ಹೊಂಚೋಕಾಗದೆ ಬೇರೆ ವಿಧಿನೇ ಇಲ್ಲದೆ ನಿಮ್ ತಂದೆ ಕಳ್ತನ ಮಾಡಿ ಓಡ್ ಬರ್ತಿದ್ದಾಗ ಕೃಷ್ಣ ಅವ್ರನ್ನ ಕಾಪಾಡ್ದ. ಆ ಕಳ್ತನದ ಆಪಾದನ ತನ್ನ ಮೇಲೆ ಹೊತ್ಕೊಂಡು ಜೈಲಿಗೆ ಹೋದ. ಕೃಷ್ಣ ಈ ಮನೆಗೆ ಮಗ ಅಲ್ಲ, ದೇವ್ರು ಕಣೋ ದೇವ್ರು. ಕೃಷ್ಣ ಬಾಯಿಗೆ ಬಂದಾಗ ಮಾತಾಡಿ, ನಿನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತನ ಕಳ್ಕೊಂಡ್ಬಿಟ್ಟಪ್ಪ. ನನ್ನ ಬುದ್ಧಿಗೆ ಮಂಕು ಬಡಿಯಾಗಿ ಮಾಡಿದ್ಯುಳ್ಳ ಜುಳ. ನಿಂತ್ಕೊಳ, ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡೋಕ್ ಹೋಗ್ತಿದ್ದೀಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಮ್ಮ ಅವಳೆಂತ ದ್ರೋಹ ಮಾಡಿದಳು ಅಂತ ನಿಂಗೆ ಗೊತ್ತಿಲ್ಲ ಕಣಮ್ಮ? ನನ್ನ ಕ್ಷಮಿಸಿಯತ್ತೆ ಹೇಳಮ್ಮ. ತಾಯಿ ಕರುಳೇನು ಅಂತ ಈಗ ನನಗೆ ಗೊತ್ತಾಯ್ತು. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ನಡೆಯೋಣ ಹಳ್ಳಿಗೆ ಹೋಗಿ ನಾವೆಲ್ಲ ಒಟ್ಟಿಗೆ ಇರೋಣ. ಇಲ್ಲ ಕೃಷ್ಣ ಇಲ್ಲ, ನೀನು ಮಾಡದೇ ಇರೋ ಅಪರಾಧನ ತಲೆ ಮೇಲೆ ಹೊತ್ಕೊಂಡು ಜೈಲಿಗೆ ಹೋದೆ. ನಾನು ಅದೊಂದು ವಿಷದ ಬಲ ಅಂತ ಗೊತ್ತಿದ್ದು ತಲೆ ಮೇಲೆ ಹಾಕೊಂಡಿದ್ದೀನಿ. ಅದರಿಂದ ಹೊರಗೆ ಬರಕ್ ಸಾಧ್ಯ ಇಲ್ಲ ಕೃಷ್ಣ, ಸಾಧ್ಯ ಇಲ್ಲ. ಅಣ್ಣ ಹೌದು ಕಣೋ, ನಾನೊಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದ್ರ ಫೋಟೋ ನೆಗೆಟಿವ್ಸ್ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಡೆಯಣ ಅದ್ಯಾರು ಅಂತ ನನಗ್ ತೋರಿಸ್ಬಾ. ಸರ್. ಓ ಏನ್ ಶಶಿಕಿರಣ್? ನನ್ ಮದುವೆ ಸರ್, ತಾವು ತಪ್ಪದ ಬರ್ಬೇಕು. ಖಂಡಿತ ಬರ್ತೇನೆ. ಕೃಷ್ಣ, ರಮೇಶನ್ ಕೈಲಿ ಚಿಲ್ಲರೆ 10 ಲಕ್ಷ 20 ಲಕ್ಷ ದೋಸೋದ್ ನಿಲ್ಸಿ ಯಾವ್ದಾದ್ರು ಬ್ಯಾಂಕ್ಗೆ ಪ್ಲಾನ್ ಮಾಡಿ ಲೂಟಿ ಮಾಡ್ಬಿಡ್ಬೇಕು. ಅಲ್ಲ ಪ್ರದೀಪ್, ನಿನಗೆ ಬೇಕಾದಷ್ಟು ಆಸ್ತಿ ಕೊಳಿತಾ ಬಿತ್ತಿದೆ, ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ದುರಾಸೆ? ಅಯ್ಯೋ ಮಂಕೆ, ನಿನಗೇನ್ ಗೊತ್ತು ಅದ್ರ ಸುಖ ನೋಡೋ. ಸಖತ್ತಾಗಿ ದುಡ್ಡು ಮಾಡ್ಕೊಂಡು ಲಂಡನ್ಗೋ ಪ್ಯಾರಿಸ್ಗೋ ಹೋಗಿ ಲೈಫ್ ಅನ್ನ ಎಂಜಾಯ್ ಮಾಡ್ಬಿಡ್ಬೇಕು. ದಡ್ಡ ದಡ್ಡ ಅವನ್ ಮಾತ್ರ ಅಲ್ಲ, ನೀನು ಕೂಡ. ಈಗ ನಿನ್ನ ಕಳಿಸೋದು ಲಂಡನ್ಗೋ ಪ್ಯಾರಿಸ್ಗೂ ಅಲ್ಲ, ಜೈಲಿಗೆ ಕಂಬಿ ಎಣಸಕ್ಕೆ. ನನ್ನ ಜೈಲಿಗೆ ಕಳಿಸ್ತೀಯ? ನಿಮ್ಮ ತಾತ ಬರ್ಬೇಕು. Come on.
ಹಾಕಿರೋ ಬಾಂಬು. ಮರಿ ಏನಂದ ನೀನು, ನಮ್ ತಾತ ಬರ್ಬೇಕಾ? ಗೀತಾ. ಹೌದು, ನಾನೇನೆ ನಿಮ್ಮ ಒಡ ಹುಟ್ಟಿ ತಂಗಿ ಅಂತ. ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನನ್ ಮಾಂಗಲ್ಯ ನುಡ್ಸ್ಕೊಡಿ ಅಣ್ಣ. ಅಬ್ಬ ಗೀತಾ, ನೀನಿನ್ನು ಬದುಕಿದೀಯಾ? ಏನಮ್ಮ, ನಾವು ಕನ್ಸ್ ಕಾಣ್ತಾ ಇಲ್ಲ ತಾನು? ರಮೇಶಣ್ಣ, ರಮೇಶಣ್ಣ, ಗೀತಂಗೆ ಕಣ್ ಬಂದ್ಬಿಟ್ಟಿದೆಯಲ್ಲೋ. ಹೌದಣ್ಣ, ನನ್ನ ಕಣ್ ಕಾಣಿಸ್ತಾ ಇದೆ. ನಿಮ್ಮನ್ನ ಅಮ್ಮನ್ನ ನೋಡೋ ಆಸೆ ಈಡೇರಿದೆ. ಇದಕ್ಕೆಲ್ಲ ಕಾರಣ ದೇವ್ರಂತ ನಮ್ಮ ಮಾವ. ಯಾರಮ್ಮ? ಆ ಪುಣ್ಯಾತ್ಮ. ಅವತ್ತು ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರುವಾಗ ಮನುಷ್ಯಲ್ಲ ಕೆಡಿಸ್ಬಿಟ್ರು. ನನ್ನಿಂದಾಗಿ ನಮ್ಮನೆ ಕಳಂಕ ಬರ್ಕೊಡುದು ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹುಳಿಗೆ ಹಾರ್ಕೊಂಡೆ. ಅಯ್ಯೋ, ಯಾರೋ ನೀರಲ್ಲಿ ಬಿಟ್ಬಿಟ್ಟಿದ್ದಾರೆ. ಕಾಪಾಡಿ ಪಾ, ಕಾಪಾಡಿ. ಅಲ್ಲಮ್ಮ, ಯಾಕಮ್ಮ ಇಂಥ ಕೆಲಸ ಮಾಡ್ಕೊಳಕ್ ಹೋದೆ? ಆತ್ಮಹತ್ಯೆ ಮಹಾಪಾಪ ಅಲ್ವಾ ತಾಯಿ? ನಾನ್ ಬದುಕಿದ್ದ ಏನ್ ಮಾಡ್ಬೇಕಾಗಿದೆ? ಸ್ವಲ್ಪ ಕನಿಕರನೇ ಇಲ್ಲದೆ ನನ್ ಶೀಲಾನೆ ಹಾಳು ಮಾಡ್ಬಿಟ್ಟ. ಕಣ್ಣು ಕಾಣದೆ ಇರೋ ಕುರುಡಿ ಅನ್ನೋ ಕರುಣೇನು ಇಲ್ದೆ ಇಂಥ ಕೆಲಸ ಮಾಡಿದಾನಲ್ಲ, ಅವನು ಮನುಷ್ಯ ಅಲ್ಲ, ನಿಜವಾಗ್ಲೂ ರಾಕ್ಷಸ. ಅವನು ಚಂದ್ರಿಕಾ ಫ್ಯಾಕ್ಟರಿ ಮಾಲೀಕರ ಮಗ ಪ್ರದೀಪ ಅಂತ. ಪ್ರದೀಪ ಬಾರ ಇಲ್ಲಿ. ಯಾರೋ ಈಕೆ? ಇವಳು ಯಾರೋ ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ನಿನ್ನ ಕಾಮದಾಸೆ ತೀರ್ಸ್ಕೋಬೇಕಾದ್ರೆ ಈಕೆ ಬೇಕಾಗಿತ್ತು, ಈಗ ಕೇಳಿದ್ರೆ ಗೊತ್ತಿಲ್ಲ ಅಂತೀಯ? ಒಬ್ಬ ಅಮಾಯಕ ಕುರುಡಿ ಬಾಳನ ಬಲಿ ತಗೊಂಡಿದೀಯಲ್ಲ, ನಿನ್ನ ದೇವರು ಕೂಡ ಕ್ಷಮಿಸಲ್ಲ. ಅಪ್ಪ ಮುಚ್ಚ ಬಾಯಿ, ಮರ್ಯಾದೆಗೆ ಆಕೆ ತಾಳಿ ಕಟ್ಟಿ ಮದುವೆ ಮಾಡ್ಕೋ. ಈ ಕುರುಡಿ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ಲೈ, ಈಗ ಕುರುಡಿ ಅನ್ನೋನು ಆಕೆ ಶೀಲ ಕೆಡಿಸೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಏನಪ್ಪ ನೀವು ಹೇಳ್ತಿರೋದು? ಶಡಪ್. ಲೈ, ನಾನು ನಿಮ್ಮ ಅಪ್ಪನಾಗ ಆರ್ಡರ್ ಮಾಡ್ತಾ ಇಲ್ವೋ? ಹೆಣ್ಣು ಹೆತ್ತ ತಂದೆಯ ಕೇಳ್ಕೊತಾ ಇದ್ದೀನಿ. ಈಕೆ ಬಾಳ ಹಾಳು ಮಾಡಬೇಡ. ಹಾಗಂತ ಇವಳನ್ನು ಕಳ್ಕೊಂಡು ನನ್ನ ಸಾಯವರೆಗೂ ಸಂಟ ಪಡ್ಲಾ? ಅಂದ್ರೆ ಇವಳು ಶೀಲ ಕಳ್ಕೊಂಡು
ಜೀವನ ಪೂರ್ತಿ ಸಂಕಟ ಪಡಬೇಕು ಅಂತೀಯಾ? ನೋಡ, ನೀನ್ ಇವಳನ್ನ ಮದುವೆ ಮಾಡ್ಕೊಳ್ಳದೆ ಹೋದ್ರೆ ನನ್ನ ಆಸ್ತಿಲಿ ಒಂದು ಕಿಲುಬು ಕಾಸು ನಿನಗೆ ಸಿಗಲ್ಲ. ಹುಷಾರ್, ನಾನು ಹೇಳಿದಾಗ ನಡ್ಕೊಂಡ್ರೇನೆ ನೀನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗೋದು. ಹಾ ನೋಡಮ್ಮ ಗೀತಾ, ನಾಳೆನೆ ನಿನಗೂ ನನ್ನ ಮಗ ಪ್ರದೀಪನಿಗೂ ಮದುವೆ. ಎಸ್. ಏನು ಅಂದ್ರೆ, ನನ್ನ ಏಳೋಳು ಜನ್ಮದ ಪುಣ್ಯನ ಏನು, ನಿಮ್ಮನ್ನ ನಾನ್ ಗಂಡನ ಪಡೆದಿದ್ದು. ಓಹ್, ತಾಳಿ ಕಡ್ದಕ್ಷಣಕ್ಕೆ ನಿನಗ್ ನಾನ್ ಗಂಡ, ನನಗ್ ನೀನ್ ಹೆಂಡತಿಂತ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಚಚೆ ಬಿಡ್ತವನ್ನಿ, ತಗೊಳ್ಳಿ. ಏನೋ ಆಸ್ತಿಗೆ ಹೆದರ್ಕೊಂಡು ನಿನ್ನ ಕುತ್ತಿಗೆಗೆ ತಾಳಿ ಬಿಗದ್ನೆ ಹೊರತು ಹೆಂಡತಿಯಾಗಿ ಬೆಡ್ರೂಮ್ ಬರಲಿ ಅಂತಲ್ಲ. ನೋಡಿ, ನನ್ಗೆ ಯಾವ ಸುಖನೂ ಬೇಡ, ಕುಂಕುಮದ ಭಾಗ್ಯ ಒಂದಿದ್ರೆ ಸಾಕು, ನಿಮ್ ದಾಸಿಯಾಗಾದ್ರೂ ಇರ್ತೀನಿ. ದಾಸಿ ಅಂತೆ ದಾಸಿ, ನಿನ್ನಂತ ಅನಿಷ್ದವಳಿ ಮನೇಲಿದ್ರೆ ನಾನು ದಾಸನಾಗ ಅಲಿಬೇಕಾಗತ್ತ ಅಷ್ಟೇ. ನೋಡಿ, ಹಾಗೆಲ್ಲ ಕೆಟ್ಟದನ್ನ ಬಯಸ್ಬೇಡಿ. ನೋಡೋ, ಈ ಜನ್ಮದಲ್ಲಿ ನಾನು ನೀನು ಗಂಡ ಹೆಂಡತಿಯಾಗಿರಕ್ ಸಾಧ್ಯವೇ ಇಲ್ಲ. ಗೀತಾ, ಯಾಕಮ್ಮ ಯಾಕೆ ಹೇಳ್ತಾ ಇದೀಯಾ? ಇಲ್ಲ ಮಾವ, ನಾನ್ ಅಳ್ತಿಲ್ಲ. ನನಗ್ ಗೊತ್ತಮ್ಮ, ಆ ಪ್ರದೀಪ ನಿನ್ನ ಬಿಟ್ಟು ಹೊರಟೋಗಿದ್ದಾನೆ. ರಾಸ್ಕಲ್ನು ಎಲ್ಲೋ ಸಾಯ್ತಿದ್ದಿ ಪರದೇಶಿನ ಬದುಕ್ಸಿ ಕರ್ಕೊಂಡ್ ಬಂದು ಮದ್ವೇನು ಮಾಡಿದ್ರಿ, ಆದ್ರೆ ನನ್ನ ಹಣೆಯಲ್ಲಿ ಸುಖ ಪಡೆಯೋ ಭಾಗ್ಯನೇ ಬರ್ದಿಲ್ಲ. ನೋಡಿ, ನನ್ನಿಂದಾಗಿ ನೀವು ತಂದೆ ಮಗ ಬೇರೆ ಆಗ್ಬಾರ್ದು, ನಾನು ಎಲ್ಲಾದ್ರೂ ದೂರ ದೂರ ಹೊಟ್ಟೋಗ್ತೀನಿ. ಈ ರಾಘವೇಂದ್ರ ರಾಯರ ಸೊಸೆ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ನೋಡಮ್ಮ, ನೀನು ಯಾವಾಗ್ಲೂ ನಗನಗ್ತ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ ಅಮ್ಮ. ಆ ನನ್ನ ಮಗ ಎಲ್ಲಿದ್ರು ಹುಡುಗ ಕರ್ಕೊಂಬರ್ತೀನಿ, ನೀನ್ ಧೈರ್ಯವಾಗಿರೋ. ಹಾಗೂ ನಾನು ಬದುಕಲ್ಲ, ನಾನೊಂದು ದೊಡ್ಡ ತಪ್ಪು ಮಾಡಿದಕ್ಕೋಸ್ಕರ ನನ್ನ ಎರಡು ಕಣ್ಣುಗಳನ್ನ ನನ್ನ ಕುರುಡೆ ಸೊಸೆ ಗೀತಾ ಕೊಟ್ಟುಬಿಡಿ. ಕೇಳ್ರೆ, ನನ್ನ ಆಸ್ತಿ ಎಲ್ಲ ನನ್ನ ಸೊಸೆ ಗೀತಾಗಿ ಸೇರ್ಬೇಕು. ಇನ್ಮೇಲೆ ಅವಳು ನಿಮ್ಮ ಮಗಳು, ನಿಮ್ಮ ಆ ಮಹಾತ್ಮನ್ ಕಣ್ಗಳೇ ಈ ಕಣ್ಗಳು. ಗೀತಾ, ನೀನ್ ನಿಜವಾಗ್ಲೂ ಅದೃಷ್ಟವಂತೆ ಅಮ್ಮ. ರಮೇಶ, ಕೃಷ್ಣ, ದುಡ್ಡಿನ ದುರಾಸೆಯಿಂದ ನಾನು ಮಾಡಬಾರ್ದು ಮಾಡಿ ನಿಮ್ಮೆಲ್ಲರೂ ಬಾಳು ಹಾಳು ಮಾಡಿಬಿಟ್ಟೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನಗೆ ಕ್ಷಮಿಸ್ಬಿಡಿ. ನಮ್ಮ ತಂದೆ ಕಡೆ ಆಸೆಯಂತೆ ಈತ ನನ್ನ ಸುಖವಾಗಿಟ್ಕೋತೀನಿ, ಆಗಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು. ಬೇರೆ ನಮಗಿಲ್ಲ.